हि ओं गुरुभ्यो नम अभ्रम भंगरहित अजं विम्लम सदा आनंदतीर्थम भजेतापत्रह मिथ्या सिद्धांतुध्ध्त विध्वंसिचक्षण जयतीसता दत्कल प्रत्यर्थ केसरी व्यासर्थ गुरूयादस्मद्ध विद्यारक् सद्वुनौगाकून्वंदे हयग्रीपदशिया पूज्य राघवेंद्राय सत्यधर्मताय चजताक्षा नमताधे कामधेनवे ತುರುವಾಧ್ವಾಂತರವೇ ವೈಷ್ಣವೇಂದೀವರೆಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಆಪಾದಮೌ ಪ ಗುರುಣಾಂ ಆಕೃತಿ ಸ್ಮರೆ ತನ ವಿಜ್ಞಾನಿ ಮನೋರಥಾ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇವತ್ತು ಶ್ರೀವಾಧಿರಾಜಸ್ವಾಮಿಗಳವರ ಆರಾಧನೆ ನಾಲೆ ಶ್ರೀ ವ್ಯಾಸರಾಜರ ಆರಾಧನೆ ಈ ಇಬ್ಬರು ಯತಿ ಪುಂಗವರಿಗೆ ವಿಶೇಷವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅವರಿಬ್ಬರ ಬಗ್ಗೆ ಮೊದಲು ಶ್ರೀ ವಾದಿರಾಜರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಂಡು ಅದಾದ ಮೇಲೆ ಶ್ರೀ ವ್ಯಾಸರಾಜರ ಬಗ್ಗೆ ಕೆಲವು ಸ್ತೋತ್ರಗಳನ್ನು ಆ ನಾನಾ ವಿಧವ ಎಲ್ಲರೂ ದಾಸರು ಅದೇ ವಿಧವಾಗಿ ಯತಿಗಳು ಅನೇಕ ಮಂದಿ ಸ್ತೋತ್ರ ಮಾಡಿದ್ದಾರೆ ಅವರನ್ನು ಆದರೆ ಅದರ ಒಂದು ಕೆಲವು ಅಂಶಗಳನ್ನು ಇವತ್ತು ನೋಡಕ್ಕೆ ಪ್ರಯತ್ನ ಮಾಡೋಣ ನಿಮ್ಗೆಲ್ಲರಿಗೂ ತಿಳಿದಂತೆ ವಾದಿರಾಜ ಸ್ವಾಮಿಗಳವರು ಇಲ್ಲಿ ಅವತಾರ ಮಾಡಿ ಅವರು ನೂರ ಇಪ್ಪತ್ತು ವರ್ಷಗಳು ಈ ಭೂಮಿಯನ್ನು ಅಲಂಕರಿಸಿದ್ದರು ದೀರ್ಘವಾದ ಕಾಲ ಅವರು ಅನೇಕ ವರ್ಷಗಳ ಅದರಲ್ಲಿ ಹೆಚ್ಚು ವರ್ಷಗಳವರು ಸಂಸ್ಥಾನದಲ್ಲಿ ಸೇವೆಯನ್ನು ಭಗವಂತನ ಸೇವೆಯನ್ನು ಮಾಡ್ತಾ ವಿಶೇಷವಾಗಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ ಹರಿಯ ಸೇವೆಯನ್ನು ಅನೇಕ ರೀತಿಯಾಗಿ ಮಾಡಿದ್ದಾರೆ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ದರು ವಾದಿರಾಜ ಸ್ವಾಮಿಗಳವರು ಅವರು ಹೇಗಾದ್ರೆ ಪುರಂದರದಾಸರು ಮಾತಿ ಮಾತಿಗೆ ಒಂದು ಹಾಡು ಹೆಜ್ಜೆ ಹೆಜ್ಜೆಗೆ ಹಾಡನ್ನು ಹೇಳ್ತಾ ಇದ್ರು ಹಾಗೆ ವಾದಿರಾಜ ಸ್ವಾಮಿಗಳವರು ಹೆಜ್ಜೆ ಹೆಜ್ಜೆಗೆ ಸ್ತೋತ್ರ ಅವರು ಮಾಡಿರುವ ಅನೇಕ ಸ್ತೋತ್ರಗಳು ನಿಮಗೆಲ್ಲರಿಗೂ ತಿಳಿದಂತೆ ಹ್ಮ್ ತವ್ಯ ಅಂದ್ರೆ ತವ್ಯ ಅಂತ ಇಟ್ಕೊಂಡು ಸ್ತೋತ್ರ ಮಾಡುವುದು ಯಾವುದೋ ಒಂದು ವಿಶೇಷ ಯಾವುದನ್ನ ಇಟ್ಕೊಂಡು ಹ್ಮ್ ಲಕ್ಷ್ಮಿಯ ಸ್ತೋತ್ರಗಳು ನಾರಾಯಣನ ಸ್ತೋತ್ರಗಳು ಬೆಳಿಗ್ಗೆದ್ದೇನು ಮಾಡಬೇಕು ಅಂದ್ರೆ ಪ್ರತಿಸ್ಮರಣೆಗೆ ಬೇಕಾದ ಸ್ತೋತ್ರ ಅದೊಂದು ಸ್ತೋತ್ರ ಮಾಡುವುದು ರಮ್ಯವಾದ ರಮೇಶ ಸ್ತುತಿ ಒಂದನ್ನು ಮಾಡಿದ್ದಾರೆ ಅದೇ ವಿಧವಾಗಿ ನಿಮಗೆಲ್ಲರಿಗೂ ಪ್ರಸಿದ್ಧಿಯಲ್ಲಿರುವಂತಹ ಶ್ರೀಷ ಗುಣದರ್ಪಣ ಅನ್ನುವುದು ಲಕ್ಷ್ಮೀ ದೇವಿಯನ್ನು ಲಕ್ಷ್ಮೀನಾರಾಯಣರು ಲಕ್ಷ್ಮೀ ದೇವಿಯನ್ನು ಮಾತ್ರ ಹೊಗಳುವುದಿಲ್ಲಲ್ಲ ಲಕ್ಷ್ಮೀ ದೇವಿ ಯಾವಾಗಲೂ ತನ್ನನ್ನು ಯಾರು ಕೀರ್ತನೆ ಮಾಡಿದ್ರು ನಾರಾಯಣ ಜೊತೆಲಿ ಜೊತೆಲಿ ಕೀರ್ತಿಸಬೇಕಂತ ಹೇಳ್ತಾಳೆ ಲಕ್ಷ್ಮಿ ಹಾಗೆ ಲಕ್ಷ್ಮೀನಾರಾಯಣರ ಇಬ್ಬರ ಸ್ತೋತ್ರವನ್ನು ಶ್ರೀಷ ಗುಣದರ್ಪಣದಲ್ಲಿ ದರ್ಪಣದಲ್ಲಿ ಸುಂದರವಾಗಿ ಮಾಡಿದ್ದಾರೆ ಇವತ್ತು ಅವರು ಮಾಡಿರುವಂತಹ ಒಂದು ರಮ್ಯವಾದ ರಮೇಶ ಸ್ತುತಿಯನ್ನು ನೋಡ್ಬಿಟ್ಟು ನೋಡೋಣ ದೇವಾಲಯಕ್ಕೆ ಹೋದ್ರು ಇಲ್ಲ ದೇವಾಲಯಗಳಲ್ಲಿ ಮನೆಗಳಲ್ಲಿ ಭಗವಂತನಿಗೆ ಆರತಿ ಮಾಡುವಾಗ ಕಳೆಗೆ ಪಾದಗಳಿಂದ ಸ್ಮರಣೆ ಮೊದಲು ಪಾದಕ್ಕೆ ಮಾಡುತ್ತಾ ಪಾದಕ್ಕೆ ಆಮೇಲೆ ಮೇಲೆ ಮೇಲೆ ಆ ಮೂರು ಸರಿ ಪಾದಕ್ಕೆ ಮೂರು ಸರಿ ಮಧ್ಯಭಾಗಕ್ಕೆ ಮೂರು ಸರಿ ತಲೆ ಮೇಲಿನ ಊರ್ಧ್ವ ಭಾಗಕ್ಕೆ ಆಮೇಲೆ ಮತ್ತು ಮೂರು ಸರಿ ಇಡೀ ಭಗವಂತನ ರೂಪಕ್ಕೆ ಹೀಗೆ ಹನ್ನೆರಡು ಸತಿ ಪ್ರದಕ್ಷಿಣಾಕಾರವಾಗಿ ಮಂಗಳ ಆರತಿ ಮಾಡಬೇಕು ಅಂತ ಹೇಳ್ತಾರೆ ಆ ಮಂಗಳ ಹಾರತಿ ಮಾಡುವಾಗ ನಮಗೆ ಯಾವ ಅನುಸಂಧಾನ ಇರಬೇಕು ಅಂತ ಒಂದು ಕಲ್ಪನೆ ಬರ್ಬೇಕಂತ ಹೇಳಿದ್ರೆ ಹ್ಮ್ ಸ್ತೋತ್ರದಲ್ಲಿ ಆಚಾರ್ಯರು ಅದೇ ವಿಧವಾಗಿ ಪ್ರಸಿದ್ಧವಾದ ರೀತಿಯಲ್ಲಿ ಪಾದಗಳಿಂದ ವರ್ಣನೆ ಮಾಡ್ತಾ ಪ್ರಸಿದ್ಧವಾಗಿರುವಂತಹ ಪ್ರಚಲಿತ ಪಾಠದಲ್ಲಿ ಮೊದಲನೇ ಸ್ತೋತ್ರ ಆ ಋಷಿಕೇಶ ತೀರ್ಥರ ಪಾಠದಲ್ಲಿ ಎರಡನೇ ಸ್ತೋತ್ರವಾಗಿರುವಂತಹ ವಂದೇ ವನ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅನ್ನುವ ಸ್ತೋತ್ರ ಪಾದಗಳಿಂದ ನಮಸ್ಕಾರ ಮಾಡ್ತಾ ಬಂದು ಪಾದದಿಂದ ಮೇಲೆ ಮೇಲೆಕ್ಕೆ ಆಮೇಲೆ ಮಧ್ಯಭಾಗ ಕಟಿ ಪ್ರದೇಶ ಉದರ ಭಾಗ ಕಂಠ ಹೀಗೆ ಆಮೇಲೆ ಮುಖವನ್ನು ಸ್ಮರಣೆ ಮಾಡ್ತಾ ಆಚಾರ್ಯ ಮಧ್ವರು ಮಾಡಿರುವಂತಹ ಸ್ತೋತ್ರ ಪ್ರಸಿದ್ಧವಾಗಿರುವಂಥದ್ದು ಸರಿ ಹಾಗೆ ಪ್ರದಕ್ಷಿಣಾಕಾರದಲ್ಲಿ ಮಾಡುವಾಗ ಕಳೆಗೆ ಪಾದದಿಂದ ಮುಖಕ್ಕೆ ಬಂದಾಗ ಮತ್ತು ಮುಖದಿಂದ ಮತ್ತು ಪಾದಕ್ಕೆ ಬರುವ ಆ ಪ್ರದಕ್ಷಿಣೆ ಮಾಡುವಾಗ ಅಲ್ಲಿ ಹೇಗೆ ಚಿಂತನೆ ಇರಬೇಕು ಅಂತೇಳಿ ಮೇಲಿನಿಂದ ಕಳೆಗೆ ಭಗವಂತನ ಅವಯವಗಳ ಚಿಂತನೆ ನಮಸ್ಕಾರವನ್ನು ಮಾಡ್ತಾ ಇರುವಂಥದ್ದು ಇದು ಹ್ಮ್ ಒಂದು ರಮ್ಯವಾದ ರಮೇಶ ಸ್ತುತಿ ಅಂತ ಪ್ರಸಿದ್ಧವಾಗಿ ಇರುವಂತದ್ದು ಇದು ಬೆಳಿಗ್ಗೆದ್ದು ಹೋದು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಅಂತ ಒಂದು ಪ್ರಸಿದ್ಧಿಯಲ್ಲಿದೆ ಇದು ಹ್ಮ್ ಪ್ರಾತಃಸ್ಮರಾಮಿ ವರಕುಂಡಲ ಶೋಭಿಗಂಡಂ ಅಂತ ಶುರುವಾಗುವಂತಹ ಸ್ತೋತ್ರ ಆ ಸ್ತೋತ್ರದ ಅರ್ಥ ಚಿಂತನೆ ಮಾಡೋಣ ಯಾಕಂದ್ರೆ ಈ ಸ್ತೋತ್ರ ಮಾಡುವಾಗ ಹೇಗೆ ನಮಗೆ ಆ ಚಿಂತನೆ ಇರಬೇಕು ಅನ್ನೋದನ್ನು ಹೇಳ್ತಾರೆ ಮೇಲಿನಿಂದ ಕಳೆಗೆ ಭಗವಂತನ ರೂಪದ ಚಿಂತನೆಯನ್ನು ಮಾಡ್ತಾ ಬರುವಂಥದ್ದು ಪ್ರಾತಃಸ್ಮರಾಮಿ ವರಕುಂಡಲ ಶೋಭಿಗಣ್ಣಂ ಶೀತಾಂಶು ಮಂಡಲ ಮುಖಂ ಸ್ಮಿತವಾರಿದಾಕ್ಷಂ ಆ ತಾಮ್ರ ಕಮ್ರ ಮುದಿತಾಧರ ಬಿಂಬ ಜೃಂಭ ಧ್ಯಾತೃಪ್ರಹಸ್ಯಕರಹಾಸಂ ರಮೇಶಂ ಅಂತೇಳಿ ರಮೇಶ ಸ್ತುತಿಯಲ್ಲಿ ಪ್ರಾತಃ ಸ್ಮರಾಮಿ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತಾ ಇದ್ ಮಾಡಬೇಕು ಮಾಡ್ತೀನಿ ಏನಂದ್ರೆ ವರ ಕುಂಡಲ ಶೋಭಿಗಂಡಂ ವರ ಶ್ರೇಷ್ಠವಾದಂತಹ ಕುಂಡಲ ಕುಂಡಲಗಳಿಂದ ಭಗವಂತ ಕಿವಿಯಲ್ಲಿ ಕಿವಿಯ ಆಭರಣಗಳು ಸೊ ಕಿವಿಗಳಲ್ಲಿ ಧರಿಸಿದ ಕುಂಡಲವನ್ನು ಅದನ್ನು ವರ್ಣನೆ ಮಾಡ್ತಾ ಅದರಿಂದ ಪ್ರಕಾಶಿಸುತ್ತಿರುವಂತಹ ಗಂಡ ಸ್ಥಳ ಅಂದ್ರೆ ಆ ಬಗಲಿಗೆ ಹ್ಮ್ ಕೆನ್ನೆಯ ಭಾಗ ಅಲ್ಲಿ ಇರುವಂತಹ ಕೆನ್ನೆಯ ಸ್ಥಳ ಕುಂಡಲದಿಂದ ಅಲಂಕೃತವಾದದ್ದು ಭಗವಂತನ ಮುಖ ಹೇಗಿದಂತೆ ಶೀತಾಂಶು ಮಂಡಲ ಮುಖಂ ಅಂತ ಹೇಳಿ ಆ ಭಗವಂತನ ಮುಖ ಶೀತ ತಣ್ಣಗಿರುವ ಕಿರಣಗಳಿರುವಂಥದ್ದು ಚಂದ್ರ ಸೊ ಚಂದ್ರಮಂಡಲದಂತೆ ಸುಂದರವಾದ ಮುಖ ಚಂದ್ರಮಂಡಲದಲ್ಲಿ ಹೇಗೆ ಕಾಂತಿ ಇರುತ್ತೋ ಹಾಗೆ ಮುಖದಲ್ಲಿ ಕಾಂತಿ ಇದೆ ಅಂತ ಹೇಳಿ ಚಂದ್ರನದಲ್ಲಿ ಮುಖವನ್ನು ಹೋಲಿಸುವುದರಲ್ಲಿ ಇನ್ನು ವಿಶೇಷ ಏನಂತ ಹೇಳಿದ್ರೆ ಆಹ್ಲಾದ ಚಂದ್ರನ ನೋಡಿದ್ರೆ ಆಹಾ ಅಂತ ಮನಸ್ಸಿಗೆ ಒಂದು ಆಹ್ಲಾದ ಭಾವ ಸಂತೋಷ ಭಾವ ಉಂಟಾಗತ್ತೆ ಪ್ರಸನ್ನತೆ ಬರುತ್ತೆ ಅದೇ ವಿಧವಾಗಿ ಭಗವಂತನ ಮುಖವು ಕೂಡ ತಂಪು ಕೊಡುವಂಥದ್ದು ಪ್ರಸನ್ನವಾಗಿರುವಂಥದ್ದು ಆಹ್ಲಾದಕರವಾಗಿರುವಂಥದ್ದು ಆದ್ದರಿಂದ ಹಾಗೆ ಪ್ರಕಾಶಮಾನವಾಗಿದೆ ಮುಖ ಅಂತೇಳಿ ಶೀತಾಂಶು ಮಂಡಲ ಮುಖಂ ಅಂತೇಳಿ ಸ್ಮಿತ ವಾರಿದಾಕ್ಷಂ ಸ್ಮಿತ ಮಂದಹಾಸದಿಂದ ಕೂಡಿದ್ದಾನೆ ಪರಮಾತ್ಮ ವಾರಿದಾಕ್ಷ ವಾರಿ ನೀರಿನಲ್ಲಿ ಹುಟ್ಟಿದ್ದು ಕಮಲ ಕಮಲದಂತೆ ಕಣ್ಣುಳ್ಳವನು ಕಮಲದಂತೆ ಕಣ್ಣುಳ್ಳವನು ಅಂತ ಕಮಲದ ಜೊತೆಲಿ ಕಣ್ಣನ್ನು ಭಗವಂತನ ಕಣ್ಣನ್ನು ಹೋಲಿಸುವುದರಲ್ಲಿ ಒಂದು ವಿಶೇಷವಾದ ಅಂಶ ಇದೆ ತಾವರೆ ಅದು ತಾವರೆ ಹೂವು ಆಗಲಿ ತಾವರ ಎಲೆ ಆಗಲಿ ಅದಕ್ಕೆ ಒಂದು ಲಕ್ಷಣ ಇದೆ ವಿಶೇಷವಾದದ್ದು ನೀರಿನಲ್ಲಿ ಇಟ್ಟರು ಕೂಡ ಅದು ನೀರು ಅದಕ್ಕೆ ಹತ್ತುವುದಿಲ್ಲ ನೀರಿನಲ್ಲೇ ಇರುತ್ತೆ ಆದರೆ ನೀರು ಅದಕ್ಕೆ ಹತ್ತುವುದಿಲ್ಲ ಹಾಗೆ ಭಗವಂತ ಎಲ್ಲರನ್ನು ಉದ್ಧಾರ ಮಾಡ್ತಾ ಸಂಸಾರದಲ್ಲೇ ಭಗವಂತ ಇದ್ದಾನೆ ಆದರೆ ಭಗವಂತನಿಗೆ ಯಾವುದು ಹತ್ತುವುದಿಲ್ಲ ಅವನಿಗೆ ಯಾವುದು ಅಂಟುವುದಿಲ್ಲ ನಿರ್ಲಿಪ್ತನಾಗಿತ್ತಾನೆ ಲೇಪವಿಲ್ಲದೆ ಇರ್ತಾನೆ ಆ ವಿಧವಾಗಿ ಭಗವಂತ ಇದ್ದಾನಾದ್ದರಿಂದ ಅವನಿಗೆ ಪದ್ಮದಳ ಅಂದ್ರೆ ಎಲ್ಲವನ್ನು ನೋಡ್ತಾ ಇದ್ದಾನೆ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಇದ್ರೂ ಕೂಡ ಯಾವುದು ಅಂಟುವುದಿಲ್ಲ ಅದಕ್ಕೆ ಅದಕ್ಕೆ ಕಣ್ಣುಗಳು ಪದ್ಮದಂತೆ ಇದೆ ಅಂತ ಹೇಳುದರಲ್ಲಿ ಅದೊಂದು ವಿಶೇಷ ಅಂಶ ಭಗವಂತನಿಗೆ ಅದೇ ಆ ವಿಧವಾಗಿ ವಾ ಸ್ಮಿತ ವಾರಿದಾಕ್ಷಂ ಕಮದದಂತೆ ಕಣ್ಣುಲ್ಲವನಾದಂತಹ ಪರಮಾತ್ಮನನ್ನು ಚಿಂತನೆ ಮಾಡುವುದು ಆಮೇಲೆ ಆ ತಾಮ್ರ ಕಮ್ರ ಮುದಿತಾದರ ಬಿಂಬ ಅಂತ ಹೇಳಿ ತಾಮ್ರದಂತೆ ಕೆಂಪು ಕೆಂಪಗಿರುವಂತದ್ದು ಅವನ ತುಟಿಗಳು ಹೇಗಿತ್ತು ಅಂತ ಹೇಳಿದ್ರೆ ಹ್ಮ್ ಬಹಳ ನೀವು ದೊಡ್ಡ ಹಣ್ಣಂತೀವಿ ಅದು ಹಣ್ಣಾಗಿರುವಾಗ ಕೆಂಪಿರತ್ತೆ ಅದರಂತೆ ಬಿಂಬ ಫಲ ಅಂತಾರದನ್ನ ಅದರಂತೆ ಕೆಂಪಿದೆ ಅದೇ ವಿಧವಾಗಿ ತಾಮ್ರದಂತೆ ಕೆಂಪು ಬಣ್ಣ ಕೆಂಪು ಬಣ್ಣದಲ್ಲಿರುವಂಥದ್ದು ಮುದಿತವಾಗಿರುವ ಆನಂದದಿಂದ ಕೂಡಿರುವಂಥದ್ದು ಆನಂದದ ಆ ಮಂದಹಾಸದಿಂದ ಕೂಡಿರುವಾಗ ಆನಂದ ಅಭಿವ್ಯಕ್ತಿ ಭಗವಂತನಿಗೆ ಆನಂದದ ಅಭಿವ್ಯಕ್ತಿ ಎಲ್ಲವೂ ಅವನಿಗೆ ನಿತ್ಯ ಮುಕ್ತ ಭಗವಂತ ಮುಕ್ತಿ ಪ್ರದಾಯಕ ಅವನು ಸ್ವತಂತ್ರ ಅವನು ಅಂತಹ ಭಗವಂತ ಸ್ವತಂ ಭಗವಂತ ಅವನ ತುಟಿಗಳು ಕೆಂಪಗಿರುವಂತಹ ತುಟಿಗಳಿಂದ ಕೂಡಿರುವಂತಹವನಾಗಿದ್ದಾನೆ ಪರಮಾತ್ಮ ಅಷ್ಟೇ ಅಲ್ಲದೆ ಧ್ಯಾತೃ ರಸಂ ರಮೇಶಂ ಅಂತೇಳಿ ಧ್ಯಾತೃ ಧ್ಯಾನ ಮಾಡುವವರು ಅವರಿಗೆ ಪ್ರಹರ್ಷ ಒಳ್ಳೆಯ ಸಂತೋಷವನ್ನು ಉಂಟು ಮಾಡುವಂತಹ ಪ್ರಹರ್ಷ್ಯಕರವಾದಂತಹ ಪ್ರಹರ್ಷವನ್ನು ಒಳ್ಳೆಯ ಸಂತೋಷವನ್ನು ಉಂಟು ಮಾಡುವಂತಹ ಆ ರಸಪೂರ್ಣವಾದಂತಹ ಹಾಸರಸಂ ಅಂದ್ರೆ ಮಂದಹಾಸರಸ ಆನಂದ ದಾಯಕವಾದಂತಹ ಆನಂದಪ್ರದವಾದಂತಹ ಮಂದಹಾಸದಿಂದ ಕೂಡಿದ್ದಾನೆ ರಮಾಪತಿಯಾದ ಪರಮಾತ್ಮ ರಮಾಸಹಿತನಾಗಿರುವಂತವನು ಅಂತಹ ಪರಮಾತ್ಮನನ್ನು ನಾನು ನಮಸ್ಕಾರ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತೀನಿ ಅಂತ ಹೇಳ್ತಾ ಅದೇ ವಿಧವಾಗಿ ಪ್ರಾತರ್ಭಜಾಮಿ ಶುಭ ಕೌಸ್ತುಭ ಕಂಬು ಕಂಠಂ ಅಂತ ಹೇಳಿ ಪ್ರಾತಃ ಕಾಲದಲ್ಲಿ ಭಗವಂತನ ಸೇವೆಯನ್ನು ಮಾಡ್ತೀನಿ ಅವನು ಹೇಗಿದ್ದಾನೆಂದ್ರೆ ಶುಭ ಕೌಸ್ತುಭ ಕಂಬು ಕಂಠಂ ಅಂತೇಳಿ ಶುಭವಾದಂತಹ ಕೌಸ್ತುಭ ಮಣಿಯನ್ನು ಧಾರಣ ಮಾಡಿದಂತಹ ಕಂಬು ಕಂಠ ಶಂಖದಂತೆ ಕಂಠ ಉಳ್ಳವನು ಭಗವಂತ ಅಂತ ಹೇಳಿ ಶಂಖದಂತೆ ಕಂಠ ಶಂಖದ ಆಕಾರ ನೋಡಿದಿರ ನೀವು ಕಂಠ ಶಂಖದ ಆಕಾರದಲ್ಲಿ ಇರುವುದಿಲ್ಲವಲ್ಲ ಯಾ ಬಹಳ ಕಡೆ ನಾವು ನೋಡ್ತೀವಿ ಶಂಖದಂತೆ ಕಂಠ ಇದೆ ಅಂಥೇಳಿ ಕಂಬು ಕಂಠ ಅಂತ ಹೇಳಿ ಎಲ್ಲ ಕಡೆ ಹ್ಮ್ ವರ್ಣನೆ ಮಾಡುವುದು ನಾವು ಕಾಣ್ತೀವಿ ಯಾಕೆ ಕಂಠವನ್ನು ಶಂಖದ ಜೊತೆಲಿ ಯಾಕೆ ಯಾಕೆ ಉಳಿಸ್ತಾರೆ ಅಂತ ಹೇಳಿದ್ರೆ ಭಗವಂತನ ಆ ಕಂಠದಲ್ಲಿ ಕೂಡ ಹ್ಮ್ ಒಲಿಗಳು ಶಂಖದಲ್ಲಿ ಇದ್ದಷ್ಟೆಷ್ಟು ಬಲಿಗಳಿರುತ್ತೆ ಅಷ್ಟೇ ಒಲಿಗಳಿರುತ್ತೆ ಅಂತ ಹೇಳಿ ಮೂರು ಆ ರೇಖೆಗಳಿರುತ್ತೆ ಅಂತ ಹೇಳಿ అష్ట అల్దే భగవంత కంఠదూన కంఠశంఖదే శుభప్రదవ్ ఒద యూ బాయితే అదకే ఆచార్య వర్ణమాడు కంతతం చింతయేత్ కంఠం భాస్వత్ కౌస్త భాసకం వైకుంఠస్య ఉద్గీర్యంతే అనిశమ్యత అంతి వైకుంఠ నమక పరమాత్మన ఆ కంఠదూ కదా సర్వదా అనాది కాలి అనంత కాలవరూపల్లి భగవంత ಆ ಇಡೀ ವೇದ ರಾಶಿ ಅವನ ಕಂಠದಿಂದ ಹೊರಹೊಮ್ಮುತ್ತಾ ಇರುತ್ತೆ ಆ ವೇದದ ನಿತ್ಯತ್ವವನ್ನು ಕಾಪಾಡ್ತಾ ಭಗವಂತ ಆದ್ದರಿಂದ ಅವನ ಕಂಠ ಶಂಖದಂತೆ ಕಂಠ ಅಂದ್ರೆ ಶಂಖನಾದದಂತೆ ನಾದವನ್ನು ಉಂಟು ಮಾಡುತ್ತೆ ಮಂಗಳಕರವಾದ ಕಂಠ ಧ್ವನಿ ಉಳ್ಳವನು ಅಂತ ಹೇಳುವುದಕ್ಕಾಗಿ ಶಂಖದಲ್ಲಿ ಕಂಠವನ್ನು ಹೋಲಿಸ್ತಾರೆ ಹಾಗೆ ಶುಭ ಕೌಸ್ತುಭ ಕಂಬು ಕಂಠಂ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ ಆ ಭಗವಂತ ಸ್ಫೀತಾತ್ಮ ವಕ್ಷಸಿ ವಿರಾಜಿತ ಭೂರಿಹಾರ ಸ್ಫೀತ ವಿಶಾಲವಾಗಿರುವಂತಹ ದೃಢವಾಗಿರುವಂತಹ ಬಲಿಷ್ಠವಾಗಿರುವಂತಹ ಅಪ್ರಾಕೃತವಾದದ್ದು ಪ್ರಾಕೃತವಾದದ್ದಲ್ಲ ಆದರೂ ಕೂಡ ವರ್ಣನೆ ಮಾಡುವಾಗ ನಾವು ಇವೆಲ್ಲ ಈ ಪ್ರಾಕೃತ ಲಕ್ಷಣದಂತೆ ಕಾಣುತ್ತೆ ಇವೆಲ್ಲವೂ ಕೂಡ ಆದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅಪ್ರಾಕೃತವಾದದ್ದೇ ಎಲ್ಲವೂ ಕೂಡ ಅವನಿಗೆ ಆದ್ದರಿಂದ ಅವನ ವಕ್ಷಸ್ಥರು ಕೂಡ ಆಚಾರ್ಯರು ವರ್ಣನೆ ಮಾಡುವಾಗ ಅಂತಮಂತವದ ಭುಜಯೋರ್ ಅಂತರಂಗತಂ ಅಂತ ಹೇಳಿ ಸುಂದರವಾಗಿ ಹೇಳ್ತಾರೆ ಭಗವಂತನ ವಕ್ಷಸ್ಥಲಕ್ಕೆ ಯಾ ಭಗವಂತನಿಗೂ ಭಗವಂತನ ಅವಯೂ ಅಭೇದ ಆಗಿರುವಾಗ ಪ್ರತಿಯೊಂದು ಅವನು ಅನಂತವಾದರೆ ಅವನ ಒಂದೊಂದು ಅವಯವು ಅನಂತವಾಗಬೇಕು ಅಂದ್ರೆ ಕೊನೆ ಇಲ್ಲದಾಗಬೇಕು ಆದರೆ ಅವನ ವಕ್ಷಸ್ಥಲಕ್ಕೆ ಕೊನೆ ಇದೆ ಅಂತಾರೆ ಏನು ಅಂದ್ರೆ ಅವನ ಎರಡು ಕೈಗಳಿದೆ ಒಂದು ಕಡೆ ಎಡಗ ಭಾಗದಲ್ಲಿ ಎಡಕೈ ಬಲಭಾಗದಲ್ಲಿ ಬಲಗೈ ಆದ್ದರಿಂದ ಅವನ ಎರಡು ಕೈಯ ಮಧ್ಯ ವಕ್ಷಸ್ಥಲ ಇದೆ ಆದ್ದರಿಂದ ಅದು ಅಂತ ಉಳ್ಳದ್ದಾಗಿದೆಲ್ವಾ ಅಂದ್ರೆ ಅಂತ ಕಾಣುತ್ತೆ ಅಂತವತ್ ಅಂತ ಇದ್ದಂತೆ ಕಾಣುತ್ತೆ ಆದ್ರೆ ಅನಂತವೇ ಅನಂತಂ ಅಂತವದಿವ ಭುಜಯೋರ್ ಅಂತರಂ ಗತಂ ಭುಜಯಗಳ ಮಧ್ಯದಲ್ಲಿದ್ದರೂ ಕೂಡ ಅದು ಅಂತವಿದ್ದಂತೆ ಇರುತ್ತೆ ಅಂತ ಹೇಳಿ ಹಾಗೆ ಆ ವಕ್ಷಸ್ಥಳವನ್ನು ಮಾಡ್ತಾರೆ ಅದೇ ವಿಧವಾಗಿ ಇಲ್ಲಿ ಸ್ಫೀತಾತ್ಮ ವಕ್ಷಸಿ ಅಂತಹ ವಿಶಾಲವಾದ ಅನಂತವಾದಂತಹ ಆ ವಕ್ಷಸ್ಥಳದಲ್ಲಿ ಭಗವಂತ ತಾನು ಏನ್ ಮಾಡುತ್ತಾರೆ ವಿರಾಜಿತ ಭೂರಿಹಾರಂ ಅಂತೇಳಿ ವಿರಾಜಮಾನವಾಗಿರುವಂತಹ ಭೂರಿ ಅಲಂಕಾರ ಪ್ರಾಯವಾದ ಆ ಹಾರಗಳನ್ನು ಧಾರಣೆ ಮಾಡಿದ್ದಾನೆ ಕೌಸ್ತುಭವನ್ನು ಧಾರಣೆ ಮಾಡಿದ್ದಾನೆ ಆದ್ರೆ ಆ ಆಹಾರಗಳು ಆಭರಣಗಳು ಕೌಸ್ತುಭಗಳಿಂದ ಭಗವಂತ ಪ್ರಕಾಶಿತನಾಗಿತ್ತಾನೋ ಅಂದ್ರೆ ಇಲ್ಲ ಅವನ್ ಆಭರಣಗಳಿಂದ ಅವನಿಗೆ ಯಾವ ಸೌಂದರ್ಯವೂ ಬರುವುದಿಲ್ಲ ಅವನು ಆ ಆಭರಣಗಳಿಗೆ ಸೌಂದರ್ಯ ಕೊಡುವವನು ಅಂದ್ರೆ ಇಡೀ ಆಭರಣಗಳು ಅವನು ಧಾರಣೆ ಮಾಡಿದ್ದರಿಂದ ಅವುಗಳ ಸೌಂದರ್ಯ ದ್ವಿಗುಣೀಕೃತವಾಗತ್ತೆ ಹೊರತು ಅವುಗಳಿಂದ ಅವನಿಗೆ ಸೌಂದರ್ಯ ಬರುವುದಿಲ್ಲ ಅದಕ್ಕೆ ಭಾಸ್ವತ್ ಕೌಸ್ತುಭ ಭಾಸಕಂ ಅಂತಾರೆ ಭಾಸಿತಮ್ಮಲ್ಲ ಅಲ್ಲ ಅವನು ಆಚಾರ್ಯ ಹೇಳುವಾಗ ಕೌಸ್ತುವ ಭಾಸಕ ಕೌಸ್ತುವ ಮಣಿಗೆ ಪ್ರಕಾಶವನ್ನು ಕೊಡುವವನವನು ಹಾಗೆ ಈ ಇಡೀ ಆಭರಣಗಳೆಲ್ಲದಕ್ಕೂ ಕೂಡ ಭಗವಂತ ಪ್ರಕಾಶವನ್ನು ಕೊಡುವವನಾಗಿದ್ದಾನೆ ಅಂತಹ ವಿರಾಜಿತ ಭೂರಿಹಾರ ಮಾಹ ಭೂರಿಹಾರಗಳೆಲ್ಲ ಅವು ಪ್ರಕಾಶಮಾನವಾಗಿದೆ ಯಾಕೆ ಪ್ರಕಾಶಮಾನವಾಗಿದೆ ಅಂದ್ರೆ ಭಗವಂತ ಧರಿಸಿದ್ದಾನಾದ್ದರಿಂದ ಅವುಗಳ ಪ್ರಕಾಶ ಇನ್ನೂ ಹೆಚ್ಚಾಗಿದೆ ಕಾಣ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅವುಗಳಿಗೂ ಪ್ರಕಾ ಭಗವಂತ ಪ್ರಕಾಶ ಕೊಡ್ತಾ ಇದ್ದಾನೆ ಅವುಗಳಿಂದ ಪ್ರಕಾಶ ಪಡುವು ಪಡೆಯುವುದಲ್ಲ ಭಗವಂತ ಅವುಗಳಿಗೆ ಪ್ರಕಾಶ ಕೊಡ್ತಾನೆ ಆ ಆಭರಣಗಳು ಅವನಿಂದ ಹ್ಮ್ ಕಾಂತಿಯನ್ನು ಪ್ರಕಾಶವನ್ನು ಸೌಂದರ್ಯವನ್ನು ಪಡಿತಾ ಇದೆ ಅಂತೇಳಿ ನನ್ನ ನಾವು ಚಿಂತನೆ ಮಾಡಬೇಕು ಭೀತ ಸ್ವಭಕ್ತ ಭಯ ಭಂಜನ ಪಾಣಿಪದ್ಮಂ ಅಂತೇಳಿ ಭಯಗೊಂಡಿರುವಂತಹ ಸ್ವಭಕ್ತ ತನ್ನ ಭಕ್ತರನ್ನ ಭಯವನ್ನು ಭಂಜನ ಮಾಡು ನಾ ಭಯವನ್ನು ದೂರ ಮಾಡುವ ನಾಶ ಮಾಡುವಂತಹವನಾಗಿದ್ದಾನೆ ಭಗವಂತ ಅಂತಹ ಪಾಣಿಪದ್ಮಂ ಪಾಣಿಪದ್ಮಂ ಅಂದ್ರೆ ಎರಡು ರೀತಿಯಲ್ಲಿ ನಾವು ನೋಡೋದು ಪದ್ಮದಂತೆ ಕೈಗಳಿವೆ ಕೈಗಳಲ್ಲಿಯೂ ಪದ್ಮ ಇದೆ ಅವನಿಗೆ ಪದ್ಮ ಹಸ್ತನು ಆಗಿದ್ದಾನೆ ಪದ್ಮಹಸ್ತ ಭಗವಂತ ಅಂದ್ರೆ ಪದ್ಮದಂತೆ ಕೈಗಳುಳ್ಳವನು ಕೈಯಲ್ಲಿ ಪದ್ಮ ಉಳ್ಳವನು ಎರಡೂ ಭಗವಂತನಿಗೆ ಅನ್ವಯವಾಗುತ್ತೆ ಪದ್ಮದಂತೆ ಕೈ ಅಂತ ಹೇಳಿದ ಕೂಡ ಅಷ್ಟು ಸುಕುಮಾರವಾಗಿ ಸೌಂದರ್ಯವಾಗಿ ಇರುತ್ತೆ ಆದರೆ ಯಾವುದರಲ್ಲಿಯೂ ಹತ್ತುಕೊಳ್ಳುವುದಿಲ್ಲ ಪದ್ಮದಂತೆ ಮತ್ತು ನಿರ್ಲಿಪ್ತನಾಗಿರ್ತಾನೆ ಹೀಗೆ ಪದ್ಮಪಾಣಿ ಪದ್ಮಹಸ್ತನಾಗಿರುವ ಭಗವಂತ ಅದೇ ಅವನು ಪಾಣಿ ಪದ್ಮಂ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ ಆ ಕೈಗಳು ಪದ್ಮದಂತೆ ಇರುವ ಕೈಗಳು ಎಲ್ಲಾ ಪದ್ಮವನ್ನು ಧರಿಸಿದ ಕೈಗಳು ಭಕ್ತರ ಭಯವನ್ನು ದೂರ ಮಾಡುವಂತದ್ದಾಗಿದೆ ಆ ಭಯವನ್ನು ಭಗವಂತ ಅನುಗ್ರಹ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಶಾತೋದರ ಅರ್ಪಿತ ಜಗದ್ಭರ ಮಬ್ಜನಾಭಂ ಅಂತ ಹೇಳಿ ಅವನ ಉದರ ಹ್ಮ್ ಅವನು ಈ ಬ್ರಹ್ಮಾಂಡವನ್ನು ಉದರದಲ್ಲಿ ಧಾರಣೆ ಮಾಡಿದ್ದಾನೆ ಓ ಇಷ್ಟು ಬ್ರಹ್ಮಾಂಡ ಉದರದಲ್ಲಿದ್ರೆ ದೊಡ್ಡ ಹೊಟ್ಟೆ ಭಯಂಕರವಾಗಿರುತ್ತಾನೆ ಇಲ್ಲ ಅದು ಶಾತೋದರ ಅದು ಬಹಳ ನಿಮ್ ಹ್ಮ್ ಅದು ಅಂದ್ರೆ ಹೊಟ್ಟೆ ಬಹಳ ತೆಳ್ಳಗಿದೆ ಹೇಳಿ ತೆಳ್ಳಗಂತಿ ನೋಡ್ರಿ ಅಂತಹ ಅಂದ್ರೆ ಸ್ವಲ್ಪ ಕೂಡ ಭಗವಂತ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಆದ್ದರಿಂದ ಏನೇನು ಅವನು ಹೊಟ್ಟೆಯಲ್ಲಿ ಕೂಡ ಎಲ್ಲವೂ ಅವೆಲ್ಲವೂ ಕೂಡ ಅಷ್ಟೇ ಭಗವಂತ ಅನಂತನಾದವನು ಅವನು ಇಡೀ ಬ್ರಹ್ಮಾಂಡವ ಹೊಟ್ಟೆ ಒಳಗಿದ್ದು ಕೂಡ ಆ ಹೊಟ್ಟೆ ಮಾತ್ರ ತೆಳ್ಳದಾಗ ಇರುತ್ತೆ ಹಾಗಿರುವಂತವನಾಗಿದ್ದಾನೆ ಆ ವಿಧವಾಗಿರುವಂತಹ ಜಗದ್ಭರಂ ಜಗತ್ತನ್ನೇ ಧಾರಣೆ ಮಾಡಿದ್ರು ತೆಳ್ಳದಾದ ಹೊಟ್ಟೆ ಉಳ್ಳವನಾಗಿದ್ದಾನೆ ಭಗವಂತ ಅಬ್ಜನಾಭಂ ಅಬ್ಜ ಕಮಲ ಕಮಲನಾಭ ಪದ್ಮನಾಭ ಪದ್ಮನಾಭ ಪದ್ಮ ಅವನ ನಾಭಿಕಮಲದಿಂದ ಬಂದಿದೆ ಆ ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂಡ ದೇಹವನ್ನು ಕೊಟ್ಟವನಾಗಿದ್ದಾನೆ ಭಗವಂತ ಅಂತಹ ಅಬ್ಜನಾಭಂ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ವಿಧವಾಗಿ ಇರುವಂತಹ ಭಗವಂತ ಅವನು ಅವನನಿಗೆ ನಾನು ಪ್ರಾತರ್ಭಜಾಮಿ ಪ್ರಾತಃ ಕಾಲದಲ್ಲಿ ಸೇವೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಪ್ರಾತರ್ ನಮಾಮಿ ಶುಭ ಕಿಂಕಿನಿ ಮೇಖಲಾಂಗಂ ಪೀತಾಂಬರಂ ಕರಿಕರೋರು ಮುದಾರಜಾನ್ ಧ್ಯಾತಾಂಗ್ರಿ ಯುಗ್ಮ ರುಚಿರಂಜಿತ ಕಂಜಜಾತ ವಾತಾದಿ ದೇವ ವರಮೌಳಿ ಮಣಿ ಕುಂದಂ ಅಂತ ಹೇಳಿ ಪ್ರಾತರ್ನಮಾಮಿ ಪ್ರಾತಃ ಕಾಲದಲ್ಲಿ ನಮಸ್ಕಾರವನ್ನು ಮಾಡ್ತೀನಿ ಯಾರಿಗೆ ಅಂದ್ರೆ ಶುಭ ಕಿಂಕಿಣಿ ಮೇಖಲಾ ಅಂಗಂ ಅಂತೇಳಿ ಶುಭವಾದ ಕಿಂಕಿಣಿ ಮೇಖಲಾ ಅಂಗಂ ಅಂತೇಳಿ ಕಿಂಕಿಣಿಗಳಂತ ಹೇಳಿದ್ರೆ ಟಿಂಕ್ಲಿಂಗ್ ಬೆಲ್ಸ್ ಚಿಕ್ಕು ಚಿಕ್ಕು ಗಂಟಿಗಳಂತೆ ಇರುತ್ತೆ ನೋಡ್ರಿ ಆ ವೊಡ್ಡಣ ಅಂತ ಹೇಳಿ ಆ ವೇಸ್ಟ್ಗೆ ಹಾಕೊಳ್ಳುವ ಆಭರಣೆ ಸೊ ನಾವು ಅದಕ್ಕೆ ಒಡ್ಡಿ ಅಂತ ಎಲ್ಲ ನಾವು ಇದು ಹೊಟ್ಟೆಗೆ ಅರೌಂಡ್ ಹೊಟ್ಟೆ ಸ್ಥಾನದಲ್ಲಿ ಅಲ್ಲಿ ಹಾಕೊಂಡಿರುವಂತಹ ಆಭರಣ ಒಂದು ಅದಕ್ಕೆ ಚಿಕ್ಕ ಚಿಕ್ಕ ಘಂಟಿಗಳಿದ್ದು ಆಭರಣ ಆ ಘಂಟಿಗಳು ಚಿಕ್ಕ ರವವನ್ನು ಶಬ್ದವನ್ನು ಮಾಡುತ್ತೆ ಅದು ಶುಭವಾದ ಕಿಂಕಿಣಿಗಳು ಚಿಕ್ಕ ಚಿಕ್ಕ ಘಂಟಿಗಳಿರುವಂತಹ ಅದರಿಂದಿರುವಂತಹ ಮೇಖಲ ಮೇಖಲಾ ಅಂದ್ರೆ ಆ ಮಧ್ಯ ಆಭರಣ ಅದರಿಂದ ಧಾರಿಸಿದಂತಹ ಅಂಗ ಉಳ್ಳವನಾಗಿದ್ದಾನೆ ಆ ಮತ್ತು ಆ ಕಠಿ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ ಪೀತಾಂಬರ ಪೀತವಸ್ತ್ರ ಭಗವಂತ ಆ ಹಸಿರು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ ಪೀತಾಂಬರ ಅವನ ಮತ್ತು ಹೀಗೆ ಈಗ ಕಳೆ ಕಳೆ ಬರ್ತಾ ಇದ್ದಾರೆ ಅದಾದ ಮೇಲೆ ಅವನ ಊರುಗಳು ಹೇಗಿದೆ ಜಾನುಗಳು ಹೇಗಿದೆ ಅಂದ್ರೆ ಕರಿ ಕರೋರು ಮುದಾರ ಜಾನು ಅಂತ ಹೇಳಿ ಕರಿಕರ ಊರು ಊರು ಅಂದ್ರೆ ತೊಡೆಗಳು ಅವು ಆನೆಯ ಸೊಂಡಿಲಿದ್ದಂತೆ ಅಂದರೆ ಇದೇಂದ್ರೆ ಆನೆಯ ಸೊಂಡಿಲ್ ನಾವು ಅನೇಕ ಕಡೆ ಊರುಗಳನ್ನು ಆನೆಯ ಸೊಂಡಿಲ ಜೊತೆ ಹೋಡಿಸ್ತಾರೆ ಏನು ಅಂದ್ರೆ ವಿಶೇಷ ಆನೆಯ ಸೊಂಡಲು ಅದು ಬಹಳ ಫ್ಲೆಕ್ಸಿಬಲ್ ಆಗಿರುತ್ತೆ ಮೃದುವಾಗಿರುತ್ತೆ ಅದು ಇಷ್ಟರೂ ಕೂಡ ಅದರ ಶಕ್ತಿ ಮಾತ್ರ ಬಹಳ ದೊಡ್ಡದಾದ ಆನೆ ತನ್ನ ಸೊಂಡಿಲಿನಿಂದ ಇಡೀ ಮರಗಳನ್ನೆಲ್ಲ ಕೆತ್ತಿ ಹಾಕಿಬಿಡತ್ತೆ ಬಹಳ ಶಕ್ತಿವಂತವಾಗಿರುತ್ತೆ ಆದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ ಬಹಳ ಹೀಗೆ ಹೇಗೆ ಹೇಗೆ ಬೇಕಾದ ಹಾಗೆ ಮೃದುವಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿರುತ್ತೆ ಆಗಿರುವಂತಹ ಸೊಂಡಿಲ್ ಜತೆಲಿ ಊರುಗಳನ್ನು ಹೋಲಿಸುವುದು ಅದಕ್ಕೆ ಕಾವ್ಯದಲ್ಲಿ ವಿಶೇಷವಾಗಿ ಆ ಲಕ್ಷಣ ಮಾಡ್ತಾರೆ ಅಂದ್ರೆ ಹ್ಮ್ ಸುಂದರವಾಗಿಯೂ ಮೃದುವಾಗಿಯೂ ಬಲಿಷ್ಠವಾಗಿಯೂ ಇರುವಂತಹ ತೊಡೆಗಳು ಉಳ್ಳವನು ಅಂತ ಹೇಳುವ ಅರ್ಥದಲ್ಲಿ ಕರಿಕರ ಊರು ಅಂತ ಹೇಳಿ ಆಗ್ತಾರೆ ಉದಾರ ಜಾನು ಅಜಾನುಭಾಹು ಭಗವಂತ ಅಂತೇಳಿ ಅಂದ್ರೆ ಅವನ ಕೈಗಳು ಜಾನುಗಳನ್ನು ಮೊಣಕಾಳ್ ಇರುತ್ತೆ ಕೈಗಳು ಅಂತೇಳಿ ದೊಡ್ಡ ದೊಡ್ಡ ಕೈಗಳಿರುತ್ತೆ ಅಂತೇಳಿ ಇದು ನಮಗೆ ಲೌಕಿಕವಾಗಿ ಚಿಂತನೆ ಮಾಡಿದ್ರೆ ಏನೋ ವಿಚಿತ್ರ ಅನಿಸಬಹುದು ಆದರೆ ಅದು ಒಂದು ಒಳ್ಳೆ ಸಲ್ಲಕ್ಷಣ ಸಾಮಾನ್ಯವಾಗಿ ನಾವು ಅಂಥವರನ್ನು ನೋಡುವುದಿಲ್ಲ ಆದರೆ ಅದು ಒಂದು ಹ್ಮ್ ಸಾಮುದ್ರಿಕ ಲಕ್ಷಣ ಒಳ್ಳೆ ಲಕ್ಷಣ ಅದು ಅದರಿಂದ ಏನು ಸೂಚನೆ ಆಗತ್ತೆ ಅಂದ್ರೆ ಅವರು ಎಷ್ಟಾದ್ರೂ ದೂರವನ್ನು ಹೋಗ ಭಗವಂತ ಅಫಕೋರ್ಸ್ ಅವನಂದ ಅನಂತವೇ ಸ್ವಗತ ಭೇದ ವಿವರ್ಜಿತ ಆದರೂ ಈ ಚಿಂತನೆ ಎಲ್ಲವೂ ಕೂಡ ಮಂಗಳಕರವಾದ ಸಾಮುದ್ರಿಕ ಲಕ್ಷಣಗಳಿಂದ ಕೂಡಿರುವವನು ಭಗವಂತ ಅಂತ ಹೇಳುವುದ ರೀತಿಯಲ್ಲಿ ಆ ವಿಧವಾದಂತಹ ಮೊನಗಾಳು ಉಳ್ಳವನಾಗಿದ್ದಾನೆ ಭಗವಂತ ಕರಿಕರ ಉರು ಉರು ಉದಾರ ಜಾನುಂ ಅಂತ ಹೇಳಿ ಅಂತಹ ಅವನು ಭಗವಂತನನ್ನು ನಾವು ಚಿಂತನೆ ಮಾಡಬೇಕಂದ್ರೆ ಖ್ಯಾತಾಂಗ್ರಿ ಯುಗ್ಮ ರುಚಿರಂಜಿತ ಕಂಜ ಜಾತ ವಾತಾದಿ ವರಮೌಳಿ ಮಣಿಮುಕುಂದಂ ಅಂತ ಹೇಳಿ ಇಲ್ಲಿ ಹ್ಮ್ ಖ್ಯಾತಾಂಗ್ರಿ ಯುಗ್ಮ ಅಂತಲೂ ಇಲ್ಲ ಧ್ಯಾತಾಂಗ್ರಿ ಯುಗ್ಮ ಎರಡು ಪಾಠಗಳು ನೋ ನಾವು ಚಿಂತನೆ ಮಾಡಬಹುದು ಖ್ಯಾತ ಪ್ರಖ್ಯಾತವಾದಂತಹ ಇಲ್ಲ ಧ್ಯಾತ ಧ್ಯಾನ ಮಾಡಲ್ಪಡುವಂತಹ ಅಂಗ್ರಿ ಯುಗ್ಮ ಪಾದ ದ್ವಂದ್ವ ಎರಡು ಪಾದಗಳು ಅಂಗ್ರಿ ಯುಗ್ಮ ರುಚಿ ಪ್ರಕಾಶದಿಂದ ರುಚಿರಂ ಅಂತಹ ಪ್ರಕಾಶ ಉಳ್ಳವನು ಅಂತೇಳಿ ಸೊ ಖ್ಯಾತಾಂಗ್ರಿ ಯುಗ್ಮ ರುಚಿರಂ ಇಲ್ಲ ಧ್ಯಾತ ಅಂಗ್ರಿ ಯುಗ್ಮ ರುಚಿರಂ ಅಂತಹ ಪಾದ ಕಮಲಗಳ ಪ್ರಕಾಶ ಉಳ್ಳವನಾಗಿದ್ದಾನೆ ಅವನು ಜಿತ ಕಂಜ ಜಾತ ವಾತಾದಿ ದೇವ ವರಮಾವಳಿ ಮಣಿಮ್ ಜಿತ ಕಂಜ ಜಾತ ಅಂತೇಳಿ ಸೊ ಅವನು ಹ್ಮ ಕಂಜ ಜಾತ ಅಂತ ಹೇಳಿದ್ರೆ ಕಮ್ ಅಂದ್ರೆ ನೀರು ನೀರಿನಲ್ಲಿ ಹುಟ್ಟುವುದು ಕಮಲ ಕಮಲದಲ್ಲಿ ಹುಟ್ಟಿದವನು ಕಮಲ ಭಾವ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರನ್ನು ಇಲ್ಲಿ ನಾವು ಎರಡು ವಿಧವಾದ ಪದಚ್ಛೇದವನ್ನು ಮಾಡಬಹುದು ರುಚಿರಂ ಜಿತ ಕಂಜ ಜಾತ ಆ ಚತುರ್ಮುಖ ಬ್ರಹ್ಮದೇವರ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಚತುರ್ಮುಖ ಬ್ರಹ್ಮದೇವರು ಇವರಿಗೆ ಬಹಳ ಆ ನಿಮ್ಗೆಲ್ಲ ಗೊತ್ತಾದಂತೆ ಯಾವಾಗಾದರೆ ಪದ್ಮನಾಭ ಅವನು ಪದ್ಮ ನಾಭಿ ಕಮಲದಿಂದ ಪದ್ಮ ಬಂದದ್ರಿಂದ ಸತಮುಖ ಬಂದಾಗ ಸೃಷ್ಟಿ ಮಾಡು ಅಂತ ಹೇಳ್ತಾನೆ ಭಗವಂತ ನನಗೆ ಏನು ಮಾಡ್ಬೇಕು ಏನು ಗೊತ್ತಿಲ್ಲ ಅಂದ್ರೆ ನೀನೇನು ಮಾಡ್ಬೇಡ ನಾನು ನಿನ್ನ ಒಳಗಿದ್ದು ನಾನೆಲ್ಲ ಮಾಡ್ತೀನಿ ನೀನು ಸುಮ್ನೆ ನಿಮಿತ್ತ ಮಾತ್ರ ನಾನು ಹೇಗಾದ್ರೆ ನಿಮಿತ್ತ ಮಾತ್ರ ಭವಸವ್ಯಸಾಚಿನ್ ಅಂತ ಹೇಳಿದ್ದಾನು ಭಗವಂತ ಕೃಷ್ಣ ಹಾಗೆ ಚತುರ್ಮುಖ ಬ್ರಹ್ಮದೇವರು ಕೂಡ ನಿಮಿತ್ತ ಮಾತರು ಅವರು ಸೃಷ್ಟಿಕರ್ತ ಹೌದು ನಿಜ ಅವರ ಮೂಲಕವಾಗಿ ಮಾಡಿದ ಸೃಷ್ಟಿ ಆದರೆ ಅವರ ಒಳಗೆ ನಿಂತು ಬ್ರಹ್ಮನಿ ಬ್ರಹ್ಮ ರೂಪೋತ್ಸವ ಅಂತ ಹೇಳಿ ಚತುರ್ಮುಖ ಬ್ರಹ್ಮನ ಒಳಗೆ ತಾನು ಇದ್ದು ತಾನು ಸೃಷ್ಟಿ ಮಾಡ್ತಾನೆ ಆದ್ದರಿಂದ ಅಂತಹ ಚತುರ್ಮುಖ ಬ್ರಹ್ಮದೇವರ ಮನಸ್ಸನ್ನು ಗೆದ್ದಿದ್ದನ್ನ ಜಿತ ಕಂಜ ಜಾತ ಅಂಥೇಳಿ ನಾವು ಹಾಗೆ ಚಿಂತನೆ ಮಾಡುವುದು ಇಲ್ಲ ಧ್ಯಾತ ಅಂಗ್ರಿ ಯುಗ್ಮ ರುಚಿ ರಂಜಿತ ಕಂಜ ಜಾತ ಅಂತೇಳಿ ಆ ಧ್ಯಾತ ಧ್ಯಾನ ಮಾಡುವಂತಹ ಅವರ ಅಂಗ್ರಿ ಯುಗ್ಮ ರುಚಿಯಿಂದ ಆ ಪ್ರಕಾಶದಿಂದ ರಂಜಿತವಾದ ಕಂಜಜಾತ ಅಂದ್ರೆ ಆ ರುಚಿ ರುಚಿ ರಮ್ ಅಂತ ಇಲ್ಲ ಇಲ್ಲ ರುಚಿ ರಂಜಿತ ರುಚಿಯಿಂದ ಪ್ರಕಾಶ ಆ ಪ್ರಕಾಶದಿಂದ ರಂಜಿತವಾಗಿ ಸಂತೋಷಗೊಂಡಿರುವಂತಹ ಕಂಜಜಾತ ಹ್ಮ್ ಕಮಲ ಭವನ ಆದ ಚತುರ್ಮುಖ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಆ ಭಗವಂತನ ಪಾದ ಕಮಲಗಳ ಪ್ರಕಾಶದಿಂದ ಅದು ಕಂಡು ಬಹಳ ಸಂತೋಷ ಪಟ್ಟಿದ್ದಾರೆ ಅನೇಕ ಬಾರಿ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪಾದ ಕಮಲಗಳಿಗೆ ಯಾವಾಗ ಯಾವಾಗ ಸೇವೆ ಮಾಡ್ಬೇಕಂತ ಅದಕ್ಕೆ ತ್ರಿವಿಕ್ರಮ ಅವತಾರ ಮಾಡಿ ಭಗವಂತ ಯಾವಾಗಾದ್ರೆ ಆ ಲೋಕಗಳಲ್ಲಿ ತಾನು ಆ ತನ್ನ ಪಾದವನ್ನು ಹ್ಮ್ ಹರಡಿಸಿ ತಾನು ಆ ಸತ್ಯಲೋಕವನ್ನು ಮೀರಿ ಬರುತ್ತೆ ಆವಾಗ ಖುಷಿಯಾಗತ್ತೆ ಬ್ರಹ್ಮದೇವರಿಗೆ ತನ್ನ ಕಮಂಡಲದಿಂದ ಭಗವಂತನ ಪಾದಕ್ಕೆ ಅಭಿಷೇಕವನ್ನು ಮಾಡ್ತಾರೆ ಅಂತಹ ಭಗವಂತನ ಮಹಿಮೆ ಚತುರ್ಮುಖ ಬ್ರಹ್ಮದೇವರ ಭಕ್ತಿ ಭಗವಂತನಿಗಾಗಿರುವಂಥದ್ದು ಅದನ್ನು ಚಿಂತನೆ ಮಾಡ್ಬೋದು ಮಾಡಬೇಕು ಹೀಗೆ ಚಿತ ಕಂಜಜಾತ ವಾತಾದಿ ದೇವ ವರಮೌಳಿ ಮಣಿಮುಕುಂದಮ್ ಅಂತೇಳಿ ದೇವ ವಾತ ವಾಯುದೇವರು ಮುಖ್ಯ ಪ್ರಾಣ ದೇವರು ಆದಿದೇವ ಮುಂತಾದಂಥ ದೇವತೆಗಳು ಮೌಳಿ ವರಮೌಳಿ ಮಣಿಮುಕುಂದಮ್ ಅಂತೇಳಿ ಭಗವಂತನ ಪಾದ ಕಮಲಗಳನ್ನು ಹೇಗಿದೆಂತೆ ಅಂದ್ರೆ ಆ ಭಗವಂತನ ಪಾದ ಕಮಗಳ ರುಚಿಯಿಂದ ರಂಜಿತವಾದ ಆ ಪಾದ ಧೂಳಿಯಿಂದ ರಂಜಿತವಾಗಿದೆ ಅಂದ್ರೆ ಪಾದ ಧೂಳಿ ಸೋಕಿರುವ ಕಾರಣದಿಂದ ಚತುರ್ಮುಖ ಬ್ರಹ್ಮದೇವರು ಕಂಜಜಾತ ಚತುರ್ಮುಖ ಬ್ರಹ್ಮದೇವರು ವಾತ ವಾಯುದೇವರು ಆದಿ ಮುಂತಾದಂತಹ ದೇವ ವರಮೌಳಿ ದೇ ದೇವ ಶ್ರೇಷ್ಠರಾದ ದೇವತೆಗಳ ಕಿರೀಟಗಳು ಯಾರು ತಲೆ ಮೇಲಿರುವ ಕಿರೀಟಗಳು ಅವರು ಪಾದಕ್ಕೆ ನಮ್ ಎರಗಿದಾಗ ಭಗವಂತನ ಪಾದಕ್ಕೆ ಈ ದೇವತೆಗಳೆಲ್ಲ ಕಿರೀಟದ ಸಹಿತವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಹೇಳಿ ಕಿರೀಟ ಸಹಿತವಾಗಿ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಂದ್ರೆ ಆ ಕಿರೀಟಗಳು ಕೂಡ ಭಗವಂತನ ಪಾದವನ್ನು ಸೋಕಿ ಅಂತಹ ಕಿರೀಟ ತಾವು ಧಾರಣೆ ಮಾಡ್ಬೇಕನ್ನುವ ಒಂದು ಭಕ್ತಿ ಭಾವ ಆದ್ದರಿಂದ ಆ ಪಾದ ಧೂಳಿ ತಮ್ಮಗೂ ತಾಕಬೇಕು ತಮ್ಮ ಕಿರೀಟಗಳಿಗೂ ತಾಕಬೇಕು ಅಂತೇಳಿ ಆ ಅಷ್ಟೇ ಆ ಕಿರೀಟಗಳ ಪ್ರಕಾಶದಿಂದ ಆ ಪಾದಕ್ಕೆ ಒಂದು ಹಾರತಿ ಮಾಡಿದಂತೆ ಒಂದು ನಿಹಾರವನ್ನು ಸಮರ್ಪಣೆ ಮಾಡಿದಂತೆ ಆದ್ದರಿಂದ ಆ ಹ್ಮ್ ಕಿರೀಟಗಳ ಕಾಂತಿಗಳು ಅವರು ನಮಸ್ಕಾರ ಮಾಡ್ತಾ ಇದ್ರೆ ಪಾದಗಳಿಗೆ ಒಂದು ಹಾರತಿ ಎತ್ತಿದಂತೆ ಇರುತ್ತೆ ಹೇಳಿ ಅದಕ್ಕಾಗಿ ಕಿರೀಟ ಸಹಿತವಾಗಿ ನಮಸ್ಕಾರ ಮಾಡ್ತಾ ಇದ್ದರು ಹೇಳಿ ಅಂತಹ ಆ ವರ ಮೌಳಿ ಮಣಿಂ ಅಂತಹ ಶ್ರೇಷ್ಠವಾದ ಮೌಳಿ ಸಿರದಲ್ಲಿರುವಂತಹ ಮಣಿಗಳು ಕಿ ಹ್ಮ್ ಕಿರೀಟಗಳಲ್ಲಿರುವ ಮಣಿಗಳು ಅದರಿಂದ ಕೂಡಿರುವಂತವನು ಮೌಳಿ ಮಣಯ ಸಹ ಅಂತೇಳಿ ಇದು ಬಹುರಿ ಅಂತಹ ಶ್ರೇಷ್ಠವಾದ ಕಿರೀಟದ ಮಣಿಗಳು ಉಳ್ಳವನು ಅಂತೇಳಿ ನಾವು ಚಿಂತನೆ ಅಂತಹ ಭಗವಂತ ಯಾಕಂದ್ರೆ ಭಗವಂತನೇ ಮಣಿಗಳಲ್ಲ ಭಗವಂತನೇ ಮಣಿ ಅಲ್ಲ ಮಣಿಯಲ್ಲ ಅನ್ಯ ವಸ್ತು ಪ್ರಧಾನ ಇಂತಹ ಶ್ರೇಷ್ಠವಾದ ಕಿರೀಟದ ಮಣಿಗಳು ಉಳ್ಳವನು ಭಗವಂತನೇ ಆ ದೇವತೆಗಳ ಕಿರೀಟ ಮಣಿಗಳು ಹಾಗೆ ಭಗವಂತನ ಪಾದಗಳಿಗೂ ನಮಸ್ಕಾರ ಮಾಡಿದಾಗ ಆ ಭಕ್ತಿಯಿಂದ ಅವರು ಪಾದಕ್ಕೆರಿಗಿದಾಗ ಆ ಭಗವಂತ ಮತ್ತಿಷ್ಟು ಅವರನ್ನು ಅನುಗ್ರಹ ಮಾಡ್ತಾ ಇದ್ದ ಅವರಿಗೆ ಮತ್ತಿಷ್ಟು ಆನಂದ ಆಗ್ತಾ ಇತ್ತು ಅನ್ನೋ ಚಿಂತನೆಯನ್ನು ಮಾಡಬೇಕು ಹೀಗೆ ಅಂತಹ ಮುಕುಂದಂ ಮೋಕ್ಷ ಪ್ರದಾಯಕನಾದ ಆ ಭಗವಂತನನ್ನು ಪ್ರಾತಃ ನಮಾಮಿ ಪ್ರಾತಃ ಕಾಲದಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ಅಲ್ಲಿ ಸ್ತೋತ್ರ ಮಾಡ್ತಾ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ವಾದಿರಾಜ ಯತಿಪ್ರೋಕ್ತಂ ಶ್ಲೋಕತ್ರಯವಿಧುಭಂ ಪ್ರಾತಃ ಕಾಲೇ ಪಠನ್ಮತ್ಯ ಸರ್ವಪಾಪೈ ಪ್ರಮುಖ್ಯತೆ ಅಂಥೇಳಿ ಅಂತಹ ಈ ವಾದಿರಾಜ ಹ್ಮ್ ಆ ಆತೆಗಳಿಂದ ಹೇಳಲ್ಪಟ್ಟಿರುವಂತಹ ಶ್ಲೋಕತ್ರಯಂ ಇದಂ ಶುಭಂ ಈ ಮೂರು ಶ್ಲೋಕಗಳು ಯಾವುದಿದೋ ಇದು ಶುಭಕರವಾದದ್ದು ಇದನ್ನು ಕಾಲೇ ಪಠನ್ ಮರ್ತ್ಯ ಪ್ರಾತಃ ಕಾಲದಲ್ಲಿ ಪಠನೆ ಮಾಡಿ ಮನುಷ್ಯರೆಲ್ಲರೂ ಕೂಡ ಮರ್ತ್ಯರು ಮನುಷ್ಯರು ಅವರು ಆನಂದವನ್ನು ಪಡಿಬೇಕು ಪಡಿತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಾತಃ ಕಾಲೇ ಪಠನ್ ಮರ್ತ್ಯ ಸರ್ವ ಪಾಪ ಹಿ ಅಂತ ಹೇಳಿ ಅಂಥವರು ಎಲ್ಲ ಪಾಪಗಳಿಂದ ಕೂಡ ಹ್ಮ್ ಬಿಡುಗಡೆಯನ್ನು ಹೊಂದುತ್ತಾರೆ ಹೇಳಿ ವಾದ್ರಾದ ಸ್ವಾಮಿಗಳು ಹೀಗೆ ರಮ್ಯವಾದ ರಮೇಶ ಶ್ರುತಿಯನ್ನು ಮಾಡಿದ್ದಾರೆ ಅದೇ ವಿಧವಾಗಿ ಶ್ರೀಷುಣ ಗುಣದರ್ಪಣದಲ್ಲಿ ಲಕ್ಷ್ಮೀನಾರಾಯಣನಿಬ್ಬರನ್ನು ಸ್ತೋತ್ರ ಮಾಡುವಾಗ ಅನೇಕ ರೀತಿಯಲ್ಲಿ ಅವರನ್ನು ವರ್ಣನೆ ಮಾಡ್ತಾರೆ ಅದನ್ನು ವಿಸ್ತಾರವಾದದ್ದು ಅದನ್ನ ಚಿಂತನೆಯನ್ನು ಮತ್ತೊಮ್ಮೆ ಯಾವಾಗಾದ್ರೂ ಮಾಡೋಣ ಇವತ್ತು ಮಾತ್ರ ಹ್ಮ್ ಈ ವ್ಯಾಸರಾಜರ ಸ್ಮರಣೆಯನ್ನು ಕೂಡ ಮಾಡ್ತಾ ಅಂತಹ ವಾದಿರಾಜ ಸ್ವಾಮಿಗಳು ಕೂಡ ವ್ಯಾಸರಾಜರ ಹತ್ರ ಅವರು ವ್ಯಾಸರಾಜರ ಹತ್ರ ಕೂಡ ಸ್ವಲ್ಪ ಕಾಲ ಆ ವಿದ್ಯಾಭ್ಯಾಸ ಮಾಡ ಅವನ್ನೇ ಅವರನ್ನು ಗುರುತುಲ್ಯವಾಗಿ ಉರುಗಳಾಗಿ ಪರಿಗಣಿಸುತ್ತಿದ್ದರು ಅವರು ಕೂಡ ವ್ಯಾಸರಾಜರ ಸ್ತೋತ್ರವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಮಂದಿ ದಾಸರು ಹ್ಮ್ ಯತಿಗಳು ಎಲ್ಲರೂ ಕೂಡ ಈ ವ್ಯಾಸರಾಜರ ಸ್ಮರಣೆಯನ್ನು ಮಾಡಿದ್ದಾರೆ ಆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ಚಿಂತನೆ ಮಾಡೋಣ ಅನೇಕ ಮಂದಿ ದಾಸರು ಮಾಡಿದ ಕೆಲವು ಎಲ್ಲವನ್ನು ಕವರ್ ಆಗೋದಿಲ್ಲ ಅದೇ ಸ್ವಲ್ಪ ಸ್ವಲ್ಪ ಆ ಅದನ್ನು ನಾವು ಚಿಂತನೆ ಮಾಡೋಣ ಇಲ್ಲಿ ಮೊದಲು ಪುರಂದರ ದಾಸರು ಅವರು ಹ್ಮ್ ವ್ಯಾಸರಾದ ಸಮಯದಲ್ಲಿ ಅದೊಂದು ಸ್ವರ್ಣಯುಗವಿದ್ದಂತೆ ಆ ಶ್ರೀಕೃಷ್ಣದೇವರಾಯರ ಒಂದು ಭಾಗ್ಯ ಎಂಥದ್ದು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಇವರೆಲ್ಲರೂ ಇದ್ದರು ವ್ಯಾಸರ ಮುನಿಗಳು ವಾದಿರಾದರು ಕನಕದಾಸರು ಪುರಂದರದಾಸರು ಈ ನಾಲ್ಕು ಜನ ಕೂತು ಚರ್ಚೆಗನ್ನು ಭಗವಂತನ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರೆ ಅದು ಹಾಗೆ ಯಾವ ಮಟ್ಟದಲ್ಲಿರತ್ತೆ ಅಂತ ನಾವು ಊಹೆ ಮಾಡಲಿಕ್ಕಾಗೋದಿಲ್ಲ ಅಷ್ಟು ಒಂದು ಆನಂದದಾಯಕವಾದ ಒಂದು ಸಮಯ ಅದು ಸೊ ಅವರ ಘನತೆ ಒಬ್ಬರ ಘನತೆ ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗಿತ್ತು ಪುರಂದರದಾಸರಿಗೆ ಒಂದು ವಿಧವಾಗಿ ಆ ಅವತಾರದಲ್ಲಿ ವ್ಯಾಸರಾದರೂ ಅವರು ಉದ್ಧಾರ ಮಾಡಿದ್ದಾರೆ ಆದ್ದರಿಂದ ದಾಸರು ತುಂಬಾ ಕೊಂಡಾಡ್ತಾರೆ ಕೊಂಡಾಡುವಾಗ ಹೇಳುವಂತಹ ಒಂದು ಮಾತು ಅವರು ಹೀಗೆ ಹೇಳ್ತಾರೆ ವ್ಯಾಸ ವ್ಯಾಸರಾಜರು ಮಾಡಿದಂತಹ ಅನೇಕ ಗ್ರಂಥಗಳ ರಚನೆ ಮಾಡಿದ್ದಾರೆ ಹೇಗೆ ವಾದರಾಜ ಸ್ವಾಮಿ ಅನೇಕ ಗ್ರಂಥ ರಚನೆ ಮಾಡಿದ್ದಾರೋ ಮುಖ್ಯವಾಗಿ ವಾದರಾಜರ ಗ್ರಂಥಗಳಲ್ಲಿ ನಾವು ತರ್ಕವನ್ನು ನೋಡ್ಬೇಕಂದ್ರೆ ಆ ತರ್ಕಕ್ಕೆ ಯುಕ್ತಿ ಮಲ್ಲಿಕ ಯುಕ್ತಿ ಮಲ್ಲಿಕೆಯಲ್ಲಿ ಬಹಳ ತರ್ಕ ವಿಚಾರಗಳು ಲಾಜಿಕಲ್ ಟ್ರೀಟೇಜ್ ಅನ್ನೋದು ಆನಂದ ಯಾರಿಗಾದ್ರೆ ತರ್ಕದ ಇಷ್ಟ ಇದೆಯೋ ಅವರಿಗೆ ಅಲ್ಲಿ ಅವರು ಮಾಡುವ ತರ್ಕದ ಶಕ್ತಿ ಕಾಣುತ್ತೆ ಹಾಗೆ ವ್ಯಾಸರಾದರೂ ಕೂಡ ಅವರು ಅಲ್ಲಿ ಕೂಡ ಇಬ್ಬರು ತರ್ಕದಲ್ಲಿ ಮಾತ್ರ ಏನು ಪಟಿಮೆ ಏನು ಸಾಮರ್ಥ್ಯ ಅಂದ್ರೆ ಇಬ್ಬರಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಹ್ಮ್ ವರ್ಣನಾತೀತವಾದದ್ದು ಅದೇ ವ್ಯಾಸತ್ರಯ ಅಂತ ಕರೀತಾರೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಅನ್ನುವ ಮೂರು ಗ್ರಂಥಗಳು ಇವಾಗ ವ್ಯಾಸತ್ರಯ ಅಂತ ಹೇಳಿ ಅನೇಕ ಗ್ರಂಥಗಳು ಮಾಡಿದ್ರು ಕೂಡ ವ್ಯಾಸರಾದರು ಈ ಮೂರರಲ್ಲಿಯೂ ಕೂಡ ಹ್ಮ್ ಅನೇಕ ವಿಚಾರಗಳನ್ನು ಪ್ರಸ್ತಾವ ಮಾಡ್ತಾರೆ ಅದನ್ನು ಹೇಳ್ತಾ ಅದಕ್ಕೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಮೊದಲಾದ ನ್ಯಾಯ ಗ್ರಂಥದ ರಚಿಸಿತನ್ನ ಭಕ್ತರಿಗಿತ್ತು ಮಾಯವಾದಿ ಮೊದಲಾದ ಇಪ್ಪತ್ತೊಂದು ಉಪಾಶ್ಯದವರ ಬಾಯಿ ಮುಚ್ಚಿಸಿದ ಮಧ್ವರಾಯರ ಕರುಣದಿಂದ ಶ್ರೀಯರಸ ಪುರಂದರ ವಿಠಲನ ದಾಸರುಳು ನಾಯಕನೆಂದೆನಿಸಿಕೊಂಡ ಗುರುವ್ಯಾಸ ಮುನಿರಾಯ ಅಂತ ಹೇಳಿ ಪುರಂದರ ದಾಸರ ಪುರಂದರ ದಾಸರ ಹೇಳುವಂಥದ್ದು ಪುರಂದರ ವಿಠಲನ ದಾಸರ ಒಳಗೆ ನಾಯಕಮಣಿಯಾಗಿದ್ದಾರೆ ವ್ಯಾಸರಾಯರು ಅಂತ ಹೇಳಿ ಅವರನ್ನು ಕೊಂಡಾಡ್ತಾ ಇದ್ದಾರೆ ಅದೇ ವಿಧವಾಗಿ ಒಂದು ವಿಶೇಷ ಅಂಶ ಹೇಳ್ತಾರೆ ಇಲ್ಲಿ ಹೇಳುವಂತದ್ದು ಶೇಷಾವೇಶ ನವತಾರವೆನಿಸಿದೆ ಅಂತ ಹೇಳಿ ನಾವು ನಾವು ರಾಜರು ಪ್ರಹ್ಲಾದ ಅವತಾರ ಅಂತ ಪ್ರಸಿದ್ಧವಾಗಿರುವಂತಹ ಅಂಶ ಆದರೆ ಶೇಷಾವೇಶವೂ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಶೇಷಾವೇಶದಿಂದ ಕೂಡಿದವರು ಆಗಿದ್ದರು ಪ್ರಹ್ಲಾದ ಶೇಷಾವೇಶದಿಂದ ಕೂಡಿದವರು ಅಂತ ಹೇಳಿ ಅದರಿಂದ ನಮಗೆ ಒಂದು ವಿಶೇಷ ಅಂಶ ಗೊತ್ತಾಗತ್ತೆ ಯಾಕೆ ಅಂತ ಹೇಳಿದ್ರೆ ಪುರಂದರದಾಸರು ಅವರು ನಾರದರ ಅಂಶ ಅಂತೇಳಿ ಸೊ ನಾರದರು ಹ್ಮ ತಾರತಮ್ಯದಲ್ಲಿ ಪ್ರಹ್ಲಾದನಿಗಿಂತ ಮೇಲಿರುವಂಥವ್ರು ಸೊ ಇಲ್ಲಿ ಅವತಾರ ಮಾಡಿದಾಗ ಪ್ರಹ್ಲಾದರು ಅವರು ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ ನಾರದರು ಅವರು ಪುರಂದರದಾಸರಾಗಿ ಮಾಡ್ ಪುರಂದರ ದಾಸರು ಅವರು ವ್ಯಾಸರಾಜರ ಶಿಷ್ಯರಾಗಬೇಕಂತ ಹೇಳಿದ್ರೆ ವ್ಯಾಸರಾಜರಿಗೆ ಒಂದು ವಿಶೇಷವಾದ ಒಂದು ಶಕ್ತಿ ಬರಬೇಕು ಅದಕ್ಕೆ ಶೇಷಾವೇಶವಿತ್ತು ಅಂತ ಅದನ್ನು ಕಂಡು ಹಿಡಿದವರು ಹೇಳ್ತಾ ಇದ್ದಾರೆ ಅದಕ್ಕೆ ಶೇಷಾವೇಶ ಪ್ರಹ್ಲಾದನ ಅವತಾರಣಿಸಿದೆ ವ್ಯಾಸರಾಯರು ಎಂಬ ಪೆಸರು ಅಂತೆ ದೇಶಾಧಿಪತಿ ಬಂದ ಕುಹಕ ಯೋಗವನ್ನು ನೂಕಿ ನೀ ಸಿಂಹಾಸನವೇರಿ ಮೆರೆದ ಜಗವರಿಯೇ ವ್ಯಾಸಾಬ್ಧಿಯನ್ನು ಬಿಗಿಸಿ ದೇಶದ ಒಳಗೆಲ್ಲ ಭಾಸುರ ಕೀರ್ತಿಯನ್ನು ಪಡೆದ ಗುರುರಾಯ ವಾಸುದೇವ ಪುರಂದರ ವಿಠಲನ್ನ ದಾಸರು ನೀನು ನಾಯಕನೆಂದೇನಿಸ್ವಾಮಿ ಅಂತ ಹೇಳಿ ಅವರು ಹೇಳ್ತಾರೆ ಸೊ ಹ್ಮ್ ಶೇಷಾವೇಶದಿಂದ ಕೂಡಿದವರಾಗಿದ್ದರು ವ್ಯಾಸರಾದರು ಅನ್ನುವ ಒಂದು ವಿಶೇಷವಾದ ಅಂಶ ನಮಗೆ ಅಲ್ಲಿ ಗೊತ್ತಾಗತ್ತೆ ಅದಕ್ಕೆ ಪುರಂದರ ವಿಠಲನ ದಾಸರುಳು ಹ್ಮ್ ಲೇಷ ನಿನ್ನಂತೆ ಬೆಗ್ಗಳರ ಕಾಣೆನು ಅಂತ ಹೇಳಿ ಅಲ್ಲಿ ಅಲ್ಲಿವನ್ನ ಮಾಡಿ ಹೇಳ್ತಾರೆ ಪುರಂದರ ವಿಠಲನ್ನ ಕರುಣಾಕರ ಕರುಣವ ಪಡೆದ ಹ್ಮ ವರನೆಂದು ಹರುಷ ದುರಿತಗಳೆಲ್ಲ ಪರಿಹರಿಸಿಕೊಂಡೆ ನಾನು ಅಂಥೇಳಿ ಅದನ್ನು ತಿಳುಕೊಂಡು ಪುರಂದರ ವಿಠಲನ್ನ ಕರುಣಾಕರ ಕರುಣನ್ನು ಪಡೆದಂತಹ ಶ್ರೇಷ್ಠರಾದವರು ನೀವು ಅಂತ ತಿಳುಕೊಂಡು ಅದರ ಜ್ಞಾನದಿಂದನೇ ನಾನು ಪಾಪಗಳನ್ನು ಪರಿಹಾರ ಮಾಡಿಕೊಂಡೆ ಅಂತ ಹೇಳಿ ಹೀಗೆ ವರ್ಣನೆ ಮಾಡಿ ಅವರನ್ನು ಕೀರ್ತನೆ ಮಾಡ್ತಾರೆ ಈಸು ಮುನಿಗಳು ಇದ್ದರೇನು ಮಾಡಿದರಯ್ಯ ವ್ಯಾಸ ಮುನಿ ಮಧ್ವಮತವನ್ನು ಉದ್ಧರಿಸಿದ ಅಂಥೇಳಿ ಆ ಇಲ್ಲಿ ಅನೇಕ ರೀತಿಯಲ್ಲಿ ಅವರು ಕೊಂಡಾಡ್ತಾರೆ ಸೊ ಸ್ವಲ್ಪ ಸ್ವಲ್ಪ ಶೀಶ ಪುರಂದರ ವಿಠನನ್ನ ಈಶ ಈಶನೆಂದು ಡಂಗುರವ ಪೋಯಿಸಿ ಮೆರೆದ ಜಗವರಿಯ ದಾಸರೊಳು ನೀ ಸಮರ್ಥನು ಸನ್ಯಾಸಿ ಶಿರೋಮಣಿ ಅಂತ ಹೇಳಿ ಇದು ರೂಪದಲ್ಲಿ ಮಾಡಿಸಲ ಮಾನಸ ಪೂಜೆ ರಂಗನು ಮೆಚ್ಚಿ ತಾನೇ ಬಂದ ಗೋಳಕೃಷ್ಣ ಜ್ಞಾನಾಯ ಏನೆಂಬ ಶ್ರೀನಿವಾಸ ಪುರ ಗಾನ ಮಾಡುತ್ತ ಒಂದು ವೃತ್ತಾಂತ ಕೇಳ್ತೀರಾ ಅವರು ವ್ಯಾಸರಾಜರು ಒಂದು ಒಮ್ಮೆ ನಾಟ್ಯ ಕಾಣುವಾಗ ಅವರು ಸಾಲಗ್ರಾಮ ಕೊಂಡು ಅದರನ್ನು ಅದರನ್ನು ಸಾಲಗ್ರಾಮ ಸಾಲಗ್ರಾಮ ಒಂದು ರೀತಿಯಲ್ಲಿ ಮಾಡ್ತಾ ಕುಡಿತಾ ಇದ್ದ ಅವರು ಗಾನ ಆಡ್ತಾ ಅಷ್ಟು ಪರವಶದಲ್ಲಿ ನಾವು ಕೇಳ್ತೀವಿ ಸೊ ಗುರು ವೆನಗಿ ಗತಿ ಹ್ಮ್ ಆ ರೀತಿ ಇವರಿಂದ ಅಂತ ಹೇಳಿ ಪುರಂದರ ಅರಿತೈವರಿಂದ ಅಂತ ಹೇಳಿ ಪುರಂದರ ದಾಸರು ಹೇಳಬೇಕು ಎಷ್ಟು ಅವರ ಮಹಿಮೆ ಇತ್ತು ಅಂತ ನಾವು ಚಿಂತನೆ ಮಾಡಬಹುದು ಹಾಗೆ ಗನ ವ್ಯಾಸ ಮುನಿನ್ಯಾಸ ರತುನ ಮನದ ಆಸೆ ನಲಿಸುತ್ತ ಸಲಹು ದಾಸ ದಾಸನನು ಗುರುವೆ ಅಂತ ಹೇಳಿ ಅವರು ಕೂಡ ಪುರಂದ ಕನಕದಾಸರು ಕೂಡ ತುಂಬಾ ಒಬ್ಬೊಬ್ಬರು ಕೂಡ ಈ ದಾಸರು ಒಂದೇ ಕೀರ್ತನ ಅಂತಲ್ಲ ಅನೇಕ ಕೀರ್ತನೆಗಳನ್ನು ಒಬ್ಬೊಬ್ಬರು ಮಾಡಿದ್ದಾರೆ ಸ್ವಲ್ಪ ಸ್ಯಾಂಪಲ್ಗೆ ಮಾತ್ರ ನಾವು ಆ ನೋಡ್ತಾ ಇದ್ದೀವಿ ಅದೇ ವಿಧವಾಗಿ ಆ ವಿಜಯ ವಿಠಲ ವಿಜಯದಾಸರು ಕೂಡ ಕೊಂಡಾಡಿದ ವಿಷಯವನ್ನು ವ್ಯಾಸ ಮುನಿರಾಯ ರಾಘವೇಂದ್ರ ರಹುದೆ ಎಂದು ಭಜಿಸಿರುವ ವಿಜಯ ವಿಠ್ಠಲ ಆ ಒಲಿವಾ ಅಂತ ಹೇಳಿ ವ್ಯಾಸರಾದರು ಅದೇ ವಿಧವಾಗಿ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದನತ್ತಾರ ಅಂತ ಹೇಳಿ ಆ ವಿಜಯದಾಸರು ಕೂಡ ಕೊಂಡಾಡಿದ ಮಾತುಗಳನ್ನು ನಾವು ತುಂಬಾ ಕೇಳ್ತೀವಿ ಅದಕ್ಕೆ ಗುರುವಾ ಗುರುವ್ಯಾಸ ಆ ಗುರುವಾಸಮುನಿಗೆಂದು ಧರಣಿಯೊಳಗೆ ಪೆಸರಾಗಿ ನೆರೆದು ಸಜ್ಜನರಿಗೆ ಕರೆದು ನ್ಯಾಯಶಾಸ್ತ್ರ ಅರುಹಿ ವೈಷ್ಣವ ಮತ ಅದರಿಂದ ಉದ್ಧರಿಸಿ ಪೊರೆದು ನಂಬಿದವರ ಎರಡೊಂದು ಜನ್ಮ ಸುಂದರ ಗರ್ಭವನೆ ಬಂದು ಪರಿಪೂರ್ಣ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ಪಡೆದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಮೂರು ಸಾರಿ ಅವತಾರ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ತಿಳಿದಂತೆ ಪ್ರಹ್ಲಾದ ಆಮೇಲೆ ಹ್ಮ್ ಪ್ರಹ್ಲಾದನ ಹ್ಮ್ ಅಹ್ ಬಾಹ್ಲಿಕನಾಗಿ ಬರುವುದು ಆಮೇಲೆ ವ್ಯಾಸರಾಜರಾಗಿ ಬರುವುದು ಆಮೇಲೆ ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತಾರೆ ಅದನ್ನು ಉಲ್ಲೇಖ ಮಾಡ್ತಾರೆ ಹೀಗೆ ಆ ವ್ಯಾಸರಾಜನವರು ಕೊಂಡಾಡುವ ಸಂದರ್ಭಗಳು ಅದೇ ವಿಧವಾಗಿ ಬೇರೆ ಬೇರೆ ದಾಸರು ಕೂಡ ಆ ಶ್ರೀಧ ವಿಠಲ ದಾಸರು ಮುಂತಾದ ಇತರ ದಾಸರು ಕೂಡ ತುಂಬಾ ಕೊಂಡಾಡಿದ್ದಾರೆ ವಿಶೇಷವಾಗಿ ವಾದರಾಜರು ಕೂಡ ವ್ಯಾಸರಾಜರನ್ನು ಕೊಂಡಾಡಿದ ಒಂದು ಆ ಹಾಡನ್ನು ನೀವು ಕೇಳ್ತಾ ಕೇಳಿರ್ತೀರಾ ವ್ಯಾಸಮುನಿರಾಯ ನಿಮ್ಮ ಹೆಸರು ಲೇಸು ಭಾಸುರ ವಿರಕ್ತಿ ಎಂಬ ಶಶಿಮುಖ ಅರು ಶಶಿಮುಖಿ ಅರುಷ ಇಪ್ಪತ್ತೊಂದು ಭಾಷ್ಯವ ಕೋಟಿಯೊಳಗಿದ್ದ ದೃಪ್ತ ಕುವಾದಿಗಳನ್ನು ಮುರಿದು ಓಡಿಸಿ ಉಪನಿಷದ್ ರಹಸ್ಯವನ್ನು ಅಹ್ ಅರ್ಹವನ್ನು ಅಪಹರಿಸಲು ಅವರ ತಪ್ಪದೆ ಭಂಗಪಡಿಸಿದ ಅಪ್ರತಿಮಲ್ಲ ಅಂತ ಹೇಳಿ ಮುನಿರಾಯ ನಿಮ್ಮ ಹೆಸರು ಲೇಸು ನಿಮ್ಮ ಹೆಸರು ಬಹಳ ಶ್ರೇಷ್ಠವಾದದ್ದು ಅಂಥೇಳಿ ಭಾಸುರ ವಿರಕ್ತಿ ಎಂಬ ಶಶಮುಖಿ ಅರುಸ ಅಂತ ಹೇಳಿ ಇಪ್ಪತ್ತೊಂದು ಕುಭಾಷ್ಯವ ಕೋಟಿಯೊಳಗೆ ಇಪ್ಪತ್ತೊಂದು ಕುಭಾಷ್ಯವನ್ನು ಆ ಬಂದಿತ್ತು ಅವುಗಳನ್ನು ಕೋಟಿ ಅಂತ ಹೇಳಿದ್ರೆ ಆಪ್ಷನ್ಸ್ ಅಂತೇಳಿ ಕೋಟಿ ಅಂದ್ರೆ ಕ್ರೋರ್ ಅಂತ ಅಲ್ಲ ಕೋಟಿ ಅಂದ್ರೆ ಕುಭಾಷ್ಯದ ಕೋಟಿಯೊಳಗೆ ಕೋಟಿಗಳು ಅಂದ್ರೆ ಅದರಲ್ಲಿರುವ ಬೇರಿಯಸ್ ಆರ್ಗ್ಯುಮೆಂಟ್ಸ್ ಅದರಲ್ಲಿರುವ ವಾದಗಳು ಆಪ್ಷನ್ಸ್ ಇದು ಹೀಗಿದೆ ಹಾಗಿದೆ ಏನೋ ಕೋಟಿ ಕೋಟಿಗಳು ಮಾಡೋದಂದ್ರೆ ಹೀಗಿದ್ದರಿಂದ ಹೀಗಾಯಿತು ಹೀಗಿದ್ದರಿಂದ ಹೀಗಾಯ್ತು ಅಂತ ಹೇಳಿ ಯಾವುದೋ ಒಂದು ಸೃಷ್ಟಿ ಮಾಡಿ ಕಲ್ಪನೆ ಮಾಡಿ ವಾದಗಳನ್ನು ಮಾಡಿದ್ದಾರೆ ಹಾಗೆ ದೃಪ್ತರಾಗಿರುವಂತಹ ದರ್ಪಕ್ಕೆ ಒಳಗಾದಿರುವಂತಹ ಕುವಾದಿಗಳನ್ನು ಕೆಟ್ಟ ವಾದಿಗಳನ್ನು ಮುರಿದು ಓಡಿಸಿ ಅವರ ಖಂಡನೆ ಮಾಡಿ ಉಪನಿಷದ್ ರಹಸ್ಯ ಅರ್ಥಗಳನ್ನು ಅವರು ಅಪಹರಿಸಲು ಅವರು ಅಪಹಾರ ಮಾಡಿದ್ದಾರೆ ನಾವು ಕೇಳ್ತೀವಿ ವೇದವನ್ನು ಕದ್ದ ಈ ಹಿರಣ ವೇದಗಳನ್ನು ಕದ್ದ ಅನೇಕ ಮಂದಿ ಅಸುರರು ವೇದವನ್ನು ಕದ್ದರು ಅಂತ ನಾವು ಕೇಳ್ತೀವಿ ಕಥೆಗಳು ವೇದ ಅನ್ನುವುದು ಒಂದು ಕಡೆ ಇರುವ ಒಂದು ಜಾಗದಲ್ಲಿ ಇರುವ ವಸ್ತುವಲ್ಲ ಅದು ಸರ್ವವ್ಯಾಪಕವಾಗಿರುವಂಥದ್ದು ಸರ್ವವ್ಯಾಪಕವಾಗಿರುವ ವೇದಗಳು ಭಗವ ವಿಷ್ಣು ನಿರ್ಣಯದಲ್ಲಿ ಹೇಳ್ತಾರೆ ಭಗವಂತನಿಗೆ ಎಷ್ಟು ವ್ಯಾಪ್ತಿ ಇತ್ತೋ ಅಷ್ಟು ವ್ಯಾಪ್ತಿ ವೇದಗಳಿಗಿತ್ತು ಅಂತ ಹೇಳಿ ದೇಶತಃ ಕಾಲತ ಭಗವಂತ ಎಲ್ಲೆಲ್ಲಿದ್ದಾನೋ ಯಾವ ಯಾವ ದೇಶದಲ್ಲಿ ಯಾವ ಯಾವ ಕಾಲದಲ್ಲಿದ್ದಾನೋ ಅಲ್ಲಿ ಎಲ್ಲವೂ ಕೂಡ ಶ್ರುತಿಗಳಿಗೆ ಅಷ್ಟೇ ವ್ಯಾಪ್ತಿ ಇದೆ ಅಂತ ಹೇಳಿ ದೇಶ ಕಾಲ ವ್ಯಾಪ್ತಿ ಇದೆ ಅಂತ ಹೇಳಿ ಹಾಗಿರುವಾಗ ಅಂತಹ ವೇದಗಳನ್ನು ರಾಕ್ಷಸ ಕದ್ದೊಯ್ಯುವುದು ಹೇಗೆ ಸಾಧ್ಯ ಆಗತ್ತೆ ಅಂತೇಳಿ ಅದಕ್ಕೆ ಅಪಹಾರ ಮಾಡಿದ ಅಂದ್ರೆ ವೇದಾಪಹಾರ ಇಲ್ಲ ಉಪನಿಷದ ಅಪಹಾರ ಅಂದ್ರೆ ಅದರ ಅರ್ಥಾಪಹಾರವೇ ಅಪಹಾರ ವೇದಗಳನ್ನು ಕದಿಯುವುದಂದ್ರೆ ಅದರ ಅರ್ಥವನ್ನು ಕದಿಯುವುದು ಅಂತಹ ಅರ್ಥವನ್ನು ಕದಿದಂತಹ ಅವರು ಯಾರು ಮಾಡಿದಾಗ ಅದಕ್ಕೆ ತಪ್ಪದೆ ಭಂಗಪಡಿಸಿದ ಅಪ್ರತಿಮಲ್ಲ ಅವರ ವಾದಗಳನ್ನು ಭಂಗಪಡಿಸಿದಂತಹ ಅಪ್ರತಿಮಲ್ಲ ಎದುರಿಲ್ಲದಂತವರಾಗಿದ್ದಾರೆ ವ್ಯಾಸರಾದರು ಅಂತ ಹೇಳಿ ಕೊಂಡಾಡ್ತಾ ನ್ಯಾಯಾಮೃತ ಮೊದಲಾದ ದುರ್ಗಗಳ ಅದು ದುರ್ಗ ಫೋರ್ಟ್ಸ್ ಅಂತೀವಿ ನೋಡ್ರಿ ಆ ದುರ್ಗಾ ಅಂದ್ರೆ ರಾಜಂದು ದುರ್ಗಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ತಮ್ಮನ್ನು ತಮ್ಮ ರಕ್ಷಣ ದುರ್ಗ ಅನ್ನುವ ಶಬ್ದದಲ್ಲಿ ದುರ್ಗಾದೇವಿಗೂ ದುರ್ಗ ಅಂತೇನೆ ದುರ್ಗ ದುರ್ಜೇಯತ್ವ ಅದು ಇಲ್ಲ ದುರ್ಗಮನತ್ವ ಅದು ದುಃಖೇನ ಗಮನತ್ವ ಅಂದ್ರೆ ಅಲ್ಲಿ ಹೋಗಲಕ್ಕೂ ಸಾಧ್ಯವಾಗುವುದಿಲ್ಲ ಇಲ್ಲ ತಿಳಿಯಲಕ್ಕೂ ಸಾಧ್ಯವಾಗುವುದಿಲ್ಲ ಅನ್ನುವ ಎರಡು ಅರ್ಥಗಳು ದುರ್ಗ ಶಬ್ದದಲ್ಲಿದೆ ಅದರಿಂದ ಫೋರ್ಟ್ರೆಸ್ ನಮ್ಗೆ ರಕ್ಷಣಕ್ಕೆ ಆಗಿ ದುರ್ಗ ಅಂದ್ರೆ ಶತ್ರುರಾದರು ಅಲ್ಲಿಗೆ ಬರಲಕ್ಕೆ ಆಗೋದಿಲ್ಲ ಅವ್ರಿಗೆ ದುಃಖ ಏನ ಅಂದ್ರೆ ಕಷ್ಟ ದುಃಖ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ವೆರಿ ಡಿಫಿಕಲ್ಟ್ ತುಂಬಾ ಕಷ್ಟ ಅನ್ನುವ ಅರ್ಥದಲ್ಲಿ ದುಃಖ ಪ್ರಯೋಗ ಮಾಡ್ತಾರೆ ದುಃಖ ಶಬ್ದ ಹಾಗೆ ದುರ್ಗ ಅಂದ್ರೆ ದುಃಖೇನ ಗಮ್ಯತೆ ಅಲ್ಲಕ್ಕೆ ಹೋಗಲಕ್ಕೆ ಸಾಧ್ಯವಾಗೋದಿಲ್ಲ ಅದನ್ನು ಮೀರಿ ಹೋಗಲಕ್ಕೆ ಆಗೋದಿಲ್ಲ ಅದನ್ನು ದುರ್ಗ ಅಂತ ಕರೀತಾರೆ ಕೋಟೆಗಳು ಕೋಟೆಗಳಂತೆ ಅಂತಹ ದುರ್ಗದ ನಿರ್ಮಾಣ ಮಾಡಿದ್ದಾರೆ ಸೊ ಈ ವ್ಯಾಸತ್ರೇಯ ಅದರಲ್ಲಿಯೂ ನ್ಯಾಯಾಮೃತ ನ್ಯಾಯಾಮೃತ ಮೊದಲಾದಂತಹ ಈ ಗ್ರಂಥಗಳನ್ನುವ ದುರ್ಗಗಳನ್ನು ನಿರ್ಮಾಣ ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಅಂತಹ ಅವರು ಆಯತ ಭಟರ ಕೈಗೆ ಒಪ್ಪಿಸಿಕೊಟ್ಟು ಅದನ್ನು ಮಿಕ್ಕ ಆಮೇಲೆ ಜಾಯಮಾನದಲ್ಲಿ ಆಮೇಲೆ ಬಂದವರಂತಹ ಆ ಪರಂಪರೆಯಲ್ಲಿ ಬಂದಂತಹ ಇತರರು ಕೂಡ ಆ ವ್ಯಾಸ ಗ್ರಂಥಗಳನ್ನು ಉಪಯೋಗಿಸಿಕೊಂಡು ಆ ವಿಧವಾಗಿ ಪ್ರತಿಪಕ್ಷದವರನ್ನು ಸೋಲಿಸುವ ಸಾಮರ್ಥ್ಯವನ್ನು ಪಡೆಯಬಹುದು ಆದ್ದರಿಂದ ಅದನ್ನು ಭಟರಂತಿರುವವರೆ ಒಪ್ಪಿಸಿಕೊಟ್ಟಿದ್ದಾರೆ ಹಾಗೆ ರಾಯರಾಯನ ಕೈಯಿಂದ ಕಪ್ಪವ ತೆಗೆದುಕೊಂಡು ಅಲ್ಲಿ ವಾಯು ಮತ ಅದನ್ನು ಮತದ ಉಕ್ತಿ ಎಂಬ ಭಂಡಾರವ ತುಂಬಿಸಿದ ಅಂತೇಳಿ ಭಂಡಾರವನ್ನು ತುಂಬಿಸಿದ್ದಾರೆ ಅಂತ ಹೇಳಿ ಟ್ರೆಷರಿ ಹೇಗೆ ತುಂಬಿಸಿದ್ದಾರೆ ಅಂತ ಹೇಳಿದರೆ ಆ ಧನದಿಂದ ತುಂಬಿಸುವುದು ಮಾತ್ರ ಅಲ್ಲ ಆ ಭಂಡಾರದ ತುಂಬು ಹೇಗಿದೆ ಹೇಗೆ ತುಂಬಿದೆ ಅಂತ ಹೇಳಿದ್ರೆ ಉಕ್ತಿಗಳಿಂದ ಯುಕ್ತಿಗಳಿಂದ ಉಕ್ತಿ ಮಾತು ಹೇಳಲ್ಪಟ್ಟದ್ದು ಉಕ್ತಿ ಆ ಮಾತು ಅದು ಯುಕ್ತಿಯುಕ್ತವಾಗಿ ಲಾಜಿಕಲ್ ಆಗದ್ರೆ ಯುಕ್ತಿ ಆಗುತ್ತೆ ಉಕ್ತಿ ಯುಕ್ತಿ ಆಗುತ್ತೆ ಆದ್ದರಿಂದ ಆ ಮತದ ಉಕ್ತಿಗಳು ಅವು ಯುಕ್ತಿಗಳು ಹೌದು ಆದ್ದರಿಂದ ವಾಯುಮತದ ಉಕ್ತಿಗಳು ವಾಯು ಮತದ ಮಾತುಗಳು ಯಾವುವು ಅವು ಯುಕ್ತಿಯುಕ್ತವಾದ ಉಕ್ತಿಗಳವು ಅಂತಹ ವಾಯುಮತದ ಮತದ ಮಾತುಗಳ ಅನ್ನುವ ಒಂದು ಧನದಿಂದ ಆ ಭಂಡಾರವನ್ನು ತುಂಬಿಸಿದ್ದಾರೆ ವ್ಯಾಸರಾಜರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಕುಮತ್ ಮತ್ಸರವೆಂಬ ಮಹಾ ಕಳ್ಳ ಬಂಟನ ಮುರಿದು ಓಡಿಸಿ ಅಂತೇಳಿ ವರ್ಗ ಯಾವುದಿದೋ ಅದನ್ನು ಮಾಡಿ ಹೇಳ್ತಾ ಇದ್ದಾರೆ ಅರಿಷಡ್ ವರ್ಗ ಅದನ್ನು ದೂರ ಮಾಡುವಂಥದ್ದು ಒಳಗಿರುವ ಅಂಧಕಾರ ಪರಗಿರುವ ಅಂಧಕಾರ ಎರನ್ನು ಓಡಿಸತಕ್ಕಂತಹ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಅದರಿಂದ ಒಳಗಿನ ಶತ್ರುಗಳು ಯಾವ್ದಾರೋ ಅದಕ್ಕೆ ಮೋಹ ಕುಮದ ಅಂತೆ ಮದ ಅನ್ನೋದು ಕೆಟ್ಟದು ಮದವೇ ಕೆಟ್ಟದು ಕುಮದ ಅಂದ್ರೆ ಬಹಳ ಕೆಟ್ಟದಾದ ಮದ ಮಾತ್ಸರ್ಯ ಇವೆಲ್ಲವೂ ಕೂಡ ಈ ಅರಿಷಡ್ ವರ್ಗವನ್ನು ಕಳ್ಳರಂತೆ ನಮ್ಮನಿದ್ದಾರೆ ಆ ಅವರನ್ನು ಮುರಿದು ಓಡಿಸುವಂತವರಾಗಿದ್ದಾರೆ ಅಂತ ಅಹ್ ವ್ಯಾಸರಾದರನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಅಂತ ಸೊ ಇದೆಲ್ಲಾದ್ರು ಹೇಳುವಾಗ ವಾದಿರಾಜರ ಶೈಲಿಯೇ ಬಹಳ ಆ ಪವರ್ಫುಲ್ ಆಗಿರುವಂಥದ್ದು ಅವ್ರು ಹೇಳ್ತಾರೆ ಸುವರ್ಣದಿ ಹರಿನಾಮ ನಾಣ್ಯಕ್ಕೆ ಶ್ರೀಕೃಷ್ಣ ಪಾದನ್ನ ಮುದ್ರಿಕೆ ಒತ್ತಿ ಬುಧರಿಗೆ ಇತ್ತು ಜವನೆಂಬ ಸಾಲಿಗನ ಭಯವಿಲ್ಲದಂತೆ ಮಾಡಿ ತ್ರಿವಿಧ ಪಾಪಗಳೆಂಬ ದಾರಿದ್ರ್ಯಗಳು ಅಟ್ಟಿದ ಅಂತ ಹೇಳಿ ಧನದಿಂದ ದಾರಿದ್ರ್ಯ ಸುವರ್ಣ ಬಂಗಾರ ಬೇಕು ಬಂಗಾರದಿಂದ ದಾರಿದ್ರ್ಯ ಹೋಗುತ್ತೆ ಏನು ಸುವರ್ಣ ಅಂದ್ರೆ ಹರಿನಾಮ ಸುವರ್ಣ ಬಂಗಾರದಿಂದ ಮಾಡಿದಂತಹ ಹರಿನಾಮವೆನ್ನುವ ನಾಣ್ಯಕ್ಕೆ ಅದರಲ್ಲಿ ಒಂದು ಸ್ಟ್ಯಾಂಪ್ ಆಗ್ಬೇಕು ಏನಂದ್ರೆ ಶ್ರೀಕೃಷ್ಣ ಪಾವನ ಮುದ್ರಿಕೆ ಅವನ ಪಾವನ ಮುದ್ರಿಕೆ ಅನ್ನುವುದೇ ಅದರ ಮೇಲೆ ಒತ್ತಿ ಅದು ಸ್ಟ್ಯಾಂಪ್ ಹಂಗೆ ಹಾಗೆ ಬುಧರಿಗೆ ಜ್ಞಾನಿಗಳಿಗೆ ಅದನ್ನು ಕೊಟ್ಟು ಜವ ಯಮರಾಜನ ಅವನು ಸಾಲೆಗಾರ ಯಮರಾಜ ಬಂದು ನನಗೆ ಸಾಲ ಕೊಡುವಂತ ಏನೋ ಈ ನಾಣ್ಯಗಳು ಕೊಟ್ಟು ಅಂದ್ರೆ ಭಗವಂತನ ಅಂದ್ರೆ ಭಗವಂತನ ಭಕ್ತಿಯಿಂದ ಯಮನ ಗೆಲ್ಲುವುದು ಸೊ ಹೀಗೆ ಯಮನ ಬಾಧೆಯನ್ನು ತಪ್ಪಿಸಿಕೊಳ್ಳುವಕ್ಕೆ ನಾವು ಭಗವಂತನಿಗೆ ಶರಣಾಗಬೇಕು ಅದನ್ನು ಒಂದು ಚಮತ್ಕಾರ ರೂಪವಾಗಿ ಹೇಳುವುದು ವಾದಿರಾಜರ ಟಿಪಿಕಲ್ ಸ್ಟೈಲ್ ಆ ವಿಧವಾಗಿ ವಾದಿರಾಜರು ಹೇಳ್ತಾ ಈ ವಿಧವಾದಂತ ತ್ರಿವಿಧ ಪಾಪಗಳೆಂಬ ದಾರಿದ್ರ್ಯಗಳು ಅಟ್ಟಿದ ಈ ವಿಧವಾಗಿ ಭಗವಂತನ ನಾಮರೂಪಕವಾದ ನಾಣ್ಯಗಳಿಂದ ಅದರಿಂದ ಹ್ಮ್ ಯಮನ ಬಾಧೆಯನ್ನು ತಪ್ಪಿಸಿಕೊಂಡು ನಾವು ಮೋಕ್ಷ ಮಾರ್ಗದಲ್ಲಿ ಪಯನ ಮಾಡಬಹುದು ಅನ್ನುವ ಭರವಸೆ ನಮಗೆ ತಂದುಕೊಟ್ಟವರಾಗಿದ್ದಾರೆ ವಿದ್ಯಾದಿ ಮಹದಾನಗಳನ್ನು ಪೊಂದವರಿಗೆ ಇತ್ತು ಹೃದಯ ಹಯವದನ ಕೃಪಾಬಲದಿ ಸೊ ವಾದಿರಾಜರ ಸಿಗ್ನೇಶ್ವರು ಸೊ ಹಯವದನ ಕೃಪಾಬಲದಿ ದಯಾಬಲದಿಂದ ಇಲ್ಲಿ ಗೆದ್ದು ರಾಯರ ಕೈಯಿಂದ ಕೃಷ್ಣದೇವರಾಯರ ಕೈಯಿಂದ ಪಟ್ಟವ ಗಟ್ಟಿಸಿಕೊಂಡು ಸೊ ನಿಮ್ಗೆಲ್ಲರಿಗೂ ಗೊತ್ತಾದಂತೆ ಕೃಷ್ಣದೇವರಾಯ ಸನ್ಮಾನ ಮಾಡ್ತಾರೆ ರಾಯರ ವ್ಯಾಸರಾಜನಿಗೆ ರತ್ನಾಭಿಷೇಕವನ್ನು ಮಾಡಿದ್ದು ಇದೆಲ್ಲ ಮಾಡ್ತಾರೆ ಆ ವಿಧವಾಗಿ ಶುದ್ಧ ಕೀರುತಿ ಭತ್ತದಿಂದ ಲೋಕದಿ ಬೆಳಗಿದ ಶುದ್ಧ ಕೀರ್ತಿಯ ಪ್ರಕಾಶದಿಂದ ಲೋಕದಲ್ಲಿ ಬೆಳಗಿದ್ದಾರೆ ವ್ಯಾಸರಾದರು ಅಂತ ಹೇಳಿ ಮಣ್ಣು ಮಾಡ್ತಾ ಇದ್ದೇ ಹೇಳ್ತಾ ಇದ್ದಾರೆ ಆನ ಬರುತ್ತಿದ್ದಕ್ಕೋ ವ್ಯಾಸರಾಯರೆಂಬೋ ಹದ ಮೀರಿ ಮದವೇರಿ ಮದನಾರಿ ತಾನೆಂಬ ಅಧಮರ ಎದೆ ಮೆಟ್ಟಿದ್ದ ಅದು ಮೆಟ್ಟಿ ಒಡೆದು ಮದ ಹತ್ತಿ ಜಗತ್ ಕರ್ತೃ ತಾನೆಂಬು ಬೊಗಳಿಕೊಳ್ಳುವ ಮಾಯಗಳ ದುಃಖದ ಮೇಲೆ ಮುಗಿ ಮುಗಿ ಉಗುಳುತ್ತ ಬಂದ ಸೊ ಇದು ಬಹಳ ಭಯಂಕರವಾಗಿ ಹೇಳ್ತಾರೆ ಅದ್ರ ಉದ್ದೇಶ ಏನಂತ ನೋಡಿದ್ರೆ ಆನೆ ಬಂದರೆ ಅದನ್ನ ಯಾರನ್ನು ಲೆಕ್ಕ ಮಾಡೋದಿಲ್ಲ ಎಲ್ಲವನ್ನ ಮಾಡಿದ್ರೆ ಹಾಗೆ ವ್ಯಾಸರಾಯರೆಂಬ ಎಂಬ ಆನೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಯಾಕೆ ಹಾಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ ಹದೇ ಮೀರಿ ಹದ್ದಮ ಅಂದ್ರೆ ಅವರು ಎಷ್ಟು ಲಿಮಿಟೇಷನ್ ಅದನ್ನು ಮೀರಿ ಅದನ್ನು ದಾಟಿ ಹೋಗಿ ಮದವೇರಿ ತಾನೇ ದೇವರು ಅಂತ ಹೇಳುವಾಗ ಅದು ಒಂದು ಮದದ ಮಾತಾಗತ್ತೆ ಮದನಾರಿ ಮದನ ಅಂದ್ರೆ ಮನ್ಮಥ ಮನ್ಮಥನ ಶತ್ರು ಅಂದ್ರೆ ರುದ್ರದೇವ್ ರುದ್ರದೇವರೇ ತಾನು ಅಂತ ಹೇಳ್ಕೊಳ್ಳುವಂಥದ್ದು ಅಂದ್ರೆ ದೇವರೇ ತಾನು ನಾನೇ ದೇವರು ಅಂತ ಹೇಳ್ಕೊಳ್ಳುವುದು ಇಂತಹ ಅಧಮರ ಎದಮೆಟ್ಟಿದವನು ಸೊ ಆ ಯಾಕಂದ್ರೆ ನ್ಯಾಯಾಮೃತದಲ್ಲಿ ಅವರು ಎಸ್ಪೆಷಲಿ ಅನೇಕ ಜಡ ಅದ್ವೈತ ಖಂಡನೆ ಮಾಡಿದ್ರು ಕೂಡ ನ್ಯಾಯಾಮೃತದಲ್ಲಿ ವಿಶೇಷವಾಗಿ ಅದ್ವೈತ ಖಂಡನೆ ಮಾಡ್ತಾರೆ ಅದಕ್ಕೆ ಜಗತ್ಕರ್ತೃ ತಾನೆಂದು ಹೊಗಳಿಕೊಳ್ಳುವ ಜಗತ್ಕರ್ತೃ ತಾನೇ ಅಂತ ಹೇಳುವಂತಹ ಮಾಯಿಗಳ ಮುಖದ ಮೇಲೆ ಅವ ಅಂದ್ರೆ ಅವರ ಮುಖಭಂಗ ಮಾಡಿದ್ದಾರೆ ಅಂತ ಹೇಳಿ ಹೀಗೆ ಹ್ಮ್ ಒಟ್ಟಾರೆ ಏನಂದ್ರೆ ನಾನೇ ದೇವ್ರ ಅಂತ ಹೇಳ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳುವ ಮಾತು ಸೊ ಈ ವಿಧವಾಗಿ ಆ ಅದ್ವೈತಿಗಳ ಅದು ಮನ ಮಡುವನ್ನು ಕಳಕುತ್ತ ಅಂತ ಹೇಳಿ ಆ ಅವರ ವಿಚಾರಗಳನ್ನು ಖಂಡನೆ ಮಾಡ್ತಾ ವ್ಯಾಸರಾಜರು ತುಂಬಾ ಮಾಡಿದ್ದಾರೆ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಮುರಿಯಲು ಗರುವೆಂಬ ಕಣಲಿಯ ಶ್ರೀ ಹೈವದನ ಅರಮನೆ ಮರನೆಯ ಅರಮನೆಯಿಂದ ಪಟ್ಟದ ಅಂತ ಹೇಳಿ ಸೊ ಭಗವಂತ ಹೈವದನ ಅರಮನೆ ಪ್ಯಾಲೇಸ್ ಅದರಲ್ಲಿ ಭವನದಲ್ಲಿ ಪಟ್ಟಗಟ್ಟಿ ರಾಯರ ವ್ಯಾಸರಾಜರಿಗೆ ಭಗವಂತ ಅನುಗ್ರಹ ಮಾಡಿದ ಅಂತ ಹೇಳಿ ಹೀಗೆ ಆಮೇಲೆ ವಿಜಯೇಂದ್ರ ತೀರ್ಥರು ಅವರು ಕೂಡ ಹಾಡುಗಳನ್ನು ಮಾಡಿದ್ದಾರೆ ಪ್ಲಸ್ ಅವರು ಸಂಸ್ಕೃತದಲ್ಲಿ ಮಾಡಿದಂತ ಸ್ತೋತ್ರ ಆ ವ್ಯಾಸರಾಜರು ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಆ ಕಥೆಯೆಲ್ಲ ಗೊತ್ತಿದೆ ನಾನು ಅದನ್ನೇ ಹೇಳೋದಿಲ್ಲ ವ್ಯಾಸರಾಜರ ವ್ಯಾಸರಾಜರಿಗೆ ವಿದ್ಯಾಗುರುಗಳು ಶ್ರೀಪಾದರಾದರು ಆಶ್ರಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರು ತಾವು ವಿಜಯಿಂದ ತೀರ್ಥರು ಆವಾಗ ಅವ್ರಿಗೆ ವಿಷ್ಣು ತೀರ್ಥರಂತ ಹೆಸರಿತ್ತು ಅವ್ರಿಗೆ ತಾವು ತುಂಬಾ ಪ್ರೀತಿಯಿಂದ ಬೇಕಾದಷ್ಟು ಶಾಸ್ತ್ರಗಳನ್ನು ಹೇಳ್ಕೊಟ್ಟು ತುಂಬಾ ಅವರನ್ನ ಟ್ರೈನ್ ಮಾಡಿ ಚೆನ್ನಾಗಿ ಇಟ್ಕೊಳ್ತಾರೆ ಸುರೇಂದ್ರ ತೀರ್ಥರು ಕೇಳಿದ್ದಾರೆ ಅಂತ ಹೇಳಿ ಅವರನ್ನು ಕೊಟ್ಟುಕೊಳ್ತಾರೆ ಅವರು ವಿಜಯಿಂದ ತೀರ್ಥರಂತ ಅಲ್ಲಿ ಆ ಆಶ್ರಮಕ್ಕೆ ಹೆಸರು ವಿಜಯ ಆಮೇಲೆ ರಾಯರ ಮಠ ಆಗತ್ತೆ ಸೊ ಆ ತೀರ್ಥರು ಈ ವ್ಯಾಸರಾಜರ ತುಂಬಾ ಭಕ್ತಿ ಭಾವದಿಂದ ವ್ಯಾಸರಾಜರಂದ್ರೆ ಅಷ್ಟೊಂದು ಭಾವ ಅವರಿಗೆ ಸೊ ಹೀಗೆ ವ್ಯಾಸರಾಜರನ್ನು ಅವರು ಕೊಂಡಾಡಿದ್ದಾರೆ ಆ ವಿಜಯಿಂದ ತೀರ್ಥರು ಮಾಡಿರುವಂತಹ ಸ್ತೋತ್ರವನ್ನು ಇವತ್ತಿನ ಈ ಪ್ರಸಂಗವನ್ನು ನಾವು ಮುಗಿಸುವ ಆ ವ್ಯಾಸರಾಜರ ಸ್ತೋತ್ರ ಹೀಗೆ ಬರುವಂತದ್ದು ಶುರು ಆಗತ್ತೆ ಮಾಡಿರುವಂತಹ ಸ್ತೋತ್ರ ಅರವಿಂದ ಭವಾ ವ್ರತತಿ ಮೇಚಕೃತ ಆನಂದ ತೀರ್ಥ ಉದಯಾಂಬುದ ಅಂತ ಅಂತೇಳಿ ಅಲ್ಲಿ ಒಂದೇ ನಮಸ್ಕಾರವನ್ನು ಮಾಡ್ತಾ ಮಂಗಳ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಮುಕುಂದಂ ಮುಕುಂದ ಮೋಕ್ಷಪ್ರದಾಯಕನಾದ ಭಗವಂತ ಅರವಿಂದ ಎಂ ಅರವಿಂದ ಭವ ಅರವಿಂದ ಅಂದ್ರೆ ಕಮಲ ಕಂಬ್ರಹ್ಮ ದೇವರು ಅಂತ ಭಗ ಇಂದಿಂದಿರ ವ್ರತ ಆಕಟಾಕ್ಷಿ ಇಂದಿಂದಿರ ಅಂತ ಹೇಳಿದರೆ ಹ್ಮ್ ಇದು ದುಂಬಿಗಳು ದುಂಬಿಗಳ ಬಣ್ಣ ಒಂದು ಒಂದು ವಿಧವಾದಂತಹ ನೀಲ ಕಪ್ಪು ಬಣ್ಣದಲ್ಲಿರುತ್ತೆ ಅದರ ಸಮೂಹದಂತೆ ಮೇಚಕ ಮೇಘ ಮೇಘ ಶ್ಯಾಮ ಅಂತ ಹೇಳಿ ಅಂದ್ರೆ ಭಗವಂತ ಶ್ಯಾಮ ಅಂತ ಹೇಳುವಂತದ್ದು ಅದರಂತೆ ನೀಲಮೇಘ ನೀಲದ ಬಣ್ಣದಲ್ಲಿ ಮೇಘದ ಬಣ್ಣದಲ್ಲಿರುವಂತನಾಗಿದ್ದಾನೆ ಅಂತಹ ನೀಲಮೇಘಶ್ಯಾಮನ ಆ ಭಗವಂತ ಆ ಕಟಾಕ್ಷ ಹಿ ತನ್ನ ಕಟಾಕ್ಷಗಳಿಂದ ಭಗವಂತ ಎಲ್ಲರನ್ನು ಉದ್ಧಾರ ಮಾಡ್ತಾನೆ ಅವನು ಯಾರನ್ನು ಉದ್ಧಾರ ಮಾಡಂದ್ರೆ ಒಂದೀಕೃತ ಆನನಂ ನಮಸ್ಕರಿಸಲ್ಪಟ್ಟ ಮುಖವುಳ್ಳವನಾಗಿದ್ದಾನೆ ಅಂದ್ರೆ ಭಗವಂತನ ಭಗವಂತನಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಎಲ್ಲರಿಂದ ನಮಸ್ಕರಿಸಲ್ಪಟ್ಟಂತಹ ಮುಖವುಳ್ಳವನಾಗಿದ್ದಾನೆ ಅಮಂದಮತಿಂ ಮಂದ ಅಂದ್ರೆ ಮಂದಮತಿ ಅಂದ್ರೆ ಬುದ್ಧಿ ಇಲ್ಲದವನು ಅಮಂದ ಅಂದ್ರೆ ಆಪೋಸಿಟ್ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞನಾದ ಭಗವಂತ ಸರ್ವಜ್ಞನಾದ ಭಗವಂತನಿಗೆ ಆ ಭಗವಂತನನ್ನು ವಿದ್ಯಾತ್ ಆನಂದತೀತ ಹೃದಯಾಂಬುಧ ಭೃಂಗ ಇಲ್ಲಿ ಎರಡು ರೀತಿಯಲ್ಲಿ ನಾವು ಚಿಂತನೆ ಅಂತಹ ಭಗವಂತನನ್ನು ನಮಗೆ ಅರ್ಥ ಆಗುವಂತೆ ಸಿಗುವಂತೆ ಮಾಡಲಿ ಯಾರಂದ್ರೆ ಆನಂದ ತೀರ್ಥ ಹೃದಯಾಂಬುಜ ಮತ್ತ ಭೃಂಗ ಅಂತೇಳಿ ಆನಂದ ತೀರ್ಥರ ಹೃದಯ ಕಮಲವೆನ್ನು ಅದರಲ್ಲಿ ಮತ್ತಭೃಂಗ ಆನಂದ ತೀರ್ಥರ ಹೃದಯವೆಂಬ ಭೃಂಗ ನಮಗೆ ಆ ಭಗವಂತನನ್ನು ಸಿಗುವಂತೆ ಮಾಡಲಿ ಅಂತ ಅಂದ್ರೆ ಮಧ್ವಾಚಾರ್ಯರು ನಮ್ಗೆ ಸಿಗುವಂತೆ ಮಾಡಲಿ ಅಂತ ಒಂದು ಇಲ್ಲ ಮಧ್ವಾಚಾರ್ಯರ ಹೃದಯ ಅಂದ್ರೆ ಅಭಿಪ್ರಾಯ ಅಭಿಪ್ರಾಯದ ಅ ಅಭಿಪ್ರಾಯದಲ್ಲೇ ಸುತ್ತಾಡುವಂಥವ್ರು ಅಂದ್ರೆ ಮಧ್ವಾಚಾರ್ಯರ ಅಭಿಪ್ರಾಯ ಏನು ಅಂತ ತಿಳುಕೊಂಡು ಅದರಂತೆ ಅದರಲ್ಲಿ ತುಂಬಿಯಂತೆ ಓಡಾಡುವಂತಹ ವ್ಯಾಸರಾಜರು ಅವರು ಆ ಭಗವಂತನನ್ನು ವಿಧ್ಯಾತ್ ನಮಗೆ ತಿಳಿಸಿಕೊಡಲಿ ಭಗವಂತನ ವಿಚಾರಗಳನ್ನು ನಮ್ಮಲ್ಲಿ ತುಂಬಿಸಲಿ ನಮಗೆ ಆ ಭಗವಂತನನ್ನು ಅನು ತಿಳಿಯುವಂತೆ ಮಾಡಲಿ ಅಂತ ಹೇಳಿ ಆ ವ್ಯಾಸರಾಜರಿಗೆ ನಮಸ್ಕಾರ ಮಾಡಿದ್ರು ಮಧ್ವಾಚಾರ್ಯರಿಗೂ ವ್ಯಾಸರಾಜರಿಗೂ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಬರ್ತಾರೆ ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ ಭಕ್ತಾತಿ ಪೂಗಿ ಹಿತದಕ್ಷ ಸದ್ಗೀ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಮುಕ್ತೌ ಸದಾ ಗೀತ ಸುರೇಂದ್ರ ಸಂಗೀ ಅಂಥೇಳಿ ಶ್ರೀವ್ಯಾಸ ಯೋಗಿ ಇದು ವ್ಯಾಸರಾದರೆ ಯೋಗಿಗಳು ಯೋಗಿ ಅನ್ನುವ ಯೋಗ ಶಬ್ದ ಬಹಳ ಜನ ಮಿಕ್ಕ ಸ್ಕೂಲ್ಸ್ನಲ್ಲಿ ಯೋಗ ಅಂದರೆ ಭಗವಂತನಲ್ಲಿ ಮರ್ಜಾಗುವುದು ಅದಕ್ಕೆ ಯೋಗ ಅದು ಮಾಡಿದವನು ಭಗವಂತನಲ್ಲಿ ಮರ್ಜಾದವನು ಯೋಗಿ ಅಂತೇಳಿ ಹೀಗೆ ತಪ್ಪಾಗಿ ಅರ್ಥ ಮಾಡ್ತಾರೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ ಕೃಷ್ಣ ಯೋಗ ಅನ್ನೋ ಶಬ್ದಕ್ಕೆ ಒಂದು ಅರ್ಥದಲ್ಲಿ ಡೆಫಿನ ಒಂದು ಶಬ್ದದಲ್ಲಿ ಅರ್ಥ ಡೆಫಿನೇಷನ್ ಕೊಟ್ಟು ಬಿಡ್ತಾನೆ ಸಮತ್ವ ಏನು ಸಮತ್ವ ಅಂದ್ರೆ ಹ್ಮ್ ಭಗವಂತನನ್ನು ಸಮವಾಗಿ ಎಲ್ಲ ಕಡೆ ಕಾಣುವುದು ಭಗವಂತನನ್ನು ಸಮವಾಗಿ ಎಲ್ಲವೂ ಕಾಣುವುದು ಎಲ್ಲವೂ ಭಗವಂತ ನಾನೇ ಭಗವಂತ ಅಂತ ಕಾಣುವುದಲ್ಲ ಭಗವಂತ ಎಲ್ಲರದ ಒಳಗೂ ಇದ್ದಾನೆ ಅಂತರ್ಯಾಮಿತ್ವೇನ ಇರುವ ಭಗವಂತ ರೂಪಗಳಿಗೆ ಸಾಮ್ಯವೇ ಹೊರತು ನನಗೂ ಭಗವಂತನಿಗೂ ಆಗಲಿ ಜಡ ವಸ್ತುಗಳಿಗೂ ಭಗವಂತನಿಗಾಗಲಿ ಇಲ್ಲ ಇತರ ಚೇತನರಿಗೂ ಭಗವಂತನಿಗೂ ಸಾಮ್ಯ ಕಾಣುವುದಲ್ಲ ಸಾಮ್ಯತೆ ಎಲ್ಲಿರಬೇಕು ಅಂದ್ರೆ ಭಗವಂತನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಸಾಮ್ಯತೆ ಸ್ವಗತ ಭೇದ ವಿಭಜಿತ ಅವನಿಗೆ ಎಲ್ಲ ರೂಪಗಳು ಸಮಾನ ಅಂತ ಹೇಳೋದು ಅದು ನಿಜವಾದ ಯೋಗ ಯೋಗ ಅಂತ ಹೇಳಿದರೆ ಜ್ಞಾನೋಪಾಯ ಅಂತ ಹೇಳಿ ಯೋಗ ಜ್ಞಾನೋಪಾಯ ಅಂತ ಹೇಳಿ ಆದ್ರಿಂದ ನಿಜವಾದ ಯೋಗಿ ಜ್ಞಾನ ಉಪಾಯ ತಿಳಿದವನು ಯೋಗಿ ಜ್ಞಾನ ಉಪಾಯ ಯೋಗ ಅಂತಹ ಸರಿಯಾದ ಭಗವಂತನ ಜ್ಞಾನವನ್ನು ಬ ತಿಳಿದವರು ಜ್ಞಾನ ಉಳ್ಳವರಾಗಿದ್ದರಿಂದ ಈ ವ್ಯಾಸರಾಜರವರು ಯೋಗಿಗಳು ಅಂತ ಹೇಳಿ ಶ್ರೀ ವ್ಯಾಸ ಯೋಗಿ ಹರಿಪಾದ ರಾಗಿ ರಾಗ ಭಕ್ತಿ ಹರಿಪಾದದಲ್ಲಿಯೇ ಭಕ್ತಿ ಹರಿಪಾದ ಭಕ್ತಿ ಉಳ್ಳವರು ಹರಿಪಾದ ರಾಗಿ ಹೇಳಿ ಭಕ್ತಾತಿ ಪೂಗಿ ಹೇಳಿ ನಾವು ಪೂಗಿ ಫಲ ತಾಂಬೂಲ ಪೂಗಿ ಅಂದ್ರೆ ಅಡಿಕೆ ಅಂದ್ರೆ ಈ ಅಲ್ಲಿ ಅಡಿಕೆ ಅಂತ ಅರ್ಥ ಅಲ್ಲ ಇನ್ನೊಂದು ಪೂಗ ಅಂದ್ರೆ ಸಂಘ ಅಂತ ಹೇಳಿ ಭಕ್ತಾತಿ ಪೂಗಿ ಅಂದ್ರೆ ಭಕ್ತ ಜನರ ಸಂಘದಲ್ಲಿಯೇ ಅತ್ಯಂತ ಅಧಿಕವಾಗಿ ಅವರ ಸಂಘವನ್ನು ಮಾಡುವವರು ಭಕ್ತರ ಸಂಘದಲ್ಲಿಯೇ ಇರುವಂಥವರು ಭಕ್ತರ ಜೊತೆಯಲ್ಲಿ ಇರುವಂಥವರು ಅಂತೇಳಿ ಭಕ್ತಾತಿ ಸಂಘ ಪೂಗಿ ಅಂತೇಳಿ ಹಿತ ದಕ್ಷ ಸದ್ಗೀಹಿ ಅಂತೇಳಿ ಹಿತ ದಕ್ಷ ಅಂದ್ರೆ ಎಕ್ಸ್ಪರ್ಟ್ ಇನ್ನೇ ಸಾಮರ್ಥ್ಯ ಹಿತವಾದ ಮಾತುಗಳು ಸತ್ ಗಿ ಗಿ ಅಂದ್ರೆ ಮಾತು ಗೀಹಿ ಮಾತುಗಳು ಒಳ್ಳೆ ಮಾತುಗಳು ಉಳ್ಳವರು ಎಂತಹ ಒಳ್ಳೆ ಅಂದ್ರೆ ಹಿತವಾದ ನಮಗೆ ಯಾವುದು ಹಿತವನ್ನು ಶ್ರೇಯಸ್ಕರವಾದದ್ದು ಮೋಕ್ಷ ಮಾರ್ಗವಲ್ಲೇ ಕರ್ಕೊಂಡು ಹೋಗುವಂಥದ್ದು ಅಂತಹ ಹಿತವಾದ ಮಾತುಗಳನ್ನು ಹೇಳುವುದರಲ್ಲಿ ಸಮರ್ಥರಾಗಿದ್ದಾರೆ ಹಿತದಕ್ಷ ಸದ್ಗೀಹಿ ಅಂತ ಅವರನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಆ ವಿಧವಾಗಿ ಹಿತದಕ್ಷ ಸದ್ಗೀಹಿ ತ್ಯಾಗಿ ವಿರಾಗಿ ವಿಷಯೇಶು ಭೋಗಿ ಮುಕ್ತವು ಸದಾ ಗೀತ ಸುರೇಂದ್ರ ಸದ್ ಸಂಗಿ ಅಂತೇಳಿ ಇಲ್ಲಿ ನೋಡ್ರಿ ಬಹಳ ಕೇರ್ಫುಲ್ ಆಗಿರಬೇಕು ತ್ಯಾಗಿ ತ್ಯಾಗಿ ತ್ಯಾಗ ಬುದ್ಧಿ ಉಳ್ಳವರು ಅಂದರೆ ಯಾವುದು ಯಾವುದು ಕೆಟ್ಟದು ಅದರಲ್ಲಿ ಎಲ್ಲ ಬಿಡುವುದು ತ್ಯಾಗ ಮಾಡುವುದಂದ್ರೆ ಭಕ್ತಿಯನ್ನು ಭಗವಂತನ ಚಿಂತನೆ ತ್ಯಾಗ ಮಾಡುವುದಲ್ಲ ಅದು ತ್ಯಾಗ ಅದು ಬೇಕಾಗಿದ್ದು ಯಾವುದು ಬೇಕೋ ಅದು ಇಟ್ಕೋಬೇಕು ಯಾವುದು ಬೇಡವೋ ಅದನ್ನು ಬಿಡಬೇಕು ಬೇಡದ್ದೆಲ್ಲ ಬಿಡುವಂಥವರು ಆದ್ದರಿಂದ ನಿಜವಾದ ತ್ಯಾಗ ವಿರಾಗಿ ವೈರಾಗ್ಯ ಉಳ್ಳವರು ನಾವು ವಿಷಯೇಶು ಭೋಗಿ ಅಂತ ಹೇಳ್ಬೋದು ವಿಷಯದಲ್ಲಿ ಭೋಗವುಳ್ಳವರು ಅಂತ ಅರ್ಥ ಮಾಡಬಾರದು ವಿರಾಗಿ ವಿಷಯೇಶು ವಿಷಯ ಸುಖಗಳಲ್ಲಿ ಲೌಕಿಕ ವಿಷಯಗಳಲ್ಲಿ ವಿರಾಗ ಇರಬೇಕು ಭೋಗಿ ಮುಕ್ತವು ಮುಕ್ತಿಯಲ್ಲಿ ಭೋ ಭೋಗಿ ಅಂದ್ರೆ ಅದರ ಭೋಗ ಚಿಂತನೆ ಮುಕ್ತಿ ಭಗವಂತನ ಮುಕ್ತಿ ಬೇಕು ಅಂದ್ರೆ ಭಗವಂತನ ಮುಕ್ತಿ ಕೂಡ ಯಾಕೆ ಬೇಕಂದ್ರೆ ಭಗವಂತ ಇತ್ತಾನೆ ಭಗವಂತ ಸಿಗ್ತಾನೆ ಆದ್ದರಿಂದ ಮುಕ್ಷ ಮೋಕ್ಷ ಬೇಕು ಭಗವಂತನಿಗಾಗಿಯೂ ಮುಕ್ತಿ ಅವನಿಗಾಗಿಯೇ ಮುಕ್ತಿ ಆದ್ದರಿಂದ ಮುಕ್ತವು ಭೋಗಿಯ ಮುಕ್ತಿಯಲ್ಲಿ ಭೋಗಾಪೇಕ್ಷ ಉಳ್ಳವರು ಮುಕ್ತಿಯ ಭೋಗ ಬೇಕಷ್ಟೇ ಭಗವಂತನ ಭೋಗ ಅಷ್ಟೇ ಯಾವ ಲೌಕಿಕ ಭೋಗ ಬೇಡ ಅಂಥೇಳಿ ಮುಕ್ತವು ಭೋಗಿ ಅದೇ ವಿಧವಾಗಿ ಸದಾ ಗೀತ ಸುರೇಂದ್ರ ಸಂಗಿ ಅಂತ ಹೇಳಿ ಸದಾ ಯಾವಾಗಲೂ ಗೀತ ಹಾಡಲ್ಪ ಭಗವಂತನ ಕೀರ್ತನೆ ಮಾಡುವಂತಹ ಸುರ ಇಂದ್ರ ಸುರರಲ್ಲಿ ಶ್ರೇಷ್ಠನಾದವನು ಅಂದ್ರೆ ಭಗವಂತ ಸರ್ವ ಸರ್ವೋತ್ತಮ ಸುರೇಂದ್ರನು ಸರ್ವೋತ್ತಮನಾದ ಭಗವಂತ ದೇವತೆಗಳಲ್ಲಿ ಉತ್ತಮನಾದವನು ಎಲ್ಲರಲ್ಲಿ ಉತ್ತಮನಾದವನು ಸರ್ವೋತ್ತಮನಾದ ಆ ಭಗವಂತನ ಸಂಘದಲ್ಲಿಯೇ ಯಾವಾಗಲೂ ಇರುವಂಥವರು ಸದಾ ಗೀತ ಗಾನ ಮಾಡ್ತಾ ಕೀರ್ತಿಸುತ್ತ ಹಾಗೆ ಆ ಕೀರ್ತನಾ ಇರುವಂತವರಾಗಿದ್ದಾರೆ ವ್ಯಾಸರಾಧಗರು ಅಂತೇಳಿ ಹೇಳ್ತಾ ಇದ್ದಾರೆ ಲಕ್ಷ್ಮೀಶ ಪಾದಾಂಬುಜ ಮತ್ತ ಭೃಂಗ ಲಕ್ಷ್ಮೀಶ ಲಕ್ಷ್ಮೀಪತಿಯಾದ ಆ ನಾರಾಯಣನ ಪಾದ ಕಮಲಗಳಲ್ಲಿ ಮತ್ತ ಭೃಂಗ ಅಂತೇಳಿ ಕಮಲಕ್ಕೆ ದುಂಬಿಗೆ ಯಾವಾಗಲೂ ಒಂದು ಅಫಿನಿಟಿ ಸ್ನೇಹ ಭಾವ ಭೃಂಗ ದುಂಬಿಗಳು ಅವು ಕಮಲದ ಕಡೆ ಪುಷ್ಪದ ಕಡೆ ಓಡತ್ತೆ ಅಲ್ಲಿರುವ ಮಧುವನ್ನು ಸ್ವೀಕಾರ ಮಾಡ ಅದನ್ನು ಸ್ವೀ ಕುಡಿಬೇಕು ಮಧುವನ್ನು ಸ್ವೀಕಾರ ಮಾಡ್ಬೇಕಂತೇಳಿ ಹಾಗೆ ಇವರು ಭಕ್ತರು ಭೃಂಗದಂತೆ ದುಂಬಿಯಂತೆ ಭಗವಂತನ ಪಾದ ಕಮಲಗಳು ಅದು ಕಮಲಗಳು ಅದು ಕಮಲ ಪುಷ್ಪ ಇದ್ದಂತೆ ಆದ್ದರಿಂದ ಅವನ ಪಾದ ಕಮಲಗಳನ್ನು ಅದರ ಹತ್ತಿರ ಹೋಗುವ ಭೃಂಗದಂತೆ ಭೃಂಗ ಹೇಗಾದರೆ ಮ ದುಂಬಿಗಳು ಕಮಲ ಪುಷ್ಪಕ್ಕೆ ಓಡಿ ಅಲ್ಲಿಯ ಮಧುವನ್ನು ಸ್ವೀಕಾರ ಮಾಡುತ್ತೋ ಹಾಗೆ ಇವರು ಕೂಡ ಭಗವಂತನ ಪಾದಕ ಮಳೆಗೆ ಹೋಡಿ ಅಲ್ಲಿ ಭಕ್ತಿಯ ಆ ಮಕರಂದ ಭಕ್ತಿ ಮಕರಂದವನ್ನು ಸ್ವೀಕಾರ ಮಾಡುವವರಾಗಿದ್ದಾರೆ ಆದ್ದರಿಂದ ಮತ್ತ ಭೃಂಗ ಸದಾ ನಯ ಪ್ರಸಂಗ ಅಂತೇಳಿ ಯಾವಾಗಲೂ ದಶಪ್ರಜ್ಞ ಅಂದ್ರೆ ಸಬ್ ದಶಪ್ರಮತಿ ಮಧ್ವಾಚಾರ್ಯರು ಅವರು ದಶಪ್ರಮತಿಗಳು ದಶಪ್ರಜ್ಞರು ಪೂರ್ಣ ಪ್ರಜ್ಞರು ಆಗಿರುವಂತವರು ದಶ ಹತ್ತು ಅನ್ನೋದು ಪೂರ್ಣ ಸಂಖ್ಯಾ ವಾಚಕವಾಗಿರುವಂಥದ್ದು ಪೂರ್ಣತ್ವವನ್ನು ಹೇಳುವಂಥದ್ದು ಹೀಗೆ ಪೂರ್ಣಪ್ರಮತಿಗಳಾದ ಮಧ್ವಾಚಾರ್ಯರ ನಯ ಶಾಸ್ತ್ರದ ಪ್ರಸಂಗ ಯಾವಾಗಲೂ ಮಧ್ವಶಾಸ್ತ್ರದ ಪ್ರಸಂಗವೇ ಮಾಡುವಂಥವರಾಗಿದ್ದಾರೆ ಅಂತಹ ವ್ಯಾಸರಾಜರು ಅವರು ಅದ್ವೈತವಾದೇ ಕೃತ ಮೂಲ ಭಂಗ ಮಹಾವ್ರತೀಶೋ ವಿಷಯೇಶ್ವ ಅಂತೇಳಿ ಅದ್ವೈತವಾದದಲ್ಲಿ ಕೃತ ಮೂಲ ಭಂಗ ಅದ್ವೈತವಾದವನ್ನು ಮೂಲದ ಜೊತೆಲಿ ಬೇರಿನ ಜೊತೆಲಿ ಭಂಗ ಮಾಡುವಂಥವ್ರು ಕೃತ ಮೂಲ ಭಂಗ ಮೇಲ್ನೋಟಕ್ಕೆ ಭಂಗ ಮಾಡುವುದಲ್ಲ ಬೇರುಗಳ ಸಹಿತವಾಗಿ ಭಂಗ ಮಾಡಿದ್ದಾನಂತೇಳಿ ಅಂತೇಳಿ ನ್ಯಾಯಾಮೃತದಲ್ಲಿ ಅವರು ಮೊದಲಿಡವಾಗಲೇ ಆ ಹೇಗೆ ಅಂದ್ರೆ ಆ ವಾದ ವಾದ ವೈಖರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಅವ್ರು ಎಲ್ಲದಕ್ಕೂ ಕೂಡ ಹ್ಮ್ ಮಿಥ್ಯಾ ಮಿಥ್ಯಾವಾದವನ್ನು ಹೇಳ್ತಾರೆ ಮಿಥ್ಯ ಆ ಮಿಥ್ಯ ಅಂದ್ರೆ ನಾವು ಸುಳ್ಳು ಇಲ್ಲ ಸುಳ್ಳು ಅಂತ ನೀವು ಹೇಳ್ತೀವಿ ನಾವು ಸುಳ್ಳು ಅಂತ ಅರ್ಥ ಹೇಳೋದು ಮಿಥ್ಯ ಅಂದ್ರೆ ಸುಳ್ಳು ಅಂತ ನೀವು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಮಿಥ್ಯ ಅಂದ್ರೆ ಸುಳ್ಳು ಅಂತ ಅರ್ಥ ಅಲ್ಲ ಸರಿ ಅರ್ಥ ಏನರ್ಥ ಒಮ್ಮೊಮ್ಮೆ ಒಂದೊಂದು ಅರ್ಥ ಹೇಳ್ತಾರೆ ಯಾವಾಗಲೂ ಮಿಥ್ಯ ಮಿಥ್ಯಾ ಅಂತ ಹೇಳಿದರೆ ಸದಸದ್ವಿವಿಕ್ತ ಅಂತ ಒಂದು ಸಾರಿ ಇಲ್ಲ ಮಿಥ್ಯ ಅಂದ್ರೆ ಅನಿರ್ವಚನೀಯ ಅಂತ ಒಂದು ಸಾರಿ ಇಲ್ಲ ಮಿಥ್ಯ ಅಂದ್ರೆ ತ್ರಿಕಾಲ ಬಾಧಿತ ಅಂತ ಹೀಗೆ ಅನೇಕ ನಿರ್ವಚನಗಳನ್ನು ಕೊಡ್ತಾರೆ ಎಷ್ಟೆಷ್ಟು ರೀತಿಯಲ್ಲಿ ಅದ್ವೈತ ಮತದಲ್ಲಿ ಆ ಮಿಥ್ಯಾ ಶಬ್ದದ ಅರ್ಥಗಳು ಬಳಸಿಕೊಂಡು ಬಂದಿದ್ದಾರೋ ಅಷ್ಟು ಅರ್ಥಗಳನ್ನು ತಕೊಂಡು ಈಗ ಇಬ್ಬರಿಗೆ ವಾದ ನಡೆದಾಗ ಸಾಮಾನ್ಯವಾಗಿ ಲೋಕದಲ್ಲಿ ಏನ್ ಒಂದು ಕಡೆ ಒಂದು ಪಕ್ಷದವರು ಪಕ್ಷ ಪಿ ಒನ್ ಪಿ ಟು ಅಂತ ಹೇಳಿದ್ರೆ ಪಿ ಒನ್ ಅವರು ನಮ್ಮ ನಮ್ಮ ವಾದಗಳು ಹೀಗಿದೆ ಪಿ ಟು ಅವರು ನಮ್ಮ ನಮ್ಮ ವಾದಗಳು ಹೀಗಿದೆ ಅಂತ ಹೇಳ್ತಾರೆ ಪೂರ್ವ ಪಕ್ಷ ತಗೊಂಡಾಗ ಪಿ ಒನ್ ಪಿ ಟು ಪೂರ್ವ ಪಕ್ಷವಾಗಿ ತಗೊಂಡಾಗ ಅದರಲ್ಲಿರುವ ವೀಕ್ ಪಾಯಿಂಟ್ ತಗೊಂಡು ಅದನ್ನ ಮಾತ್ರ ಅಡ್ರೆಸ್ ಮಾಡ್ತಾರೆ ಇಲ್ಲ ಅದನ್ನು ತಪ್ಪಿಸಿಕೊಂಡು ಹೋಗ್ತಾರೆ ಇಲ್ಲ ಪಿ ಟು ಪಿ ಒನ್ ಮಾಡುವಾಗ ಅದನ್ನು ಸರಿಯಾಗಿ ಪೂರ್ವ ಪಕ್ಷ ತಗೊಳ್ಳೋದಿಲ್ಲ ಅದು ಸರಿಯಾಗಿ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಅದರಲ್ಲೇನೋ ಮಾಡಿಬಿಟ್ಟು ಮಾಡ್ತಾರೆ ಅದು ಪೂರ್ವ ಪಕ್ಷ ತಕೊಂಡು ನಂತೆ ತೋರಿಸ್ಕೊಡ್ತಾರೆ ಅದೇ ಪೂರ್ವ ಪಕ್ಷವನ್ನು ಸರಿಯಾಗಿ ಅವರು ಹ್ಮ್ ಪ್ರತಿ ಘಟನೆ ಮಾಡೋದಿಲ್ಲ ಆದ್ರೆ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹ್ಮ್ ಒಬ್ಬರು ಅದ್ವೈತ ಪಂಡಿತರ ಒಳ್ಳೆ ಪಂಡಿತರದು ನಾನು ಜೀವನದಲ್ಲಿ ಒಂದು ಘಟನೆ ಹ್ಮ್ ಸತ್ಯಪ್ರಮೋದರ ಕಾಲದಲ್ಲಿ ನಡೆದಂತ ಒಂದು ವೃತ್ತ ಅಂತ ಅಲ್ಲಿ ಒಬ್ಬ ಇವರು ಕೆ ಟಿ ಪಾಂಡಂಗೆ ಅವರು ಬಂದು ಈ ನ್ಯಾಯಾಮತ ಪುಸ್ತಕ ಬಿಡುಗಡೆ ಮಾಡಿದಾಗ ಅಲ್ಲಿ ದೊಡ್ಡ ಅದ್ವೈತ ಪಂಡಿತ ಬಂದು ಒಬ್ಬ ಮಾತಾಡಿದ ಅವನು ಹೇಳ್ದ ನನಗೆ ಅದ್ವೈತದಲ್ಲಿ ಮಿಥ್ಯ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಬಹಳ ಜನ ಪಂಡಿತರ ಕೇಳಿದ ಆದ್ರೆ ನಿಜವಾಗಿ ಎಲ್ಲಾ ಅರ್ಥಗಳನ್ನು ಒಂದು ಕಡೆ ಸೇರಿಸಿದ್ರು ಎಲ್ಲಿ ಪೂರ್ಣವಾಗಿ ಆ ಮಿಥ್ಯಾ ಶಬ್ದ ನಿರ್ವಚನ ಸಿಗುತ್ತದೆ ಅಂದ್ರೆ ಈ ನ್ಯಾಯಾಮೃತ ಗ್ರಂಥದನ್ನ ನೋಡಿದಾಗ ಅದ್ವೈತ ಮತದಲ್ಲಿ ಆ ಮಿಥ್ಯಾ ಶಬ್ದಕ್ಕೆ ಏನೇನು ಅರ್ಥಗಳು ಕೊಡಬಹುದು ಅನ್ನುವುದು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ ಇನ್ನು ಯಾವುದನ್ನು ಬಿಡಲೇ ಇಲ್ಲ ಅಂತ ಹೇಳಿ ಅಷ್ಟು ನಿರ್ವಚನಗಳು ಕೊಟ್ಟು ಅದೆಲ್ಲವನ್ನು ಕೂಡ ಕೂಲಂಕಷವಾಗಿ ಮೂಲದ ಅಂದ್ರೆ ಬೇರುಗಳ ಸಹಿತವಾಗಿ ಅದನ್ನು ಬೇರ್ ಬೇರ್ ಮಾಡಿ ಖಂಡನೆ ಮಾಡಿದ್ದಾರೆ ವ್ಯಾಸರಾಜರು ಅವರು ಹೇಳ್ತಾ ಇದ್ರು ಇಷ್ಟು ಮಾಡಿದ್ರು ಕೂಡ ನನಗೆ ಪೂರ್ವ ಅವರು ಒಪ್ಪಿಕೊಂಡ್ರು ಪೂರ್ವಾಗ್ರಹ ನನಗೆ ನಾನು ಅದರಲ್ಲೇ ಹುಟ್ಟು ಬೆಳೆದಾದ್ರಿಂದ ನನಗೆ ಆಗ್ತಾ ಇಲ್ಲ ಅಂತೇಳಿ ಇಷ್ಟು ಚೆನ್ನಾಗಿ ಅದನ್ನು ಖಂಡನೆ ಮಾಡಿದ್ದಾರೆ ಆದ್ರೂ ನನಗೆ ನಾನು ಅದ್ವೈತ ಆಗ್ತಾ ಇಲ್ಲ ನನಗೆ ಅಂತ ಪಾಪ ಬಹಳ ಪ್ರಾಮಾಣಿಕವಾದ ಮನುಷ್ಯ ಅದು ಹೇಳ್ಕೊಂಡ್ರು ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅದ್ವೈತ ಭಂಗ ಮಾಡ್ಬೇಕಂದ್ರೆ ಪೂರ್ವ ಪಕ್ಷವನ್ನು ಹ್ಮ್ ಇಂಗ್ಲಿಷ್ ಒಂದು ಆ ಸ್ಟ್ರಾಮನ್ ಆರ್ಗ್ಯುಮೆಂಟ್ ಅಂತಾರೆ ಸ್ಟ್ರಾಮನ್ ಆರ್ಗ್ಯುಮೆಂಟ್ ಅಂತ ಪ್ರತಿಪಕ್ಷವನ್ನು ಬಹಳ ವೀಕ್ ಆಗಿ ತೋರಿಸಿ ಅದನ್ನು ಅಂಥ ಕೆಲಸ ಮಾಡಲಿಲ್ಲ ಪ್ರತಿಪಕ್ಷವನ್ನು ಅವ್ರು ಎಷ್ಟೆಷ್ಟು ಹೇಳ್ತಾರೋ ಅದಕ್ಕಿಂತಲೂ ದೃಢ ಮಾಡಿ ಪೂರ್ವ ಪಕ್ಷವನ್ನು ಬೆಳೆಸಿ 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 ಅದನ್ನು ನಿರ್ಮೂಲನ ಮಾಡುವುದು ಹೀಗೆ ಆ ಹೇಳ್ತಾ ಇದ್ದಾರೆ ಅದ್ವೈತ ಕೃತ ಮೂಲಭಂಗ ಅಂತೇಳಿ ಪ್ರತಿಶು ವಿಷಯೇಶು ಅಸಂಗ ಮಹಾವ್ರತಿಗಳು ಮಹಾವ್ರತ ಅಂದ್ರೆ ಅನೇಕ ವ್ರತ ಬಹಳ ಕಷ್ಟವಾದ ದೊಡ್ಡ ವ್ರತ ಯಾವ್ದು ಅಂದ್ರೆ ಸನ್ಯಾಸ ವ್ರತ ಅದು ಮಹಾವ್ರತಿಗಳು ಅಂದ್ರೆ ಸನ್ಯಾಸ ವ್ರತ ಮಾಡುವ ಸನ್ಯಾಸ ಮಹಾವ್ರತಿಗಳು ಅಂತ ಕರಿತಾರೆ ಸನ್ಯಾಸ ಶ್ರೇಷ್ಠ ಅಂತೇಳಿ ಮಹಾವ್ರತೀಶು ವಿಷಯೇಶು ಅಸಂಘ ವಿಷಯ ವಿರಾಗಿ ಅಂತ ಹೇಳಿದ್ದಾರೆ ಮತ್ತು ಅಸಂಗ ಅಂತ ಹೇಳಿ ಸ್ವಲ್ಪ ವ್ಯತ್ಯಾಸ ಇದೆ ವಿಷಯೇಶು ವಿರಾಗಿ ಅಂತ ಮಾನಸಿಕ ಪರಿಸ್ಥಿತಿ ಅಂದ್ರೆ ಒಂದೊಂದ್ಸಾರಿ ನಾವು ಮಾಡ್ತೀವಿ ಲೋಕದಲ್ಲಿ ಯಾವ ಇಷ್ಟ ಇಲ್ಲದಿದ್ರು ಏನೋ ಮಾಡ್ಬೇಕಾದ ಪರಿಸ್ಥಿತಿ ಮಾಡ್ತೀವಿ ಇಷ್ಟ ಇರೋದು ಇಷ್ಟ ಇಲ್ಲದಿದ್ರು ಮಾಡಬೇಕು ಲೋಕದಲ್ಲಿ ಇಲ್ಲರಿಗೆ ಅದು ಇಷ್ಟ ಇಲ್ಲ ಆದ್ರೂ ಏನೋ ಮಾಡ್ತೀವಿ ಅಂತ ಹೇಳಿ ಆಗಿದ್ದಾರ ವ್ಯಾಸ ವಿಶೇಷ ಮಾನಸಿಕ ಭಾವನೆಗಳಲ್ಲಿ ಯಾವ ತಾಳಿದ್ದಾರೆ ವಿಷಯೇಶು ಅಸಂಗ ಆಕ್ಷನ್ ಅಲ್ಲಿ ಕೂಡ ನಾಟ್ ಓನ್ಲಿ ಬೈ ಮೈಂಡ್ ಬೈ ಆಕ್ಟ್ ಆಲ್ಸೋ ಕಾಯಿಕವಾಗಿ ಕೂಡ ಯಾವ ವಿಷಯಗಳನ್ನು ಹತ್ರ ಹೋಗಿಲ್ಲ ಅಂದ್ರೆ ಇಷ್ಟೇ ಇಲ್ಲದ್ರು ಇದೆಲ್ಲ ಬೇಕು ರೀ ನನಗೆ ಒಳ್ಳೆ ರುಚಿ ಯಾರು ಪದಾರ್ಥಗಳು ಬೇಕು ಅಂತ ಹೇಳಿ ಅದರಲ್ಲಿ ಆಸಕ್ತಿ ಇಲ್ಲ ಆದ್ರೂ ಬೇಕು ಬೇಕು ತಿನ್ಬೇಕಂತ ಹಾಗೆಲ್ಲ ಮಾಡ್ಲಿಲ್ಲ ಅಂದ್ರೆ ಅವರು ಅಷ್ಟು ವೈರಾಗ್ಯ ಭಾವದಿಂದ ಇದ್ದರು ಭಾವದಿಂದಲೂ ಆಕ್ಷನ್ ಅಲ್ಲಿ ಕೂಡ ವೈರಾಗ್ಯವನ್ನು ತೋರಿಸಿದ್ದರು ಅಂತ ಹೇಳಿ ಈ ವಿಧವಾಗಿ ಅದರಲ್ಲಿ ಆ ಸುಖಗಳನ್ನು ತಳ್ಳುವುದರಲ್ಲಿ ಇರುವ ಸೂಕ್ಷ್ಮವಾದ ವ್ಯತ್ಯಾಸ ಆದ್ದರಿಂದ ಅದು ಪುನರುಕ್ತಿ ದೋಷ ಇಲ್ಲ ವಿಶೇಷ ಸದಾ ಸದಾಯತ್ತ ಮಹಾನುಭಾವ ಅಂತೇಳಿ ಸದಾ ಸದಾಯತ್ತ ಸದಾ ಸದಾ ಎರಡು ಸಾರಿ ಸದಾ ಸದಾ ಯಾಕೆ ಅಂತೇಳಿ ಇಲ್ಲ ಮೊದಲನೇದು ಸದಾ ಯಾವಾಗಲೂ ಸತ್ ಆಯತ್ತ ಸತ್ ಸತ್ಯವಾದ ವಸ್ತುಗಳು ಸತ್ಯವಾದ ಚಿಂತನೆಗಳಲ್ಲಿಯೇ ಆಯತ್ತವಾದ ಸ್ಥಿರವಾಗಿ ಇರುವಂತಹದ್ದು ಮನಸ್ಸನ್ನಿರುವಂತಹದ್ದು ಅಲ್ಲೇ ಸುಸ್ಥಿರವಾಗಿರುವಂತಹ ಭಾವನೆಯನ್ನು ಇಟ್ಟವರಾಗಿದ್ದಾರೆ ಮಹಾನುಭಾವ ಅದನ್ನು ಮಹಾನುಭಾವನೆ ಗ್ರೇಟ್ ಪರ್ಸನ್ ಅಂದ ಅಷ್ಟೇ ಮಹಾ ಅನುಭಾವ ಅನುಸೃತ್ಯ ಭಾವ ಶ್ರುತಿಯನುಸಾರವಾಗಿ ಸ್ಮೃತಿಯನುಸಾರವಾಗಿ ಶಾಸ್ತ್ರಾನುಸಾರವಾಗಿ ಅದನ್ನು ಅನುಭವಿಸುವ ಅನುಸೃತ್ಯ ಪ್ರಮಾಣಾನುಸಾರವಾಗಿ ಆ ಭಾವನೆಗಳನ್ನು ಅನುಭಾವ ಅನುಸೃತ್ಯ ಭಾವ ಪ್ರಮಾಣಗಳಿಗೆ ಅನುಸಾರವಾಗಿ ಭಾವಗಳು ಇದೆ ಅವ್ರದ್ದು ಆದ್ದರಿಂದ ಅಂತ ಮಹಾ ಅನುಭಾವ ಅದು ನಿಜವಾದ ಮಹಾ ಮಹಾ ವಾಕ್ಯಗಳಂತ ಒಂದು ವೇದಗಳಲ್ಲಿರುವ ಕೆಲವು ಅಪಾರ್ಥಗಳನ್ನು ಮಾಡುವಾಗ ಅದ್ವೈತಗಳು ಮಹಾವಾಕ್ಯ ಮಹಾವಾಕ್ಯ ಅಂತಾರೆ ಅವುಗಳು ಮಾತ್ರ ಮಹಾವಾಕ್ಯಗಳು ಕೆಲವು ಮಹಾವಾಕ್ಯಗಳಲ್ಲ ವೇದಗಳಲ್ಲಿ ಎಲ್ಲವೂ ಎಲ್ಲವೂ ಮಹಾವಾಕ್ಯಗಳೇ ಕೆಲವು ಮಾತ್ರ ಮಹಾವಾಕ್ಯ ಅಂತ ಹೇಳಿ ಅವುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಮಿಕ್ಕದ್ದೆಲ್ಲ ದೂರ ಮಾಡುವುದು ಅದು ಮಹಾನುಭಾವತ್ವ ಅಲ್ಲ ಮಹಾನುಭಾವತ್ವ ಅಂದ್ರೆ ಇಡೀ ಸು ಶಾಸ್ತ್ರಗಳೆಲ್ಲವೂ ಕೂಡ ಮಹತ್ತರವಾದದ್ದೇ ಅನ್ನುವುದನ್ನು ಎಲ್ಲ ಶಾಸ್ತ್ರಗಳಿಗೆ ಅನುಸಾರವಾಗಿ ಭಾವ ಉಳ್ಳೋದು ಅದು ಮಹಾನುಭಾವತ್ವ ಆಗುತ್ತೆ ಕೆಲವು ಮಾತ್ರ ಮಹಾವಾಕ್ಯಗಳಲ್ಲ ಎಲ್ಲವೂ ಮಹಾವಾಕ್ಯಗಳೇ ವೇದಗಳಲ್ಲಿರುವ ವಾಕ್ಯಗಳನ್ನು ಅಪಾರ್ಥವನ್ನು ಮಾಡಬಾರದು ಅದೇ ನಿಜವಾದ ಮಹಾನುಭಾವತ್ವ ಆದ್ದರಿಂದ ಅಂತಹ ಮಹಾನುಭಾವಿಗಳಾಗಿದ್ದಾರೆ ವೇದ ವ್ಯಾಸ ಅಂತ ಹೇಳ್ತಾ ಮಹಾನುಭಾವ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಸದಾ ಸದಾ ಆಯತ್ತ ಸದ್ ಆಯತ್ತ ಮಹಾನುಭಾವ ಹೇಳಿ ಭಕ್ತಾಗತೂಲೋಚ್ಛಯ ತೀವ್ರ ದಾವಹ ಅಂಥೇಳಿ ಇಲ್ಲ ಭಕ್ತರು ಅವರ ಪಾಪಗಳು ಯಾವುದಿದು ಅಘ ಅಂದ್ರೆ ಪಾಪ ತೂಲ ಅಂದ್ರೆ ರಾಶಿಗಳು ಕಾಟನ್ ಬೇಲ್ಸ್ ಅಂದ್ರೆ ಈ ಹತ್ತಿ ರಾಶಿಗಳು ಆ ಪಾಪಗಳೆಲ್ಲ ದೊಡ್ಡ ದೊಡ್ಡ ಹತ್ತಿಯ ರಾಶಿಗಳಂತೆ ಇದ್ದೀವಿ ಆ ಹತ್ತಿಯ ರಾಶಿಗಳಲ್ಲಿ ಒಂದು ಬೆಂಕಿಯ ಕಣ ಹಾಕಿದ್ರೆ ಸಾಕೆಲ್ಲ ಹತ್ತಿರಾಶಿ ಸುಟ್ಟೋಗುತ್ತೆ ಹಾಗಿರುವಾಗ ಅಂತಹ ರಾಶಿಯಲ್ಲಿ ದೊಡ್ಡ ತೀವ್ರವಾದ ದಾವಾಗ್ನಿಯೇ ದೊಡ್ಡ ಬೆಂಕಿಯ ರಾಶಿಯ ಬೆಂಕಿ ಮಹಾ ಬೆಂಕಿ ಹಾಕಿದ್ರೆ ಇನ್ನ ನಿರ್ ನಿರ್ನಾಮವಾಗಿ ಹುಟ್ಟೋಗುತ್ತೆ ಆದ್ದರಿಂದ ಭಕ್ತರ ಪಾಪಗಳೆನ್ನುವ ಹತ್ತಿಯ ರಾಶಿಗಳಿಗೆ ತೀವ್ರವಾದ ಭಯಂಕರವಾದ ದಾವಾಗ್ನಿಯಂತೆ ಇದ್ದಾರೆ ಅದನ್ನು ಪೂರ್ತಿ ಸುಟ್ಟು ಹಾಕುವಂತವರಾಗಿದ್ದಾರೆ ಅಂತೇಳಿ ಹೇಳ್ತಾ ದೌರ್ಜನ್ಯ ವಿಧ್ವಂಸನ ದಕ್ಷರಾವ ಅಂತೆ ದೌರ್ಜನ್ಯ ಮಾಡುವ ಭಾವನೆ ಯಾರ ದುರ್ಜನರು ಅವರ ವಿಧ್ವಂಸನ ಆ ದುರ್ಜನರನ್ನು ವಿಧ್ವಂಸನ ಮಾಡುವಂತಹ ದಕ್ಷರಾಗಿರುವಂತಹ ರಾವ ಅಂದ್ರೆ ಶಬ್ದ ಅಂತ ಏನು ಶಬ್ದ ಅಂದ್ರೆ ಇವರು ತಮ್ಮ ಅಂದ್ರೆ ಹೋಗಿ ಅವ್ರ ಜೊತೆ ಜಗಳ ಆಡಿ ಫಿಸಿಕಲ್ ಆಗಿ ಮಾಡಲಿಲ್ಲ ರಾವದಿಂದಲೇ ಶಬ್ದದಿಂದಲೇ ಅಂದ್ರೆ ಕೇವಲ ವಾದ ಮೂಲಕವಾಗಿಯೇ ದುರ್ಜನರೆಲ್ಲರನ್ನು ನಿಗ್ರಹ ಮಾಡಿದ್ದಾರೆ ವಾದ ಮಾತ್ರದಿಂದ ದೌರ್ಜನ್ಯವನ್ನು ನಿಗ್ರಹ ಮಾಡಿದಂತಹ ಸಮರ್ಥರಾಗಿದ್ದಾರೆ ಅವರು ಅಂತ ಹೇಳಿ ಅದಕ್ಕೆ ವಿದ್ವಾಂಸನ ದಕ್ಷ ದಕ್ಷ ಸಮರ್ಥ ಅಂತ ಹೇಳಿ ರಾವ ಶಬ್ದ ರಾಶಿ ಉಳ್ಳವರಾಗಿದ್ದಾರೆ ಶಿಷ್ಯೇಶು ಯೋ ಯಕ್ಷತಿ ದಿವ್ಯಗಾವ ಅಂತೇಳಿ ಶಿಷ್ಯರಲ್ಲಿ ಯಾರಾದ್ರೆ ಯತಿತಿ ಪ್ರಯಚ್ಛತಿ ದಾಸ್ಯತಿ ಕೊಡುವರು ಅವರ ಇಪ್ಸಿತಗಳನ್ನು ಅವ್ರಿಗೆ ಏನು ಬೇಕು ಶಾಸ್ತ್ರಗಳು ಬೇಕು ಶಿಷ್ಯರು ಶಿಷ್ಯ ಬಹುದು ನಮ್ಗೆ ಅದು ಬೇಕಿರಬೇಕಂತ ಕೇಳುವುದೇನು ಶಾಸ್ತ್ರದ ಜ್ಞಾನ ಬೇಕಂತ ಕೇಳ್ತಾರೆ ಆದ್ದರಿಂದ ಅವರು ಬೇಡಿದ ಜ್ಞಾನವನ್ನು ಅವರಿಗೆ ಅನುಗ್ರಹ ಮಾಡ್ತಾರಾದ್ದರಿಂದ ದಿವ್ಯಗಾವಹ ದಿವ್ಯಗಾವ ದೇವಲೋಕದ ಆಕಳು ಅಂದ್ರೆ ಕಾಮಧೇನು ಕಾಮಧೇನುವಂತೆ ಅವರು ಬೇಡಿದ ಜ್ಞಾನವನ್ನು ಅವರಿಗೆ ಕೊಡುವವರಾಗಿದ್ದಾರೆ ಅಂತಹ ವ್ಯಾಸರಾಜರು ಅವರು ಹ್ಮ್ ಮತ್ತು ಹೇಳ್ತಾರೆ ಅದ್ವೈತ ದಾವಾನಲ ಕಾಲಮೇಘ ಕಾಲಮೇಘ ಆಯ್ತುರಿ ಹ್ಮ್ ಹತ್ತಿಯನ್ನು ಹೇಳಿಸುವಾಗ ಅಗ್ನಿ ಅಂತ ಹೇಳಿದ್ದಾರೆ ಆದ್ರೆ ಅದ್ವೈತಗಳು ಅವರೇ ದಾವಾನಲ ಅವರೇ ದಾವಾಗ್ನೆ ಅಂದ್ರೆ ಅದ್ವೈತ ವಾದಗಳೇ ದಾವಾಗ್ನೆ ಆಗಿ ಬಂದಾಗ ಆವಾಗ ವ್ಯಾಸರಾಜರನ್ನು ರಾಜರನ್ನು ಹೋಲಿಸ್ತೀರಾ ಅಂದ್ರೆ ಅದ್ವೈತ ಅನ್ನುವ ದಾವ ಅಗ್ನಿಗೆ ಅದಕ್ಕೆ ಕಾಲಮೇಘ ಅಂತೇಳಿ ಮೇಘ ಮೇಘಗಳು ಎಲ್ಲ ಅನೇಕ ವಿಧವಾದ ಮೇಘಗಳಿರುತ್ತೆ ಕೆಲವು ಮೇಘಗಳು ಸುಮ್ನೆ ಮೇಲೆ ಕೆಲ್ಲೋ ಇರುತ್ತೆ ಅದು ಏನು ಮಳೆ ಸುರಿಸುವ ಒಂದು ಭರವಸೆ ಇರೋದಿಲ್ಲ ಇಲ್ಲ ಕೆಲವು ಮೇಘಗಳು ಶಬ್ದ ಮಾಡುತ್ತೆ ಮಳೆ ಬರೋದಿಲ್ಲ ಕೆಲವು ಮೇಘಗಳು ಕಾಲ ಮೇಘ ಕಪ್ಪಾಗಿರುತ್ತೆ ಅದು ಕಳಾಗಿರುತ್ತೆ ಅದು ಬಂತು ಅಂದ್ರೆ ಖಂಡಿತವಾಗಿ ಮಳೆ ಮಳೆ ಅಂದ್ರೆ ಸಾಮಾನ್ಯ ಮಳೆ ಅಲ್ಲ ಮಳೆ ಸುರಿಸಿ ಸುರಿಸಿ ಎಲ್ಲವನ್ನು ಇವನ್ ಫಾರೆಸ್ಟ್ ಫೈರ್ ಅಂತ ನಾವೇನು ಕರಿತೀವೋ ಅವೆಲ್ಲವನ್ನು ಕೂಡ ಆಡಿಸ್ಬಿಡುತ್ತೆ ಒಳ್ಳೆ ಭಯಂಕರವಾದ ಮಳೆ ಬಂದ್ರೆ ಪಾರಿಸ್ಫೈರು ನಿಲ್ಲೋದಿಲ್ಲ ಹಾಗೆ ಇವರು ಆ ಅದ್ವೈತ ವಾದಗಳನ್ನು ದಾವಾಗ್ನಿ ಬಂದರೆ ಅದಕ್ಕೆ ಕಾಲಮೇಘದಂತೆ ಬಂದು ಮಲೆ ಸುರಿಸಿ ಅಂದ್ರೆ ತಮ್ಮ ವಾದಗಳನ್ನು ಸುರಿಸಿ ಅವೆಲ್ಲವನ್ನು ಆರಿಸಿಬಿಡ್ತಾರೆ ಅಂತ ಅವರಾಗಿದ್ದಾರೆ ಅಂತ ಹೇಳಿ ಕಾಲಮೇಘು ರಮಾ ರಮ ಸ್ನೇಹ ವಿದಾರಿತಾಗಹ ರಮಾ ರಮಣ ಭಗವಂತ ರಮಾ ರಮ ಭಗವಂತ ಅವನಲ್ಲಿ ಸ್ನೇಹ ಭಕ್ತಿಯನ್ನು ಅದರಿಂದ ಆ ಸ್ನೇಹದಿಂದ ವಿದಾರಿತ ಅಗಹ ಸೀಲಿಸಲ್ಪಟ್ಟ ನಾಶ ಮಾಡಲ್ಪಟ್ಟಂತಹ ಪಾಪವುಳ್ಳವರು ಅಂದ್ರೆ ತಮ್ಮ ಪಾಪವನ್ನು ತನ್ನ ಭಕ್ತರ ಪಾಪವನ್ನು ಎಲ್ಲವನ್ನೂ ಕೂಡ ಆ ಭಗವಂತನ ರಮಾಪತಿಯಾದ ನಾರಾಯಣನ ಭಕ್ತಿಯಿಂದ ಅದನ್ನು ದೂರ ಮಾಡುವವರು ಸೀಳೆ ಹಾಕುವವರಾಗಿದ್ದಾರೆ ವ್ಯಾಸರಾದರು ಹೇಳಿ ಹೇಳ್ತಾ ಇದ್ದಾರೆ ವಾಗ್ವೈಖರಿ ನಿರ್ಜಿತ ಸಂಶಯೌಘೋ ಮಾಯಾ ಮತ ವ್ರಾತಿ ಹಿಮೇ ಅಂತ ಹೇಳಿ ಇನ್ನೊಂದು ವಾಗ್ವೈಖರಿ ವಾಗ್ವೈಖರಿ ಅನ್ನುವ ಒಂದು ಗ್ರಂಥ ಇದೆ ವಿಜಯಿಂದ್ರ ತೀರ್ಥ ಮಾಡಿದ್ದು ಅದು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಇವ್ರು ಹೇಳ್ತಾ ಇರೋದು ಹ್ಮ್ ವಿಜಯೇಂದ್ರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ವ್ಯಾಸರಾಜರು ವಾಗ್ವೈಖರಿಯಿಂದ ಅಂದರೆ ವಾಗ್ ವೈಖರಿ ವೈಖರಿ ಅಂದ್ರೆ ಮಾತಿನ ಚಮತ್ಕಾರ ವ್ಯಾಸರಾಜರು ಅವ್ರು ಅವರನ್ನು ಚರಿತೆಯಲ್ಲಿ ಕೀರ್ತನೆ ಮಾಡ್ತಾರೆ ಕೀರ್ತನೆ ಮಾಡುವಾಗ ಹೇಳ್ತಾರೆ ಅವರು ಏನಂತ ಹೇಳಿದ್ರೆ ವ್ಯಾಸರಾಜರಿಗೆ ಮಿಕ್ಕವರಿಗೆ ಗೊತ್ತಿದ್ದ ವಾದಗಳೆಲ್ಲ ವ್ಯಾಸರಾಜರಿಗೆ ಗೊತ್ತು ಆದ್ರೆ ವ್ಯಾಸರಾಜರ ವಾದಗಳೆಲ್ಲ ಮಿಕ್ಕವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರು ವಾಗ್ ವಿಶೇಷ ವಾಗ್ ವಿಲಾಸ ವಾಗ್ ವೈಖರಿ ವಾಗ್ ನೈಪುಣ್ಯ ಮಾತಿನ ನೈಪುಣ್ಯ ನಿಪುಣತೆ ಎಷ್ಟಿತ್ತು ಅಂತ ಹೇಳಿದ್ರೆ ಈ ಪ್ರತಿವಾದಗಳನ್ನು ಖಂಡನೆ ಮಾಡ್ತಾ ಇದ್ರು ಪ್ರತಿವಾದಗಳು ಸೋಲಿ ಹೋದ ಮೇಲೆ ಸೋತ ಮೇಲೆ ಕೂಡ ಅವನು ಬಂದು ನೀವು ಸೋಲುವುದಕ್ಕೆ ಕಾರಣ ನಿಮ್ಮಲ್ಲಿ ವಾದ ಪಟಿಮೆ ಕಡಿಮೆ ಇದೆ ಅಂತಲ್ಲ ನೀವು ತಕೊಂಡ ಪಕ್ಷ ಅದು ಸರಿಯಾದ ಪಕ್ಷ ಅಲ್ಲ ಸ್ಟ್ರಾಂಗ್ ಅಲ್ಲ ಸೊ ನಿಮ್ಮ ವಿಷಯದಲ್ಲಿ ದೋಷ ಇದೆ ಒತ್ತು ನಿಮ್ಮಲ್ಲಿ ವಾದ ದೋಷ ಇಲ್ಲ ಅಂತ ಹೇಳಿ ಅವರನ್ನು ಹೊಗಳ್ತಾ ಇದ್ದರು ಹೊಗಳ್ತಾ ಅವ್ರಲ್ಲಿ ನೀವು ಸೋಳದ ಕಾರಣ ನೀವು ತಪ್ಪು ಸಿದ್ಧಾಂತವನ್ನು ಹಿಡಿದಿದ್ದಾರೆ ಸೋತಿದ್ದೀರಾ ಅಂತ ಹೇಳಿ ಅಷ್ಟು ಒಂದು ಹ್ಮ್ ಸ್ಪಷ್ಟತೆ ಹೇಳ ಅದರಿಂದ ಅಂತಹ ವಾಗ್ವೈಖರಿಯಿಂದ ನಿರ್ಜಿತವಾದ ಅಂದ್ರೆ ಗೆಲ್ಲಲ್ಪಟ್ಟಂತಹ ಸಂಶಯಗಳ ಸಮೂಹ ಓಗಾದ ಸಮೂಹ ಅಂದ್ರೆ ಗುರುವನ್ನು ಹಿಂದೆಕಾರಸ್ತ ಸ್ಯಾತ್ ಋಕಾರಸ್ತನ್ ನಿರೋಧಕ ಅಂಧಕಾರ ನಿರೋಧತ್ವಾ ಗುರುನಿತ್ಯ ವಿಧಿ ಆಯ್ತನ ಗುರು ಅಂದ್ರೆ ಅಂಧಕಾರವನ್ನು ದೂರ ಮಾಡುವವರು ಅಂತ ಹೇಳಿ ಅದಕ್ಕೆ ಹ್ಮ್ ಅಸಂಶಯ ನಾಮ್ ಸಂಶಯ ಚೇತ್ರು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಗುರುಗಳ ಲಕ್ಷಣ ಎಂದ್ರೆ ಅವರಿಗೆ ಯಾವ ಸಂಶಯಗಳು ಇರಬಾರದು ತನ್ನ ಶಿಷ್ಯರಿಗೆ ತನ್ನ ಹತ್ರ ಬರುವವರಿಗೆ ಯಾವ ಸಂಶಯಗಳು ಇರುತ್ತೋ ಅದರನ್ನು ಛೇದನೆ ಮಾಡುವವರು ಆಗಿರ್ಬೇಕು ಅದು ನಿಜವಾದ ಗುರುವಿನ ಲಕ್ಷಣ ಅಂತ ಹೇಳಿ ಆದ್ದರಿಂದ ಹಾಗೆ ಇದ್ದರೂ ವ್ಯಾಸರಾಜರವರು ಹ್ಮ್ ತಮ್ಮ ವಾಕ್ ನೈಪುಣ್ಯದಿಂದ ಎಲ್ಲ ಸಂಶಯ ಸಮೂಹವನ್ನು ಕೂಡ ಗೆದ್ದವರಾಗಿದ್ದರು ನಿದ ಸಂಶಯವು ಹೋ ಅಂತ ಹೇಳಿ ಮಾಯಾ ಮತ ವ್ರಾತ ಹಿಮೆ ನಿದಾಗಹ ಅಂತೇಳಿ ಮಾಯಾ ಮತ ಅನ್ನುವ ವ್ರಾತ ಸಮೂಹದ ಹಿಮ ಅಂದ್ರೆ ಮಂಚು ಹ್ಮ್ ಮಿಸ್ಟ್ ಇಲ್ಲ ಮಂಚು ಇಲ್ಲ ಸ್ನೋ ಅದು ಯಾವುದಾದ್ರೂ ಇದ್ದರೆ ಅದನ್ನು ಮಂಚುವನ್ನು ಕರ್ ಕರಿಗೆ ಹಾಕುವಂಥದ್ದು ಬಿಸಿಲು ಕಾಲದ ಬಿಸಿ ಇರುತ್ತೆ ನೋಡ್ರಿ ಬಿಸಿತನ ಆ ಸಮ್ಮರ್ ಹೀಟ್ ಅಂತಿವೆ ಅಂತಹ ಬಿಸಿ ಬಿಸಿ ತನ ಇದ್ದರೆ ಅಗ್ನಿಯಂತೆ ಬಿಸಿ ಇದ್ದರೆ ಅಗ್ನಿಯಂತಹ ಬಿಸಿ ಇದ್ದರೆ ಅದು ಈ ಹಿಮವನ್ನೆಲ್ಲ ಕೂಡ ಸುಟ್ಟ ಹಾಕತ್ತೆ ಆ ವಿಧವಾಗಿ ಆ ಬಿಸಿತನ ಉಳ್ಳವರಾಗಿದ್ದಾರೆ ಆ ಹಿಮಕ್ಕೆ ಬಿಸಿಯಂತೆ ಆದವರು ಅತ್ಯಂತ ಬಿಸಿಯಾಗಿರುವಂತವ್ರು ಅಂದ್ರೆ ಅದನ್ನು ಕೂಡ ಧ್ವಂಸ ಮಾಡುವವರು ಅಂತ ಅರ್ಥ ಹೀಗಿದ್ದಾರೆ ಅಂತಹ ಮಧ್ವ ಸಿದ್ಧಾಂತ ದುಗ್ಧಾಬ್ದಿ ವೃದ್ಧಿ ಪೂರ್ಣ ಕಲಾಧರ ಅಂತೇಳಿ ಮಧ್ವ ಸಿದ್ಧಾಂತವನ್ನುಗ್ಧ ಕ್ಷೀರ ಸಮುದ್ರದಲ್ಲಿ ವೃದ್ಧಿ ಅಂದ್ರೆ ಅಲ್ಲಿ ಬಂದಂತಹ ಪೂರ್ಣ ಕಲಾಧರ ಇಲ್ಲಿ ಎರಡು ರೀತಿಯಲ್ಲಿ ನಾವು ಚಿಂತನೆ ಮಾಡ್ತೇವೆ ಕಲಾಧರ ಅಂದ್ರೆ ಕಲಾವತ ಕಲಾಧರ ಕಲೆಗಳೇ ಉಳ್ಳವನು ಚಂದ್ರ ಕಲಾಧರ ಅಂದ್ರೆ ಚಂದ್ರ ಅಂತೇಳಿ ಪೂರ್ಣ ಕಲಾಧರ ಅಂದ್ರೆ ಪೂರ್ಣ ಚಂದ್ರ ಪೂರ್ಣ ಚಂದ್ರ ಕಮಲಾಬ್ದಿಂದ ಹುಟ್ಟಿ ಬಂದ್ರೆ ಮಧ್ವ ಕುಲದಲ್ಲಿ ಮಧ್ವ ಪರಂಪರೆಯಲ್ಲಿ ಹುಟ್ಟಿ ಬಂದರು ಅಂತ ಒಂದು ಇಲ್ಲಾದ್ರೆ ನೀವು ಚಂದ್ರ ಪೂರ್ಣ ಚಂದ್ರ ಹುಣ್ಣಿಮೆಯ ದಿನ ಚಂದ್ರ ಬಂದಾಗ ಆ ಸಮುದ್ರ ಉಕ್ಕೇ ಇರುತ್ತೆ ಅದು ಮೇಲಕ್ಕೆ ಟೈಟ್ಸ್ ಅಂತ ನಾವು ಕೇಳ್ತೀವಿ ಟೈಟ್ಸ್ ಮೇಲೆ ಅಲೆಗಳು ತೀವ್ರವಾಗಿ ಮೇಲಕ್ಕೆ ಮೇಲಕ್ಕೆ ಹೋಗುತ್ತೆ ಆ ಸಮುದ್ರ ವೃದ್ಧಿ ಆದಂತೆ ಕಾಣುತ್ತೆ ಹೀಗೆ ಸಮುದ್ರವನ್ನು ವೃದ್ಧಿಗೊಳಿಸುವ ಲಕ್ಷಣ ಪೂರ್ಣ ಚಂದ್ರನಿಗಿದೆ ಅಂತ ಹೇಳಿ ಇವರು ಹೀಗೆ ಮಧ್ವಮತ ಸಿದ್ಧಾಂತವನ್ನು ಅಂದ್ರೆ ಪ್ರತಿಪಕ್ಷದವರು ಬಂದು ವಾದ ಮಾಡಿದಾಗ ಈ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಅವರು ಚೆನ್ನಾಗಿ ತಿಳಿಸುವ ನಿಜವಾಗಿ ಸಮುದ್ರ ಹೆಚ್ಚಾಗ್ತಾ ಇಲ್ಲ ಇದ್ದ ಸಮುದ್ರ ಇಷ್ಟಿದೆ ಅಷ್ಟೇ ಇದೆ ಅಲೆಗಳು ಮಾತ್ರ ಮೇಲಕ್ಕೆದ್ದು ಬರುತ್ತೆ ವೃದ್ಧಿ ಆದಂತೆ ಕಾಣುತ್ತೆ ಹಾಗೆ ಇವರು ಮಧ್ವಮತವನ್ನು ವೃದ್ಧಿಗೊಳಿಸಿದಂದ್ರೆ ಇದನ್ನು ಮಧ್ವರೇನೋ ಸ್ವಲ್ಪ ಕಡಿಮೆ ಹೇಳಿದ್ದಾರೆ ಇವರು ಹೆಚ್ಚು ಮಾಡಿದ ಅಲ್ಲ ಹಾಗಲ್ಲ ಮಧ್ವರು ಹೇಳಬೇಕಾಗಿದೆ ಎಲ್ಲ ಹೇಳಿದ್ದಾರೆ ಆದ್ರೆ ಜನಗಳಿಗೆ ತಿಳ್ಕೊಳ್ಳುವ ಸಾಮರ್ಥ್ಯ ಇಲ್ಲ ಆ ಅದನ್ನು ಮೇಲಕ್ಕೆ ಅಲೆಗಳನ್ನು ಮೇಲಕ್ಕೆ ತಂದಂತೆ ಇದು ವೃದ್ಧಿಗೊಳಿಸುವುದು ಅಂದ್ರೆ ಅದನ್ನು ಜನಗಳಿಗೆ ಚೆನ್ನಾಗಿ ತಿಳಿಸಿಕೊಡುವುದು ಅಂತಹ ಕಾರ್ಯವನ್ನು ಮಾಡಿದ್ದಾರೆ ಪೂರ್ಣಚಂದ್ರನಂತೆ ಹಾಗೆ ಮಾಡಿದ್ದಾರೆ ಅಂತೇಳಿ ವ್ಯಾಸರಾದ ಯತೀಂದ್ರೋ ಮೇ ಭೂಯಾತ್ ಈಪ್ಸಿತ ಸಿದ್ಧಯೇ ಅಂತಹ ವ್ಯಾಸರಾದ ಯತಿ ಶ್ರೇಷ್ಠರು ನನಗೆ ಈಪ್ಸಿತ ನನ್ನ ಇಚ್ಛೆಗಳನ್ನು ಪೂರೈಸುವ ಇಚ್ಛೆಯ ಸಿದ್ಧಿ ಆಗುವುದಕ್ಕೆ ಅವರು ನನ್ನ ನನಗಾಗಲಿ ಅಂದ್ರೆ ಅವರು ನನ್ನ ಈಪ್ಸಿತಗಳನ್ನೆಲ್ಲ ಈಡೇರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಿಜಯೇಂದ್ರರು ಅದಾದ ಮೇಲೆ ಎನ್ನಾಮ ಗ್ರಹಣಾ ದೇವ ಪಾಪರಾಶಿ ಪಲಾಯತೆ ಸೋಯಂ ಶ್ರೀ ವ್ಯಾಸ ಯೋಗೀಂದ್ರೋ ನಿಹಂತು ದುರಿತಾನಿ ನಹ ಅಂತೇಳಿ ಯಾವ ವ್ಯಾಸರಾಜರ ನಾಮ ಗ್ರಹಣ ನಾಮವನ್ನು ಹೇಳುವುದರಿಂದಲೇ ಪಾಪರಾಶಿ ಪಲಾಯನವಾಗತ್ತೋ ಅಂತಹ ವ್ಯಾಸ ಯೋಗೀಂದ್ರರು ನಿಹಂತು ದುರಿತಾನಿ ನಹ ನಮ್ಮ ಪಾಪಗಳನ್ನು ನಾಶ ಮಾಡಲಿ ಅಂತೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಹೇಳ್ತಾರೆ ಎನ್ ಮೃತ್ತಿಕಾ ದರ್ಶನ ಮಾತ್ರ ಭೀತ ಕ್ವಚಿತ್ ಪಿಶಾಚ ತದನುವ್ರತೆಭ್ಯ ವ್ರತೆಭ್ಯ ದತ್ವಾಧನ ವಾಂಚಿತ ಮಾಪ ತೈರ್ ಮಾರ್ಜಿತಾಯ್ ಮಾಜಿತಾಯಾಮ್ ಅಚಿರೇಣ ಮುಕ್ತಿಮ್ ಅಂತ ಹೇಳಿ ಅವರು ಜೀವನದಲ್ಲಿ ನಡುವಂತಹ ಕೆಲವು ಮಹಿಮೆಗಳ ಉಲ್ಲೇಖ ಇರಬೇಕಿದು ಅಂದ್ರೆ ಆ ಮೃತ್ತಿಕಾ ದರ್ಶನದಿಂದಲೇ ಭೀತರಾಗಿ ದುಷ್ಟಶಕ್ತಿಗಳೆಲ್ಲ ಓಡಿ ಹೋಗ್ತಾ ಇತ್ತು ಅಂತ ಹೇಳಿ ಪಿಶಾಚಗಳು ಅದ ಅವರನ್ನು ಅನುಸರಿಸುವವರು ದುಷ್ಟಶಕ್ತಿಗಳು ಭೂತಗಳು ಇವೆಲ್ಲರೂ ಕೂಡ ಯಾರಾದರೂ ಸಾಮಾನ್ಯ ಜನರಿದ್ದರೆ ಅವರು ಅವರು ಈ ಪಿಶಾಚಾರಿಗಳಿಂದ ಭೀತರಾಗಿದ್ದಾಗ ಈ ವ್ಯಾಸರಾಜರ ಮೃತ್ತಿಕೆಯ ಮಹಿಮೆಯಿಂದ ಅವರೆಲ್ಲವನ್ನು ಧನವನ್ನು ಇವರ ಹತ್ರ ಧನ ಕತ್ತುಕೋಬೇಕಂತ ಬಂದವರು ಇಲ್ಲ ಪಿಶಾಚಾರಂತ ತಕೊಂಡ್ರೆ ಪಿಶಾಚಾರ ಅಂತಕೋಬಹುದು ಇಲ್ಲ ಪಿಶಾಚ ಸದೃಶರ ಅಂತ ದುಷ್ಟ ಜನರಂತಲೂ ತಗೋಬಹುದು ಯಾರಾದರೂ ಅವರು ಆ ಧನವನ್ನು ಇವರ ಹತ್ರನೇ ಬಿಟ್ಟು ಬಿಟ್ಟು ಅವ್ರು ಓಡ್ ಹೋಗ್ತಾ ಇದ್ದರು ಭಕ್ತರೆಲ್ಲಾ ಕೂಡ ತಮಗೆ ಬೇತಾದದೆಲ್ಲ ಪಡಿತಾ ಇದ್ದರು ಆ ಪಿಶಾಚಾದಿಗಳಿಂದ ಅವರು ಬಿಡುಗಡೆಯನ್ನು ಪಡಿತಾ ಇದ್ದರು ಅಂತ ಹೇಳಿ ಅಂದ್ರೆ ಅವರ ಮಹಿಮೆಗಳವನ್ನನೆ ಕೆಲವೆಲ್ಲ ಹೇಳ್ತಾ ಇದ್ದಾರೆ ಅದೇ ವಿಧವಾಗಿ ಅವರು ವ್ಯಾಸರಾಜರು ಮಾಡಿದಂತಹ ಎಲ್ಲ ಮಹಿಮೆಗಳಲ್ಲಿ ಅನೇಕ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನೊಂದು ಪ್ರಸಿದ್ಧವಾಗಿರುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಾದ ವಿಷಯ ಅನೇಕ ಆ ಹನುಮಂತ ದೇವರ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ನಂಬರ್ನಲ್ಲಿ ಒಂದು ಪ್ರಖ್ಯಾತವಾದ ಒಂದು ನಮ್ ಸಂಖ್ಯೆ ಇದೆ ಎಲ್ಲಿ ಬ ಸಿಗುತ್ತದೆ ಅಲ್ಲಿ ಹೇಳ್ತಾ ಇದ್ರೆ ಹನುಮಂತ ಸ್ಮೃತಿ ಖ್ಯಾ ಖ್ಯಾತ ಶತಕೃತಿ ತ್ರಿಂಶತ್ ಅಂದ್ರೆ ಮೂವತ್ತು ದ್ವಾಶತ ಅಂದ್ರೆ ಏಳು ನೂರು ಮೂವತ್ತೆರಡು ಮೂರ್ತಿಗಳನ್ನು ಅಭೋಹೋ ಪ್ರಭೋ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿದ ಪ್ರತಿಷ್ಠಾತ ಪ್ರತಿಷ್ಠೆ ಮಾಡಿದಂತವರು ಸ್ಮೃತಿ ಸ್ಮೃತಿ ಖ್ಯಾತ ಅಂತ ಅಂತ ಸ್ಮೃತಿಯಲ್ಲಿ ಖ್ಯಾತರಾಗಿದ್ದಂತ ಆ ವ್ಯಾಸರಾಜರನ್ನು ತಮ್ ಆ ವ್ಯಾಸರಾಜರನ್ನು ವ್ಯಾಸಯೋಗಿನಂ ಭಜೆ ಆ ವ್ಯಾಸರಾಜರನ್ನು ನಾನು ಸೇವಿಸುತ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೇ ವಿಧವಾಗಿ ಅವರು ಮಾಡಿದಂತಹ ಮತ್ತೊಂದು ಸೀಮಾನಂ ನಂ ತತ್ರ ಕ್ಷೇತ್ರೀಯ ಸಮಹಾಮತಿ ವ್ಯವಹಾರ ತಾಪ್ಯ ಅತ್ರ ಮರ್ಯಾದಾಂ ಲಭಮಾನ್ ಇಹಾಶ್ರಯ ಅಂತ ಹೇಳಿ ಪ್ರಾಬಬ್ಲಿ ಅಲ್ಲಿ ಕೆಲವು ಹೋಳಗಳಲ್ಲಿ ಲ್ಯಾಂಡ್ಸ್ ಎಲ್ಲ ಪ್ರಾಬಬ್ಲಿ ಅನೇಕ ವಿಚಾರಗಳನ್ನ ನಾವು ಕೇಳ್ತೀವಿ ಆ ಕುಹಿಯೋಗವನ್ನು ಅವರು ದೂರ ಮಾಡಿದ ಕೂಡ ಹ್ಮ್ ಕೃಷ್ಣದೇವರಾಯರ ಹತ್ರ ಬೇಡ್ತಾರಂತೆ ನನಗೆ ಒಂದು ದಿನ ಪಟ್ಟಗಳು ಆ ಒಂದಿನ ಏನ್ ಮಾಡಿದ್ರು ಒಂದಿನ ದಿನ ಪಟ್ಟ ತಗೊಳ್ತಾರೆ ಯಾಕಂದ್ರೆ ಕುಹಿಯೋಗದಿಂದ ರಾಜನ ತಪ್ಪಿಸ್ಬೇಕಂತೇಳಿ ಆ ಒಂದು ದಿನ ಕೂಡ ಅವ್ರು ವ್ಯರ್ಥ ಒಂದು ದಿನ ರಾಜ್ಯಾಭಿಷೇಕ ರಾಜನಾಗಿ ಕೂತಿರ್ತಾರೆ ಸಿಂಹಾಸನದ ಮೇಲೆ ಆ ಒಂದು ದಿನ ಅವ್ರು ವ್ಯರ್ಥ ಮಾಡೋದಿಲ್ಲ ಆ ಒಂದಿನ ಏನ್ ಮಾಡಿದರು ಅಂತ ಹೇಳಿದ್ರೆ ಆ ಇಡೀ ದಿನ ಅನೇಕ ಮಂದಿ ಬಡರು ಯಾರಿದ್ದಾರೋ ಬಡತನದಲ್ಲಿ ಬಳಲುವವರು ಅವರಿಗೆ ಒಬ್ಬೊಬ್ಬರಿಗೇನು ಮುದ್ರೆ ಹಾಕೋದು ದಾನ ಮಾಡಿ ದಾನ ದಾನ ಇಡೀ ದಿನ ದಾನವನ್ನು ಮಾಡ್ತಾ ಇದ್ದಾರೆ ಅನೇಕ ಕ್ಷೇತ್ರ ದಾನವನ್ನು ಮಾಡಿದರು ಭೂ ದಾನ ಕ್ಷೇತ್ರ ದಾನ ಮಾಡಿದರು ಅಂತ ಅದನ್ನು ರೆಫರ್ ಮಾಡ್ತಾ ಇರಬಹುದು ಈ ವಿಧವಾಗಿ ಅನೇಕ ಕ್ಷೇತ್ರ ದಾನ ಮಾಡಿದ್ದಾರೆ ಅದೇ ವಿಧವಾಗಿ ಮಧ್ವ ದೇಶಿಕ ಸಿದ್ಧಾಂತ ಪ್ರವರ್ತಕ ಶಿರೋಮಣಿ ಸೋಯಂ ಶ್ರೀ ವ್ಯಾಸಯೋಗೀಂದ್ರು ದೀಪ್ಸಿತ ಸಿದ್ಧಯೇ ಅಂತೇಳಿ ಮಧ್ವ ದೇಶಿಕ ಸಿದ್ಧಾಂತ ಮಧ್ವ ಆಚಾರ್ಯರ ಸಿದ್ಧಾಂತವನ್ನು ಪ್ರವರ್ತಕರು ಅನೇಕ ಮಂದಿ ಗುರುಗಳು ಬಂದಿದ್ದಾರೆ ನಮ್ಮ ಗುರುಪರಂಪರದಲ್ಲಿ ಅತ್ಯದ್ಭುತವಾದ ಗುರುಪರಂಪರೆ ಇದೆ ಎಲ್ಲ ಗುರುಪರಂಪರೆ ಇವರು ಕೂಡ ಬಹಳ ಶ್ರೇಷ್ಠವಾದ ಮುನಿತ್ರಯ ಮುನಿತ್ರೇಯ ಅಂತ ಪ್ರಸಿದ್ಧವಾಗಿರುವಂಥದ್ದು ಅದರಲ್ಲಿ ಪ್ರಸಿದ್ಧರಾಗಿರುವಂಥವರು ಆ ಮಧ್ವಾಚಾರ್ಯರು ಅದೇ ವಿಧವಾಗಿ ಜಯತೀರ್ಥರು ವ್ಯಾಸರಾದರು ಮುನಿತ್ರಯ ಅಂತ ಕರೆಯುವುದು ಒಂದು ಪ್ರಸಿದ್ಧವಾದ ಒಂದು ಒಂದು ಅಂಶ ಇದೆ ಹೀಗೆ ಅಂದ್ರೆ ಮಿಕ್ಕವರೆಲ್ಲ ಕಡಿಮೆ ಅಂತ ಅಲ್ಲ ಮುಖ್ಯವಾಗಿ ಇವರನ್ನು ವಿಚಾರ ವಿಶೇಷವಾಗಿ ವಿಚಾರ ಮಾಡುವಂತದ್ದು ಅಷ್ಟೇ ಸೊ ಅಯಂ ವ್ಯಾಸಯೋಗಿ ಭೂಯಾದ್ ಇಪ್ಸಿತ ಸಿದ್ಧಯೇ ಅಂತ ಹೇಳಿ ಮತ್ತು ಅವರು ನನ್ನನ್ನು ನನ್ನ ಈಪ್ಸಿತಗಳನ್ನು ಈಡೇರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಭೂತ ಪ್ರೇತ ಯಶ್ಯ ಸ್ಮರಣ ಮಾತ್ರತಃ ಪಲಾಯಂತೆ ಶೂನಿ ನೃಸಿಂಹಸ್ಥಾನಂ ತಮ್ ಅಹಮಾಶ್ರಯೇ ಭೂತ ಪ್ರೇತ ಪಿಶಾಚಾದಿಗಳು ಯಾವ ವ್ಯಾಸರಾಜರ ಸ್ಮರಣೆಯಿಂದಾದರೆ ನೃಸಿಂಹಸ್ಥಾನ ಅಂತ ರುದ್ರಭೂಮಿ ಅಂತ ನಾವು ನೃಸಿಂಹಸ್ಥಾನ ಸ್ಮಶಾನ ಭೂಮಿ ಅಂದ್ರೆ ಅವುಗಳ ನಿವಾಸ ಸ್ಥಾನ ಅಂದ್ರೆ ಅಲ್ಲಿಂದ ಬಂದು ಮಿಕ್ಕವರಿಗೆ ಪ್ರೀಡೆ ಕೊಡ್ಬೇಕಂತ ಬಂದರೆ ಈ ವ್ಯಾಸರಾಜರ ಸ್ಮರಣೆ ಮಾಡಿದರೆ ಅವ್ರು ಮತ್ತು ತಮ್ಮ ತಮ್ಮ ಸ್ಥಾನಗಳಿಗೆ ಓಡ್ ಹೊಟ್ಟೋಗ್ತಾ ಇತ್ತು ಅಂತೇಳಿ ಫಲಾಯಂತೆ ನೃಸಿಂಹಸ್ಥಾನ ಅವರ ಸ್ವಸ್ಥಾನ ಸ್ಮಶಾನಕ್ಕೆ ಅವರು ಓಡ್ ಹೋಗ್ತಾ ಇತ್ತು ಅಂತಹ ತಮ್ಮ ವ್ಯಾಸರಾಜರನ್ನು ಅಹಂ ಆಶ್ರಯ ನಾನು ಆಶ್ರಯ ಮಾಡ್ತೀನಿ ಅಂತ ಹೇಳ್ತಾ ಮೇಲೆ ವಾತಜ್ವರಾಧಿ ರೋಗಶ್ಚ ಭಕ್ತಿಯಂ ಉಪಸ್ಥೆಯವತಃ ದೃಢವ್ರತ ನಶ್ಯಂತ ಪಿಶಾಚಾಶ್ಚ ತಮಾಶ್ರಯಿ ಅಂತೇಳಿ ಇದು ಅದಕ್ಕೆ ಯಾರ ಸೇವೆಯಿಂದಾದರೆ ವಾತ ಜ್ವರ ರೋಗ ಮುಂತಾದ ನಾನಾ ವಿಧವಾದ ರೋಗಗಳು ಯಾರನ್ನು ಯಾವ ವ್ಯಾಸರಾದರನ್ನು ಭಕ್ತಿಯಿಂದ ಸೇವೆ ಮಾಡಿದರೆ ನಾಶವಾಗುತ್ತೋ ಅಂತಹ ವ್ಯಾಸರಾಜರನ್ನು ನಾನು ಆಶ್ರಯ ಮಾಡುತ್ತೇನೆ ಅಂತೇಳಿ ಹೇಳ್ತಾ ಅದಾದ ಮೇಲೆ ತಾರಪೂರ್ವಂ ಪೂರ್ವಂ ಬಿಂದು ಪ್ರಥಮಾಕ್ಷರ ಪೂರ್ವಕಂ ಚತುಖ್ಯಂತಂ ಚ ತನ್ನಾಮ ನಮಃ ಶಬ್ದ ಶಬ್ದಾದ್ ವಿಭೂಷಿತಂ ಹೇಳಿ ವ್ಯಾಸರಾಜರು ಕೂಡ ಭಗವಂತನಿಗೆ ಹೇಗೆ ಮಾಡ್ತಿರೋ ನಾವು ಮಂತ್ರಪೂರ್ವಕವಾಗಿ ವ್ಯಾಸರ ಮಾಡಿದಾಗಲೂ ವ್ಯಾಸಾಂತರ್ಗತನಾದ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಮಾಡುವಂಥ ಅಧಿಷ್ಠಾನ ರೂಪದಲ್ಲಿ ವ್ಯಾಸರಾಜರಿಗೆ ಮಾಡುವುದು ಅಲ್ಲಿ ಹೇಳುವಾಗ ಓಂ ನಮೋ ವ್ಯಾಮ್ ವ್ಯಾಸರಾಜಾಯ ಅಂಥೇಳಿ ಇಲ್ಲ ಓಂ ವ್ಯಾಂ ವ್ಯಾಸರಾಜಾಯ ನಮಃ ಅಂಥೇಳಿ ಓಂ ವ್ಯಾಮ್ ಯಾ ಅಂದ್ರೆ ಮೊದಲನೇ ಅಕ್ಷರವನ್ನು ತಗೊಂಡು ಬಿಂದುಯುಕ್ತವಾಗಿ ಓಂಕಾರವನ್ನು ಯಾಕ ಓಂಕಾರ ಮೊದಲೇ ಇಡುವುದರಲ್ಲಿ ಉದ್ದೇಶ ಅಂದ್ರೆ ಓಂಕಾರ ವಾಚನಾದ ಆ ಭಗವಂತನ ಪ್ರತಿಬಿಂಬರಾಗಿರುವವರು ಇವರು ಎಲ್ಲರೂ ಕೂಡ ಪ್ರತಿಬಿಂಬರೇ ಭಗವಂತನಿಗೆ ಹೇಳುವಾಗ ಓಂ ನಮೋ ಭಗವತೆ ವಾಹ್ರೆ ಓಂ ಶಬ್ದ ವಾಚ್ಯನಾದ ಭಗವಂತ ಮಿಕ್ಕ ದೇವತೆಗಳಿಗೆ ಹೇಳುವಾಗ ಓಂ ನಮ ಶಿವಯ ಅಂತ ಹೇಳಿದರೆ ಶಿವಾಂತರ್ಗತನಾದ ಓಂ ನಾಮಕನಾದ ರೂಪ ಪರಮಾತ್ಮ ಇಲ್ಲ ನರಸಿಂಹರು ಪರಮಾತ್ಮ ಅಂತ ಹೇಳಿ ಮಿಕ್ಕ ದೇವತೆಗಳಿಗೆ ಹೇಳುವಾಗ ಅಂತರೀಯಾಮಿತ್ವೇನ ಚಿಂತನೆ ಮಾಡುವುದು ಹಾಗೆ ವ್ಯಾಸರಾಜರಿಗೆ ಈ ಮಂತ್ರವನ್ನು ಹೇಳಿದಾಗ ವ್ಯಾಸ ರಾಜ ಗುರುವಂತರ್ಗತ ಭಾರತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಲಕ್ಷ್ಮೀನಾರಾಯಣನ ಸ್ಮರಣೆಯನ್ನೇ ಮಾಡುವುದು ಆ ಸ್ಮರಣೆ ಮಾಡಿ ಆ ವಿಧವಾಗಿ ಮಂತ್ರವನ್ನು ಹೇಳುವುದು ಪಾಠಯಂತಂ ಮಧ್ವನಯಂ ಮೇಘಗಂಭೀರೆಯಾಗಿರ ಧ್ಯಾಯನ್ ಆವರ್ತಯೇದ್ಯಸ್ತಿಯು ಭಕ್ತ್ಯಾ ಮೇಧಾಂ ಸವಿಂದತಿ ಅಂತ ಹೇಳಿ ಯಾರಾದರೆ ಪಾಠಯಂತಂ ಮಧ್ವನಯಂ ನಯ ಮಧ್ವಶಾಸ್ತ್ರವನ್ನು ಪಾಠನ ಮಾಡುವಂತಹ ಪಾಠ ಮಾಡುವಂತಹ ಹೇಗೆ ಮಾಡ್ತಾ ಇದ್ರು ಗಂಭೀರಯ ವಾಚ ಮೇಘ ಗಂಭೀರವಾದ ವಾಕಿನಿಂದ ಪಾಠ ಮಾಡ್ತಾ ಇರುವಂಥವರು ಅವರು ಧ್ಯಾಯನ್ ಆವರ್ತೆಯೇ ಎಸ್ತು ಅವರನ್ನು ಧ್ಯಾನ ಮಾಡ್ತಾ ಯಾರು ಅದನ್ನು ಆವರ್ತನೆ ಮಾಡಿಕೊಳ್ತಾರೋ ಭಕ್ತಿಯ ಭಕ್ತಿಯಿಂದ ಮಾಡುವವರಿಗೆ ಅವರಿಗೆ ಸವಿಂದತಿ ಅವರು ಮೇಧಸ್ಸು ಅಂದ್ರೆ ಬುದ್ಧಿಯನ್ನು ಬುದ್ಧಿ ಮೇಧ ಅಂದ್ರೆ ಬುದ್ಧಿ ಬುದ್ಧಿಬಲವನ್ನು ಒಳ್ಳೆ ಬುದ್ಧಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ರತ್ನಸಿಂಹಾಸನಾರೂಢಂ ಸಿಂಹಾಸನಾರೂಢ ಚಾಮರೈರಭಿಬೀಜಿತಂ ಧ್ಯಾಯನ್ ಆವರ್ತಯೇದ್ಯಸ್ತು ಮಹತಿಂ ಶ್ರೇಯ್ ಮಾಪ್ನು ಯಾತ್ ಅಂಥೇಳಿ ಇದು ಆ ವ್ಯಾಸರಾಜರ ರತ್ನ ಆರೋಹಣ ಮಾಡುವುದು ಕುಹಿಯೋಗ ಸಮಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಸಮಯದಲ್ಲಿ ಕೂಡ ವ್ಯಾಸರಾಜರನ್ನು ಅನೇಕ ಬಾರಿ ಶ್ರೀಕೃಷ್ಣ ದೇವರಾಯ ರತ್ನಸಿಂಹಾಸನದಲ್ಲಿ ಸಿಂಹಾಸನದಲ್ಲಿ ಕೂಡಿಸಿಟ್ಟು ಅಭಿಷೇಕ ಮಾಡ್ತಾ ಇದ್ರು ರತ್ನಾಭಿಷೇಕ ಮಾಡ್ತಾ ಇದ್ರು ಆದ್ದರಿಂದ ಅಂತ ರತ್ನಸಿಂಹಾಸನ ಆರೂಢನಾಗಿರುವಂತಹ ಚಾಮ್ರಗಳಿಂದ ಅಭಿವಚಿತರಾಗಿರುವಂತಹ ಆ ವ್ಯಾಸರಾದರನ್ನು ಧ್ಯಾಯನ್ ಆವರ್ತಯೇದ್ಯಸ್ತು ಇದ್ದಷ್ಟು ಅವರ ಮಹಿಮೆಯನ್ನು ಮತ್ತು ಆವರ್ತನೆ ಮಾಡಿಕೊಳ್ಳುತ್ತಾ ಇದ್ದರೆ ಮಹತ್ತರವಾದ ಸಂಪತ್ತು ಜ್ಞಾನ ಸಂಪತ್ತು ಲೌಕಿಕ ಸಂಪತ್ತು ಎಲ್ಲವೂ ಕೂಡ ಉಂಟಾಗತ್ತೆ ಅಂಥವನು ಶ್ರೀಯಂ ಆಪ್ನುಯಾತು ಸಂಪತ್ತನ್ನು ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದಸ್ಯ ಅವತಾರೋ ಅಸೌ ಇಂದ್ರಸ್ಯ ಅನುಪ್ರವೇಶವಾನ್ ಅಂತ ಹೇಳಿ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಪ್ರಹ್ಲಾದನ ಅವತಾರವೂ ಆಗಿದ್ದಾರೆ ವ್ಯಾಸರಾಜರು ಅಷ್ಟೇ ಅಲ್ಲದೆ ಅವರು ಇಂದ್ರಸ್ಯ ಹೇಳಿ ಇಂದ್ರನ ಒಂದು ಆವೇಶವೂ ಇತ್ತು ಅಂತೇಳಿ ಸೊ ಹ್ಮ್ ಈ ಪ್ರಹ್ಲ ಶೇಷಾವೇಶ ಅಂತ ನಾವು ಕೇಳಿದ್ದೀವಿ ಶೇಷಾವೇಶ ಇಂದ್ರನಾವೇಶ ಯಾಕಂದ್ರೆ ಆವೇಶ ಅನ್ನೋದು ಶಕ್ತಿದಾಯಕ ಅಷ್ಟೇ ಅಂಶ ಅಲ್ಲ ಆವೇಶ ಅಂದ್ರೆ ಬೇರೆ ಆವೇಶ ಅಂದ್ರೆ ಅವರ ಶಕ್ತಿಯನ್ನು ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾರೆ ಅವರು ಆ ದೇವತೆಗಳಂತೇಳಿ ಅದರಿಂದಂತಹ ಆವೇಶ ಶಕ್ತಿಯ ಪ್ರವೇಶ ತೇನ ತ ಸೇವಿನಾಂ ಋಣಾಂ ಸರ್ವಮೇತದ್ ಭವೇ ಧ್ರುವಂ ಇಲ್ಲಿ ಹೇಳಿದ್ದೆಲ್ಲ ಕೂಡ ಸಂಶಯ ಕೊಡಬೇಡ್ರಿ ಇವೆಲ್ಲವೂ ಏನಪ್ಪ ಇಷ್ಟು ಮಾ ಇಷ್ಟೆಲ್ಲ ಆಗತ್ತಾ ವ್ಯಾಸ ನಿಶ್ಚಯವಾಗತ್ತೆ ಯಾಕಂದ್ರೆ ಅವರಲ್ಲಿ ಈ ಶಕ್ತಿ ಅಡಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ನಮು ವ್ಯಾಸ ಮುನೀಂದ್ರಾಯ ಭಕ್ತಾಭೀಷ್ಟ ಪ್ರಧಾಯಿನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ನಾವು ರಾಘಸ್ವಾಮಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೀವಿ ಇಲ್ಲಿ ಅದಕ್ಕೆ ನಮತಾಂ ಕಲ್ಪತರವೇ ಭಜತಾಂ ಕಾ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಹೇಳಿ ಆ ಕಲ್ಪವೃಕ್ಷ ಕಲ್ಪ ತರು ಅಂದ್ರೆ ವೃಕ್ಷ ಅಂದ್ರೆ ಒಂತೆ ಸೊ ಅದೇ ರೀತಿಯಲ್ಲಿ ಹೇಳಿರುವಂಥದ್ದು ಅದಕ್ಕೆ ನಮಃ ನಮಸ್ಕಾರ ಮಾಡ್ತೀನಿ ವ್ಯಾಸ ಮುನಿ ಇಂದ್ರಾಯ ವ್ಯಾಸ ಮುನಿ ಶ್ರೇಷ್ಠರಿಗೆ ಭಕ್ತರ ಅಭೀಷ್ಟವನ್ನು ಕೊಡುವವರು ನಮಸ್ಕಾರ ಮಾಡುವವರಿಗೆ ಕಲ್ಪವೃಕ್ಷದಂತೆ ಸೇವೆ ಮಾಡುವವರಿಗೆ ಕಾಮಧೇನುವಂತೆ ಇರುವವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ವ್ಯಾಸರಾಜ ಗುರು ಗುರೋ ಮಹ್ಯಂ ತ್ವತ್ಪಾದಾಂಬುದ ಸೇವಿನೇ ದುರಿತಾನಿ ಹಣ ಸರ್ವಾಣಿ ಯಚ್ಚ ಶೀಘ್ರಂ ಮನೋರಥಾನ್ ಇಲ್ಲಿ ವ್ಯಾಸರಾದರನ್ನೇ ಇಲ್ಲಿವರೆಗೂ ಥರ್ಡ್ ಪರ್ಸನ್ ಇಲ್ಲಿ ಡೈರೆಕ್ ಡೈರೆಕ್ಟ್ ಆಗಿ ಆ ಸೆಕೆಂಡ್ ಪರ್ಸನ್ ಫಸ್ಟ್ ಪರ್ಸನ್ ಅಲ್ಲಿ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ ವ್ಯಾಸರಾಜ ಗುರುಗಳೇ ಮಹ್ಯಂ ನನಗೆ ತ್ವತ್ಪಾದಾಂಬುಜ ಸೇವಿನೇ ನಿಮ್ಮ ಪಾದ ಕಮಲಗಳನ್ನು ಸೇವೆ ಮಾಡುತ್ತಿರುವಂತಹ ನನ್ನನ್ನು ನನ್ನ ದುರಿತಾನಿ ಹಣ ಸರ್ವಾಣಿ ನನ್ನ ಪಾಪಗಳೆಲ್ಲ ದೂರ ಮಾಡಿರಿ ಯ ಪ್ರಯಚ್ಛ ಕೊಡ್ರಿ ಶೀಘ್ರಂ ಮನೋರಥಾನ್ ನನ್ನ ನನಗೆ ಮನೋರಥಗಳನ್ನು ಬೇಡಿದ್ದು ಏನು ಜ್ಞಾನಾದಿಗಳನ್ನು ನನಗೆ ಅನುಗ್ರಹ ಮಾಡ್ರಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೇ ವಿಧವಾಗಿ ಯೋ ವ್ಯಾಸತ್ರಯ ಸಂಗಕಾನ್ ದೃಢತರಾನ್ ಮಧ್ವಾರ್ಯ ಶಾಸ್ತ್ರಾವಳಿ ರಕ್ಷಾನ್ ವಜ್ರಶಿಲಾಕೃತಾನ್ ಬಹುಮತಿ ಕುತ್ವ ಪರೈಹಿ ದುರಾನ್ ಪ್ರಾಯಚ್ಛನ್ ನಿಜಪಾದ ಯುಗ್ಮ ಸರಸಿ ಜಾಸ ವ್ಯಾಸ ಮುನೀಶ್ವರೋ ಮಮ ಭವೇತ್ ತಾಪತ್ರಯ ಕ್ಷಾಂತೆಯೇ ಅಂತ ಹೇಳಿ ತಾಪತ್ರಯ ಕ್ಷಾಂತೆಯೇ ತಾಪತ್ರಯ ಶಮನ ಆಗುವುದಕ್ಕೆ ತಾಪತ್ರಯ ದೂರವಾಗುವುದಕ್ಕೆ ಅವರು ಆಗ ಯಾರು ಅಂದ್ರೆ ಯೋ ವಾಸತ್ರಯ ಸಂಗಕ ಗೆಲ್ಲ ವ್ಯಾಸತ್ರಯ ಅಂತ ಕರೆಯಲ್ಪಡುವಂತಹ ದೃಢತರಾನ್ ಬಹಳ ದೃಢವಾಗಿ ಶಕ್ತಿಮಂತವಾಗಿರುವಂತಹ ಮಧ್ವಾರ್ಯ ಶಾಸ್ತ್ರ ಮಧ್ವ ರಾಯರ ಮಧ್ವಾ ಆರ್ಯರು ಅರಿಯತೇತಿ ಆರ್ಯ ಪೂಜ್ಯರು ಮಧ್ವಾಚಾರ್ಯರು ಅವರು ಅವರ ಶಾಸ್ತ್ರ ಆವಳಿ ಶಾಸ್ತ್ರದ ಹ್ಮ್ ರಾಶಿ ಯಾವುದಿದೆ ಅದರಲ್ಲ ಅದನ್ನು ರಕ್ಷಾನ್ ಅದನ್ನು ಕಾಪಾಡೋ ಅಂದ್ರೆ ಅದರ ಸಿದ್ಧಾಂತಗಳಿಗೆ ಹ್ಮ್ ಸಪೋರ್ಟ್ ಕೊಡ್ತಾ ಇರುವಂಥದ್ದು ದುರ್ಗ ಅದಕ್ಕೆ ದುರ್ಗ ಕೋಟೆಗಳಂತ ಅಂಥ ಇರುವಂಥದ್ದು ಆ ವ್ಯಾಸತ್ರಯವನ್ನ ಅದನ್ನು ಮಾಡಿದ್ದಾರೆ ರಕ್ಷಾನ್ ಅದು ಹೇಗೆ ಅಂದ್ರೆ ವಜ್ರಶಿಲಾಕೃತಾನ್ ವಜ್ರಶಿಲದಿಂದ ನಿರ್ಮಿತವಾದ ದುರ್ಗಗಳಂತಿದೆ ಅಂತ ಹೇಳಿ ವಜ್ರೆ ಬಹಳ ಕಠಿಣ ಸ್ಟ್ರಾಂಗ್ ಅಂತ ನೋಡಿ ಬಹಳ ಶಕ್ತಿ ದೃಢವಾಗಿರುವಂಥದ್ದು ವಜ್ರಶಿಲಾಕೃತವಾಗಿರುವಂಥದ್ದು ಅವರು ಬಹುಮತಿ ಬಹುಮತಿಗಳಾದ ಒಳ್ಳೆ ಜ್ಞಾನಿಗಳಾದಂತಹ ವ್ಯಾಸರಾಜರು ಕೃತ್ವ ಮಾಡಿ ಪರೈಹಿ ದುಸ್ತರಾನ್ ಪ್ರತಿಪಕ್ಷದವರಿಗೆ ದಾಟಲು ಸಾಧ್ಯವಿಲ್ಲದೆ ಪರೈಹಿ ಪ್ರತಿಪಕ್ಷದವರು ಅವರಿಗೆ ದುಸ್ತರಾನ್ ದಾಟಲು ಸಾಧ್ಯವಿಲ್ಲದೆ ಇರುವಂತಹ ಆ ವ್ಯಾಸತ್ರಯವನ್ನು ಕೃತ್ವ ರಚನೆ ಮಾಡಿ ಪ್ರಾಯಚ್ಛನ್ ನಿಜ ಪಾದ ಯುಗ್ಮ ಸರಸೀಜಾಸ ಸರಸೀಜ ಆಸಕ್ತ ಅಂತ ಹೇಳಿ ಅಂದ್ರೆ ಪ್ರಾಯಚ್ಛನ್ ಅವರಿಗೆ ಕೊಡ್ತಾ ಇದ್ದಾರೆ ಅನುಗ್ರಹ ಮಾಡ್ತಾ ಇದ್ದಾರೆ ಏನು ಅಂದ್ರೆ ನಿಜ ಪಾದ ಯುಗ್ಮ ತಮ್ಮ ಪಾದ ಯುಗ್ಮವನ್ನು ಪಾದ ಕಮಲಗಳೆನ್ನುವ ಪಾದ ಸರಸೀಜ ಅಂದ್ರೆ ಕಮಲಗಳು ತಮ್ಮ ಪಾದ ದ್ವಯವೆನ್ನುವ ಕಮಲ ಎರಡು ಪಾದ ಕಮಲಗಳಲ್ಲಿ ಆಸಕ್ತ ಆಸಕ್ತರಾಗಿರುವಂತಹ ಭಕ್ತರಾಗಿರುವಂತಹ ನೃಣಾಮ್ ಮನುಷ್ಯರಿಗೆ ಅಂದ್ರೆ ತಮ್ಮ ಪಾದ ತಮ್ಮ ಪಾದಗಳನ್ನು ಆಶ್ರಯ ಮಾಡಿಕೊಂಡಿರುವಂತಹ ಮನುಷ್ಯರಿಗೆ ಮುದ ಸಂತೋಷದಿಂದ ಇವರು ಸಹ ವ್ಯಾಸ ಮುನೀಶ್ವರ ಅಯಂ ಆ ವ್ಯಾಸ ಮುನೀಶ್ವರಗಳು ಯಾರಿದ್ದಾರೆ ಅವರು ಮಮ ಭವೇತ್ ತಾಪತ್ರಯ ಕ್ಷಾಂತಿ ನನ್ನ ತಾಪತ್ರಯ ಕ್ಷಾಂತಿಗಾಗಿ ನಾಶವಾಗು ನಾಶವಾಗದಕ್ಕೆ ಅವರು ನನ್ನನ್ನು ನನಗಿರಲಿ ಅಂದ್ರೆ ನನ್ನನ್ನು ಅನುಗ್ರಹ ಮಾಡಿ ತಾಪತ್ರಯ ನನ್ನ ತಾಪತ್ರಯವನ್ನು ದೂರ ಮಾಡಲಿ ನಾಶ ಮಾಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಮಧ್ವಭಕ್ತೋ ವ್ಯಾಸ ಶಿಷ್ಯ ಪೂರ್ಣ ಪ್ರಜ್ಞ ಮತಾನುಗಹ ಅವರು ಮಧ್ವಭಕ್ತರಾಗಿದ್ದಾರೆ ವ್ಯಾಸ ಶಿಷ್ಯ ಪೂರ್ಣ ಪ್ರಜ್ಞ ಮತಾನುಗಹ ಅಂದರೆ ವ್ಯಾಸ ಶಿಷ್ಯ ಅಂದ್ರೆ ಇಲ್ಲಿ ಹ್ಮ್ ವೇದವ್ಯಾಸ ವೇದವ್ಯಾಸರ ಶಿಷ್ಯರಾಗಿರುವಂತಹ ಪೂರ್ಣ ಪ್ರಜ್ಞ ಮಧ್ವಾಚಾರ್ಯರ ಮತದ ಅನುಸಾರಿಗಳಾಗಿರುವಂಥವು ಸೊ ಅದರಿಂದ ವ್ಯಾಸರಾಜರು ವೇದವ್ಯಾಸರ ಶಿಷ್ಯರಾದ ಮಧ್ವಾಚಾರ್ಯರ ಮತದ ಅನುಸಾರಿಯಾದ ವ್ಯಾಸರಾಜರು ಅವರು ವ್ಯಾಸರಾಜ ಮುನಿಶ್ರೇಷ್ಠ ಪಾತು ನಹ ಕೃಪಯ ಗುರು ವ್ಯಾಸರಾಜ ಮುನಿಶ್ರೇಷ್ಠರು ಕೃಪೆಯಿಂದ ದಯದಿಂದ ಆ ಗುರುಗಳು ನನ್ನನ್ನು ಕಾಪಾಡಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ವ್ಯಾಸರಾಜೋ ವ್ಯಾಸರಾಜ ಇತಿ ಭಕ್ತಿಯ ಸದಾ ಜಪನ್ ಮುಚ್ಚತೆ ಸರ್ವದುಃಖ ಮುಚ್ಚತೆ ಸರ್ವದುಃಖೇಭ್ಯ ತದಂತರಿ ಯಾಮಿನೋ ಬಲಾತ್ ಇದು ಬಹಳ ಹ್ಮ್ ಚಿಂತನೆ ಮಾಡಬೇಕಾದ ವಿಷಯ ಹೇಳ್ತಾರೆ ಓಹ್ ವ್ಯಾಸರಾಜರೇನು ಇದು ದೇವರ ತರ ವ್ಯಾಸರನ್ನು ಹೋಗ್ತಾ ಇದ್ದಾರಲ್ಲ ಅಂದ್ರೆ ವ್ಯಾಸ ವ್ಯಾಸರ ವ್ಯಾಸರಾಜರು ವ್ಯಾಸರಾಜರೇ ಇತಿ ಭಕ್ತಿಯ ಸದಾ ಅಂದ ಅವ್ರಿಗೆ ಅವ್ರ ದೊಡ್ಡ ಯತಿಗಳು ಜ್ಞಾನಿಗಳು ಅವರಂಥವ್ರು ಬಹಳ ಕಡಿಮೆ ಅಂತೆ ಆದ್ದರಿಂದ ಅಂಥವರು ಅವರ ಯಾರು ಇಲ್ಲ ಅಂತ ಹೇಳುವಂಥದ್ದು ಆ ಅಂತ ಭಕ್ತಿಯಿಂದ ಜಪವನ್ನು ಮಾಡ್ತಾ ಇದ್ದರೆ ಅವರು ಎಲ್ಲ ದುಃಖಗಳಿಂದ ಸರ್ವ ದುಃಖೇಭ್ಯ ಮುಚ್ಯತೆ ಎಲ್ಲ ದುಃಖಗಳಿಂದ ಮುಕ್ತರಾಗ್ತಾರೆ ಏನ್ ಅವ್ರಿಗೆ ಏನು ಸ್ವತಂತ್ರ ಏನು ಅಂದ್ರೆ ಇಲ್ಲ ಅಂತರ್ಯಾಮಿನೂ ಬಲ ಅವರಿಗೇನು ಸ್ವಾತಂತ್ರ್ಯ ಇಲ್ಲ ಅವರು ಸ್ವತಂತ್ರರಲ್ಲ ನಿಜ ಆದರೆ ಅವರ ಅಂತರ್ಯಾಮಿಯ ಬಲದಿಂದ ಅಂತರ್ಯಾಮಿಯಾದ ಪರಮಾತ್ಮ ಇದ್ದಾನೆ ವ್ಯಾಸ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಯಾರಿದ್ದಾನೋ ವ್ಯಾಸರಾಜರ ಅಂತರ್ಗತರಾಗಿರುವವರು ಆ ಪರಮಾತ್ಮ ವ್ಯಾಸರಾಜ ರಾಜ ಅಂತರ್ಗತ ಭಾರತೀಯರಮನ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ಅವರು ಅವರ ಬಲದಿಂದಾಗಿ ಅವರ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅಂತೇಳಿ ಅದಕ್ಕೆ ಸ್ತುವನ್ ಅನೇನ ಮಂತ್ರೇಣ ವ್ಯಾಸರಾಜಾಯ ಧೀಮತೆ ಅಭಿಷೇಕಾರ್ಚನಾದೀನ್ ಯಃ ಕುರುತೆ ಸಹಿ ಭಕ್ತಿ ಭಾಕ್ ಅಂತ ಹೇಳಿ ಅಂತಹ ಆ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಈ ಮಂತ್ರಗಳಿಂದ ಈ ವ್ಯಾಸರಾಜರ ಕೀರ್ತನೆಗಳಿಂದ ಯಾವ ಬುದ್ಧಿಮಂತನಾದ್ರೆ ಮಾಡ್ತಾನೋ ಅಂತ ಬುದ್ಧಿಮಂತನಿಗೆ ಅಭಿಷೇಕ ಅಭಿಷೇಕ ಅರ್ಚನಾ ಆದೀನ್ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಯಾರಾದರೆ ಯಃ ಕುರುತೆ ಯಾರು ಮಾಡ್ತಾನೋ ಸಹಿ ಭಕ್ತಿ ಭಾಕ್ ಅವನೇ ಭಕ್ತಿ ಬುಳ್ಳ ಆ ಗುರುಗಳ ಭಕ್ತಿಯಿಂದ ಗುರುಗಳ ಭಕ್ತಿ ಗುರುಗಳ ಮೇಲೆ ಇರುವ ಭಕ್ತಿಯಿಂದ ಹರಿಯಲ್ಲಿಯೂ ಭಕ್ತಿ ಹೆಚ್ಚಾಗತ್ತೆ ಹರಿಭಕ್ತಿ ಬೇಕು ಗುರು ಭಕ್ತಿ ಬೇಕು ಹರಿಭಕ್ತಿ ಗುರು ಭಕ್ತಿ ಎರಡೂ ಬೇಕು ಯಾವುದು ಗುರು ಭಕ್ತಿಯ ಭವೇದ್ ವಿಷ್ಣು ಭಕ್ತಿರ್ ಅವ್ಯಭಿಚಾರಿಣಿ ಗುರು ಭಕ್ತಿಯಿಂದ ವಿಷ್ಣುವಿನಲ್ಲಿ ಅವ್ಯಭಿಚಾರಿಣಿ ಭಕ್ತಿ ಅವ್ಯಭಿಚಾರಿಣಿ ಅವ್ಯಭಿಚಾರಿಣಿ ಅಂದ್ರೆ ಏನು ವ್ಯಭಿಚಾರಣಿ ಅಂದ್ರೆ ಏನು ವ್ಯಭಿ ವಿವಿಧತೆಯ ಅಭಿಚರತಿ ವ್ಯಭಿಚಾರಿಣಿ ಅಂತ ಕರೆಯುವುದಕ್ಕೆ ಕಾರಣ ಏನಂದ್ರೆ ಎಲ್ಲಿ ಎಲ್ಲಿ ಹೋಗಬಾರ್ದು ಗೊತ್ತಿಲ್ಲ ಎಲ್ಲೋ ಹೋಗುತ್ತೆ ಹಾಗೆ ನಮ್ಮ ಬುದ್ಧಿ ಎಲ್ಲೆಲ್ಲೋ ಹೋಗಬಾರದು ವ್ಯಭಿಚಾರವಾಗಬಾರದು ವ್ಯಭಿಚಾರ ಬುದ್ಧಿ ಇರಬಾರದು ಅದಕ್ಕೆ ಅವ್ಯಭಿಚಾರವಾದ ಬುದ್ಧಿ ಅಂದ್ರೆ ಎಲ್ಲಾ ಕಡೆ ಓಡಾಡ್ ಅವ್ರು ಹೇಳ್ತಾರೆ ಅದು ಸರಿಯೇ ಇದು ಹೇಳ್ತಾರೆ ಇದು ಸರಿಯೇ ಎಲ್ಲವೂ ಸರಿಯೇ ಅಂತ ಹೀಗೆಲ್ಲ ಮಾಡಬಾರ್ದು ಸಂಶಯಗಳಿಂದ ಕೂಡಿದಂತಹ ಬುದ್ಧಿ ಇರಬಾರದು ಆದ್ದರಿಂದ ವಿಷ್ಣು ಭಕ್ತಿ ಅವ್ಯಭಿಚಾರವಾಗಿರಬೇಕು ಅಂತಹ ವಿಷ್ಣು ಭಕ್ತಿ ಬರಬೇಕನ್ನೋದಕ್ಕೆ ಬೇಕಾದ ಗುರುಭಕ್ತಿ ಇರಬೇಕು ಅಂತ ಹೇಳ್ತಾ ತಥಾ ಸರ್ವಂ ಲಭೇತ್ ಆ ವಿಧವಾಗಿ ಎಲ್ಲವೂ ಸಿಗತ್ತೆ ಸರ್ವಂ ಲಭೇತ್ ಅಂಥೇಳಿ ಧೀಮಾನ್ ತಸ್ಮಾತ್ ಏತತ್ ಸದಾ ಪಠೇತ್ ಧೀಮಾನ್ ಬುದ್ಧಿಮಂತನಾದವನು ಅವರಿಗೆ ಎಲ್ಲವೂ ಸಿಗಬೇಕಂದ್ರೆ ಅದು ಇದನ್ನು ಸರಿಯಾದ ಅನುಸಂಧಾನ ಸರಿಯಾಗಿರಬೇಕು ಹಾಗೆ ಇದ್ದರೆ ಇದನ್ನು ಅಂತಹ ಸರಿಯಾದ ಅನುಸಂಧಾನದಿಂದ ಎಲ್ಲರೂ ಕೂಡ ಇದನ್ನು ಯಾವಾಗಲೂ ಈ ಇಂತಹ ವ್ಯಾಸರಾದರ ಸ್ತೋತ್ರವನ್ನು ಎಲ್ಲರೂ ಓದಬೇಕು ಅಂಥೇಳಿ ವರ್ಣ ಮಾಡಿ ಹೇಳಿದ್ದಾರೆ ಇಲ್ಲಿಗೆ ಒತ್ತಾಯ ಮಾಡ್ತಾ ಇದ್ದೆ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ ಆ ಇಲ್ಲಿ ಭಗವಂತನಿಗೆ ಎಲ್ಲವೂ ಈ ನಾಲ್ಕು ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಶ್ರೀ ವ್ಯಾಸರಾಜರಿಗೆ ಆ ವಾದಿರಾಜರಿಗೆ ಇಬ್ಬರಿಗೂ ಕೂಡ ಆ ವಿಶೇಷವಾಗಿ ನಮಸ್ಕಾರ ಸಲ್ಲಿಸುತ್ತಾ ಎಲ್ಲರಿಗೂ ಶ್ರೀ ವಾದಿರಾಜರ ಶ್ರೀ ವ್ಯಾಸರಾಜರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣ ಅರ್ಪಣ ಹರೇ ಶ್ರೀನಿವಾಸ